ಕಳೆದ ವಾರ ನಾವು ಏನ್ಮಾಡಿದ್ರೆ ರಸದ್ವಾರದ 6ನೇ ಘಟಕದಲ್ಲಿ ಮೊದಲನೇ ಚಾಪ್ಟರ್ ಅದರ ನೂತನ ಸೃಷ್ಟಿ ಅಂತಂದ್ರೆ ಅದರಲ್ಲಿ ಆರಂಭದಲ್ಲಿ ಅಂತಂದ್ಬಿಟ್ಟು ದೇವರು ಸೃಷ್ಟಿ ಮಾಡಿದ ಆರಂಭದಲ್ಲಿ ಹೆಂಗಿತ್ತು, ಹೆಂಗೆಲ್ಲ ದೇವರು ತನ್ನ ಸೃಷ್ಟಿ ಕಾರ್ಯಗಳನ್ನ ಮಾಡೋದು ಅಂತ ಏನು ಮಾಡಿದ್ರೆ ಹಲವಾರು ಪಾಯಿಂಟ್ಗಳನ್ನ ನಾವು ನೋಡಿದ್ರಿ. ಅದರ ಅದನ್ನ ನೋಡ್ಬೇಕಾದ್ರೆ ಏನು ಮಾಡ್ತಾರೆ, ಈ ಡಾರ್ವಿನ್ ಥಿಯರಿ ಎಲ್ಲ ಯಾವ್ದು ನಾವು ಯಾವತ್ತಿ ಯಾವ ಕಾರಣದಿಂದ ನಾವು ನಂಬೋದಿಕ್ಕಾಗಲ್ಲ ಅಂತ ಏನು ಮಾಡ್ತಾರೆ ಹಲವಾರು ಒಂದು ಆಲೋಚನೆಗಳು ಏನು ಮಾಡ್ತಾರೆ ರಸಲ್ ಕೊಡ್ತಾರೆ. ಅದಾದ್ಮೇಲೆ ದಿ ಥಿಯರಿ ಆಫ್ ಕಾಸ್ಮೋಗೋಮಿ ಅಂತಂದ್ಬಿಟ್ಟು ಆ ಒಂದು ಥಿಯರಿ ಪ್ರಕಾರ ನಾವು ಕಳೆದ ವಾರ ಏನು ಮಾಡಿದೆ ನೋಡಿದ್ರೆ ಈ ಭೂಮಿ ಯಾವ ರೀತಿ ಬಂದ್ಬಿಟ್ಟು ಇತ್ತು, ಈ ಆದಿಕಾಂಡದ 1ನೇ ವಚನದಲ್ಲಿ ಹೇಳ್ದಂಗೆ ಭೂಮಿ ಬರಿದಾಗಿತ್ತು, ಭೂಮಿ ಏನಾಗಿತ್ತು ಬರಿದಾಗಿತ್ತು, ಕ್ರಮವಿಲ್ದರೆ ಇತ್ತು ಅಂತಂದ್ಬಿಟ್ಟು ಹೇಳ್ತಾರೆ. ಅದರ ಅರ್ಥ ಏನು ಅಂತ ಏನ್ಬಿಡಿ ನಾವು ನಾವು ಕಳೆದ ವಾರಗಳಲ್ಲಿ ನಾವು ನೋಡಿದ್ರಿ ಅದರ. ಸೊ ಭೂಮಿ ಯಾವ ಥರ ಇತ್ತು ಅಂತಂದರೆ ಈ ಭೂಮಿಯಲ್ಲಿ ಬರೀ ಒಂದು ಈ ಬಿಸಿಯಾಗಿರೋಂಥ ಒಂದು ಜ್ವಾಲೆಯಿಂದ ಏನಾಯಿತು, ಜ್ವಾಲಾಮುಖಿ ಅಥವಾ ಈ ಲಾವಾದಿಂದ ಏನಾಗಿತ್ತು ಅದು ತುಂಬಿಕೊಂಡಿತ್ತು, ಅದು ಬರೋಂಥ ಒಂದು ಗ್ಯಾಸಸ್ಗಳಾಗಿ ಫಾರ್ಮ್ ಆಗಿ 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 ಆ ಭೂಮಿನ ಒಂದು 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 ದಟ್ಟು ಬಾರಂಥ ಒಂದು ಕ್ಲೌಡ್ಸ್ ಥರ ಫಾರ್ಮ್ ಆಗ್ತಾಯಿತ್ತು. ಆಮೇಲೆ ಈ ಭೂಮಿ ತಿರುಗಂಥ ವೇಗಕ್ಕೆ ಏನಾಗ್ತಾಯಿತ್ತು ಅಂದರೆ ಈ ಒಂದು ಜ್ವಾಲ ಏನಿದೆಯೋ ಈ ಒಂದು ಹೀಟ್ ಆಗಿರೋಂಥ ಒಂದು ಇದು ಬಂದ್ಬಿಟ್ಟು ಈ ಭೂಮಿ ಸೆಂಟ್ರಿಗೆ ಏನಾಗ್ತಾಯಿತ್ತು, ಇದು ಕಾನ್ಸಂಟ್ರೇಟ್ ಆಗ್ತಾಯಿತ್ತು. ಆಮೇಲೆ ಈ ಭೂಮಿಯಲ್ಲಿ ಏನಾಗಿತ್ತು ಅಂದರೆ ಹಲವಾರು ಒಂದು ಡಸ್ಟ್ ಪಾರ್ಟಿಕಲ್ಸ್ ಏನಾಗ್ತಾಯಿತ್ತು ಅಂದರೆ ಈ ಕಂಡೆನ್ಸ್ ಆಗಿ ಆಗಿ ಅಂದರೆ ಈ ಒಂದು ಪ್ರೊಸೆಸ್ ಏನಿದೆಯೋ ಈ ಒಂದು ಜ್ವಾಲಾಮುಖಿ ಬಂದ್ಬಿಟ್ಟು ಇದು ಕೂಲ್ ಆಗಿ ಮೇಡದಂಥ ಗ್ಯಾಸ್ಗಳು ಆ ಗ್ಯಾಸ್ಗಳೆಲ್ಲ ಒಂದು ಕನ್ವರ್ಟ್ ಆಗಿ ಅದೇನಂತರ ಆ ಒಂದು ಕೂಲಿಂಗ್ ಇದರಲ್ಲಿ ಎಫೆಕ್ಟ್ ಏನಾಗ್ತಿತ್ತು ಅಂದರೆ ಈ ಭೂಮಿಲಿಂತ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಭೂಮಿ ಸುತ್ತಲೇ ಏನಾಗಿತ್ತಂತೆ ಅದು ತುಂಬಿಕೊಂಡಿತ್ತು ಅಂತ ನೋಡ್ತಾ ಇದ್ದಾರೆ. ಯಾವ ಥರ ಅಂದರೆ ನಮ್ಗೆ ಇರೋಂಥ ಸ್ಯಾಟರ್ನ್ ಇತ್ತಲ್ಲ ಆ ಥರ ಇದು ಹೋಗ್ತಾ ಹೋಗ್ತಾನೆ ಇರ್ತಂತೆ, ಇದಂಗೆ ಕಮ್ಮಿ ಆಗಿ ಆಗಿ ಏನಾಯ್ತು ಭೂಮಿ ಬಂದ್ಬಿಟ್ಟು ಒಂದು ಲೆವೆಲ್ ಬಂದಿದ್ದು ಅಂತ ನೋಡಿದ್ರೆ ಅದರ. ಸೊ ಇಲ್ಲಿವರೆಗೆ ನಾವು ಏನು ಮಾಡಿದ್ರಿ ಅದು ನೋಡಿದ್ರಿ ಅದರ. ಸೊ ಮುಂದಕ್ಕೆ ಏನು ಮಾಡೋಣ ನಾವು ಅದನ್ನ ಓದೋಣ ಅದರ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 24 ಕನ್ನಡದಲ್ಲಿ ಅದು ಫೋಲ್ಡ್ ಮಾಡ್ತೀನಿ ಲಾಸ್ಟ್ ಥರ. ಈ ತಂಪಾಗುವಿಕೆಯ ಪ್ರಕ್ರಿಯೆಯು ಮುಂದುವರೆದಂತೆಲ್ಲ ಈ ಬೇರೆಯಾದ ಮತ್ತು ದೂರದಲ್ಲಿರುವ ಸುತ್ತುಂಗುರವು ಕ್ರಮೇಣವಾಗಿ ಭೂಮಿಯಿಂದ ವಿವಿಧ ರೀತಿಯ ತಿರುಗುವ ಚಲನೆಯನ್ನು ಪಡ್ಕೊಂಡು ಅದರ ಹತ್ತಿರ ಹತ್ತಿರಕ್ಕೆ ಆಕರ್ಷಿಸಲ್ಪಡುತ್ತದೆ ಅಲ್ವಾ. ಸೊ ಏನಂತಂದ್ರೆ ಈ ಕೂಲಿಂಗ್ ಪ್ರೊಸೆಸ್ ಹಿಂಗೆ ಜಾಸ್ತಿ ಆಗ್ತಾರೆ ಏನಂತಂದ್ರೆ ಈ ಭೂಮಿ ಸುತ್ತಲೂ ಇರೋಂಥ ಒಂದು ಡಸ್ಟ್ ಪಾರ್ಟಿಕಲ್ಸ್ ಏನಾಯ್ತಂದ್ರೆ ಹಂಗೆ ಅದು ಸಬ್ಸೈಡ್ ಆಗೋದಕ್ಕೆ ಸೆಟ್ಲ್ ಆಗೋದಕ್ಕೆ ಏನಾಯ್ತು ಅಲ್ಲಿ ಶುರು ಆಯಿತು. ಯಾವ ಥರ ಸೆಟ್ಲ್ ಆಗಿ ಶುರು ಆಯ್ತು ಅಂದರೆ ಫಸ್ಟ್ ಹೆಂಗೆ ತುಂಬ ಒಂದು ಡಸ್ಟು ತುಂಬ ಜಾಸ್ತಿ ಇತ್ತು ಹೋಗ್ತಾ ಹೋಗ್ತಾನೆ ಇತ್ತು ಅದು ಕ್ಲಿಯರ್ ಆಗೋದಕ್ಕೆ ಶುರು ಆಯಿತು ಅದರ. ಸೊ ಮೇಡರಿಂದ ಲೇಯರ್ಸ್ ಏನಾಯ್ತು ಹಂಗೆ ಬರ್ತಾ 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 ಕೇಳಲಿಕ್ಕೆ ಸೆಟ್ಲ್ ಆಗಿ ಶುರು ಆಯಿತು. ಮೇಗಡೆ ಏನಾಯ್ತು ಅಂದರೆ ಒಂದು ಪ್ಯೂರ್ ಆಗಿರೋಂಥ ಲೇಯರ್ ಏನಾಯ್ತು ಅಲ್ಲಿ ಫಾರ್ಮ್ ಆಗೋದಕ್ಕೆ ಶುರು ಆಯಿತು. ಈ ಪ್ಯೂರ್ ಆಗಿರೋಂಥ ಲೇಯರ್ಗಳು ಏನಾಯ್ತು ಅಂದರೆ ಈ ಭೂಮಿ ರೊಟೇಟ್ ಆಗೋಂಥ ಒಂದು ಫೋರ್ಸ್ಗೆ ಮತ್ತು ಅದು ಗ್ರಾವಿಟೇಷನ್ ಒಂದು ಪುಲ್ಲಿಗೆ ಏನಾಯ್ತು ಅಂತಂದರೆ ಅದು ಏನಂತಾರೆ ನೋಡ್ಬೇಕಾದ್ರೆ ಆ ಗ್ರಾವಿಟೇಷನ್ ಪುಲ್ಗೆ ಮತ್ತೆ ಭೂಮಿ ರೊಟೇಷನ್ ಆಗಂತ ಒಂದು ಫೋರ್ಸ್ ಏನಂತಂದ್ರೆ ಇದು ಬೇರೆ ಬೇರೆ ಜಾಗದಲ್ಲಿ ಏನ್ ಮಾಡ್ತಿತ್ತು ಇದು ಸೆಟ್ಲ್ ಆಗೋದಿಕ್ಕಾಯ್ತು. ಆಮೇಲೆ ಅದ್ರದ್ದು ನೇಚರ್ಗಳೇನಾಯ್ತು ಬರ್ತಾ ಬರ್ತಾ ಅದು ಚೇಂಜ್ ಆಯ್ತು ಅಂತ ಹೇಳ್ತಾರೆ. ನೇಚರ್ ಅಂತಂದ್ರೆ ಅದಿರೋಂಥ ಒಂದು ಒಂದು ಕ್ವಾಲಿಟೀಸ್ ಅದರ ಅದೇನಾಯ್ತು ಬರ್ತಾ ಬರ್ತಾ ಚೇಂಜ್ ಆಯ್ತು ಅಂತ. ಆ ಡಸ್ಟ್ ಪಾರ್ಟಿಕಲ್ಸ್ ಅಲ್ಲಿ ಇದ್ದಿನ ಒಂದು ಬರೀ ಧೂಳು ಒಂದು ಪಾಯ್ಸನಸ್ ಐಟಮ್ ಇತ್ತು ಅಂತಂದ್ರೆ ಇವಾಗ ಏನಾಯ್ತು ಅಂದ್ರೆ ಅದರಲ್ಲಿ ಒಂದು ಪ್ರಯೋಜನವಾಗಿರೋಂಥ ಒಂದು ಏನಂತ ಒಂದು ಇದೆಲ್ಲ ಒಂದು ಗ್ಯಾಸ್ಗಳೆಲ್ಲ ಒಂದು ಅಕ್ಯುಮೆಂಟ್ ಆಗಿ ಶುರು ಆಯ್ತು. ಈ ಥರ ಏನಾಯ್ತು ಡಿಫ್ರೆಂಟ್ ಡಿಫ್ರೆಂಟ್ ಲೇಯರ್ಸ್ ಫಾರ್ಮ್ ಆಗಿ ಇವು ಭೂಮಿ ಸುತ್ತಲೂ ಇರೋಂಥ ವಾತಾವರಣ ಅಂತ ಹೇಳ್ತಾರೆ ಗೊತ್ತಾ, ಡಿಫ್ರೆಂಟ್ ಡಿಫ್ರೆಂಟ್ ಲೇಯರ್ಸ್ ಅಂತ ಅರ್ಥ. ಈ ಲೇಯರ್ಸ್ಗಳು ಏನಾಗಿರುತ್ತೆ ಹಿಂಗೆ ಹಿಂಗೆ ಫಾರ್ಮ್ ಆಗಿರೋದು ಅಂತ ಹೇಳ್ತಾರೆ. ಆಮೇಲೆ ಇವುಗಳು ಭೂಮಿಯ ಮೇಲ್ಮೈಗೆ ನುಗ್ಗಿ ಬರುತ್ತವೆ. ಅಂತರಿಕ್ಷ ಅಥವಾ ವಿಸ್ತಾರ ಅಥವಾ ವಾಯುಮಂಡಲವು ನಿರ್ಮಾಣಗೊಂಡ ಮೇಲೆ ಕೆಳಕ್ಕಿಳಿಯುವ ಸುತ್ತುಂಗರಗಳಿಂದ ಉಂಟಾದ ಈ ವಿಪ್ಲವಗಳು ಭೂಚಲನೆಯಿಂದಾಗಿ ಕೇಂದ್ರದಿಂದ ದೂರಕ್ಕೆ ಚಿಮ್ಮುವ ಶಕ್ತಿಯ ಕೇಂದ್ರವಾಗಿರುವುದರಿಂದ ಎರಡೂ ಧ್ರುವಗಳ ಕಡೆಯಿಂದ ಎಲ್ಲಿ ಬಹಳ ಕಡಿಮೆ ಪ್ರತಿರೋಧವಿದೆಯೋ ಆ ಕಡೆ ಭೂಮಧ್ಯ ರೇಖೆಗಳಿಂದ ಬಹಳಷ್ಟು ದೂರದಲ್ಲಿ ಸ್ವಾಭಾವಿಕವಾಗಿ ಭೂಮಿಯನ್ನು ತಲುಪುತ್ತವೆ. ಯಾವ ತರ ಇದು ಸೆಟ್ಲ್ ಆಯ್ತು ಅಂತಂದ್ರೆ ರಿಂಗ್ಸ್ ಈ ಭೂಮಿ ಸುತ್ತಲಿರುವಂತ ಅಟ್ಮಾಸ್ಫಿಯರ್ ತಿರುಗಂತ ವೇಗಕ್ಕೆ ಏನಾಯ್ತು ಅಂದ್ರೆ ಈ ಈ ಒಂದು ಕಾನ್ಸಂಟ್ರೇಷನ್ ಅಟ್ಮಾಸ್ಫಿಯರ್ ಲೇಯರ್ ಕಾನ್ಸಂಟ್ರೇಷನ್ ಆ ಕಡೆ ಬಂತಂದ್ರೆ ಈ ಪೋಲ್ಸ್ ಕಡೆ ಏನಾಯ್ತು ಜಾಸ್ತಿ ಬಂದು ಬೀಳ್ತಾರೆ. ಅಂದ್ರೆ ಇವಾಗ ನಾವು ಒಂದು ಟೆನ್ನಿಸ್ ಬಾಲ್ ಅಂದ್ರೆ ನೀರಲ್ಲಿ ಅದ್ಬಿಟ್ಟು ಹಿಂಗ್ ಜೋರಕ್ಕೆ ಹೆಸರು ಏನಾಗ್ತಾರೆ ಹೇಳಿ, ಅಥವಾ ಹಿಂಗ್ ಜೋರಕ್ಕೆ ತಿರ್ಸರು ಏನಾಗ್ತಾರೆ ಅಂತಂದ್ರೆ ಆ ನೀರ್ ಏನಿದೆಯೋ ಅದೇ ಒಂದ್ ಕಡೆಗೆ ಒಂದು ಸ್ಕ್ಯಾಟರ್ ಆಗ್ತಾರೆ. ಯಾವ ಥರ ಸ್ಕ್ಯಾಟರ್ ಆಗ್ತಾರೆ ಅಂತಂದ್ರೆ ಸೆಂಟ್ರಲ್ ಏನ್ರಿ ಜಾಸ್ತಿ ಹೋಗ್ತಾ ಹೋಗ್ತಾ ಏನಾಯ್ತದ
ಅದು ಕಮ್ಮಿ. ಅಂದ್ರೆ ಅದೇ ನೋಡ್ಬೇಕಂದ್ರೆ ಈ ಒಂದು ಕಾನ್ಸಂಟ್ರೇಷನ್ ಏನಿದೆಯೋ, ಈ ಒಂದು ಅಟ್ಮಾಸ್ಫಿಯರ್ ಕಾನ್ಸಂಟ್ರೇಷನ್ ತಿರ್ಗಂತ ಫೋರ್ಸ್ಗೆ ಹೆಂಗಿತ್ತು ಅಂದ್ರೆ, ಏನಂದ್ರೆ ಈಕ್ವೇಟರ್ ಹತ್ರ ಎಲ್ಲ ಇದ್ದಿದ್ದೆಲ್ಲ ಎಲ್ಲ ಈಕ್ವಲ್ ಆಗಿದ್ದು, ಈಕ್ವೇಟರ್ ಏನಾಯ್ತು ಸ್ಕ್ಯಾಟರ್ ಆಗೋದಕ್ಕೆ ಶುರು ಆಯ್ತು. ಆದ್ರೆ ಅದೇ ಪೋಲ್ಸ್ ಹತ್ರ ಆಯ್ತು ಅದು ಸ್ಕ್ಯಾಟರ್ ಆಗೋದು ಕಮ್ಮಿ ಆಯ್ತು. ಹಂಗಾರೆ ಏನಾಯ್ತು ಅಂದ್ರೆ ಉಲ್ಟಾ ನೋಡ್ಬೇಕಂದ್ರೆ ಪೋಲ್ಸ್ ಹತ್ರ ಅಕ್ಯುಮುಲೇಟ್ ಆಗೋದಕ್ಕೇನಾಯ್ತು ಅಲ್ಲಿ, ಅಲ್ಲಿ ಜಾಸ್ತಿ ಆಯ್ತು. ಈ ಪೋಲ್ ಅಂತಂದ್ರೆ ನಮ್ಮ ಭೂಮಿಗೆ ಇದೆ ಒಂದೆರಡು, ನಾರ್ತ್ ಪೋಲ್ ಅಂತ ಸೌತ್ ಪೋಲ್ ಅಂತಿದೆ. ಆ ಸೌತ್ ಪೋಲ್ ಮತ್ತೆ ನಾರ್ತ್ ಪೋಲ್ ಅಲ್ಲಿ ಏನಂದ್ರೆ ಕಾನ್ಸಂಟ್ರೇಟ್ ಆಗೋದಕ್ಕೆ ಅಂದ್ರೆ ಭೂಮಿ ಮೇಲೆ ಕೂತ್ಕೊಳಕ್ಕೆ ಏನಾಯ್ತು ಜಾಸ್ತಿ ಆಯ್ತು. ಈ ಈಕ್ವೇಟರ್ ಹತ್ರ ಏನಾಯ್ತು ಅಂದ್ರೆ ಭೂಮಿಯಿಂದ ದೂರ ಆಗೋದಕ್ಕೇನಾಯ್ತು ಅಲ್ಲಿ, ಅಲ್ಲಿ ಶುರು ಆಯ್ತು. ಈ ತರ ಏನಾಯ್ತು ಅಂದ್ರೆ ಅಲ್ಲಿ ಭೂಮಿ ಮೇಲೆ ಒಂದು ಸ್ಲೋ ಆಗಿ ಒಂದು ಕವಚ ತರ ಫಾರ್ಮ್ ಆಯ್ತಂತೆ. ಯಾವ ತರ ಕವಚ, ನಾವು ಎರಡನೇ ದಿನ ಓದ್ತಿರಲ್ಲ ಭೂಮಿಲಿ ಏನ್ಬಿಡು ದೇವ್ರು ನೀರಿನ ನೀರಿನ ಬೇರ್ಬೇಡೆ ಮಾಡಿ ಏನ್ ಮಾಡ್ತೇವೆ ಒಂದು ಒಂದು ಗುಮ್ಮಟನ ಉಂಟು ಮಾಡಿದ್ರು, ಆ ಗುಮ್ಮಟಕ್ಕೆ ದೇವ್ರ ಆಕಾಶ ಅಂತ ಹೆಸರಿಟ್ರು ಅಂತ ಅಂದ್ರೆ ಆ ತರ ಏನಾಯ್ತು ಒಂದು ಲೇಯರ್ ಏನಾಯ್ತು ಅಂತ ಅಲ್ಲಿ ಅಲ್ಲಿ ಫಾರ್ಮ್ ಆಗ್ಸ್ಬಿಟ್ಟು. ಆ ಲೇಯರ್ ಹೆಂಗಿತ್ತು ಅಂತಂದ್ರೆ ಈಕ್ವಲ್ ಆಗಿತ್ತ ಅಂತಾನು ಇಲ್ಲ, ಹೋಗ್ತಾ ಹೋಗ್ತಾ ಫಸ್ಟ್ ಏನಿದೆ ಒಂದು ಒಂದ್ ಕಡೆ ತೆಳ್ಳಿಗಿರ್ಬೇಕಾದ್ರೆ ಹೋಗ್ತಾ ಹೋಗ್ತಾ ಇದೆ ಅಲ್ಲಿ ಆ ಲೇಯರ್ ಥಿಕ್ನೆಸ್ ಜಾಸ್ತಿ ಆಯ್ತಂತೆ. ಆ ತರ ಏನ್ ಮಾಡೋದಂದ್ರೆ ಒಂದು ಒಂದು ಲೇಯರ್ ಏನಿದೆ ಅದು ಫಾರ್ಮ್ ಆಗಿರುತ್ತೆ. ಆ ಲೇಯರ್ ಹತ್ರ ಒಂದು ಒಂದ್ ಕಡೆ ಥಿಕ್ನೆಸ್ ಆಗಿರೋದಕ್ಕೆ ಇನ್ನೊಂದ್ ಕಡೆ ಬಂದ್ಬಿಟ್ಟು ಥಿನ್ ಆಗಿರೋದಕ್ಕೆ ಏನ್ ಕಾಣಂದ್ರೆ ಆ ಭೂಮಿ ಸುತ್ತರಲ್ಲ ಆ ಒಂದು ವೇಗದಲ್ಲಿ ಆ ಗ್ರಾವಿಟೇಷನ್ ಫೋರ್ಸ್ ಏನಾಯ್ತಂದ್ರೆ ಇಂತ ಹಲವಾರು ವಸ್ತುಗಳಿರ್ತವೆ ಒಂದ್ ಕಡೆ ತೆಳ್ಳಿಗೆ ಒಂದ್ ಕಡೆ ಇರ್ತದೆ ಥಿಕ್ನೆಸ್ ಗೆ ಸ್ಕ್ಯಾಟರ್ ಆಗೋದಕ್ಕೆ ಶುರು ಆಯ್ತು ಅಂತ ಹೇಳ್ತಾರೆ ನೋಡಿ. ಆಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ದೀರ್ಘಾವಧಿ ಇವುಗಳು ಬಹಳಷ್ಟು ವಿಪ್ಲವಗಳನ್ನು ಒದಗಿಸಿಕೊಡುತ್ತವೆ ಮತ್ತು ಭೂಮಿಯ ಮೇಲ್ಮೈಯಲ್ಲಿ ಪದರದ ಮೇಲೆ ಪದರವು ಶೇಖರವಾಗುತ್ತದೆ. ಧ್ರುವಗಳಿಂದ ಭೂಮಧ್ಯ ರೇಖೆಯ ಕಡೆಗೆ ನುಗ್ಗುವ ನೀರು ಮರಳು ಕೆಸರು ಮತ್ತು ಖನಿಜಗಳನ್ನು ವಿವಿಧ ರೀತಿಯಲ್ಲಿ ಹರಡುತ್ತದೆ. ನೀರು ಸಹ ಖನಿಜದಿಂದ ಕೂಡಿದ್ದು ಇಡೀ ಭೂಮಿಯ ಮೇಲ್ಮೈಯಲ್ಲಿ ಆದಿಕಾಂಡದ ಪ್ರಾರಂಭ ಹೇಳಿಕೆಗಳಂತೆ ಅಕ್ರಮವಾದ ರೀತಿಯಲ್ಲಿ ಹರಡಿಕೊಳ್ಳುತ್ತದೆ. ಈ ತರ ಇದಾಗಿದ್ದು ಹೆಂಗಾಯ್ತು ಅಂತಂದ್ರೆ ಇದು ಈ ಈ ಡಸ್ಟ್ ಪಾರ್ಟಿಕಲ್ಸ್ ಇದೆಲ್ಲ ಸಪರೇಟ್ ಆಗೋದು ಹೆಂಗಾಗಿದೆ ಒಂದು ಇಟ್ ವಾಸ್ ಫಾರ್ಮ್ಡ್ ಆಸ್ ಎ ಏನಂತಾರೆ ನ್ಯೂಮರಸ್ ಡಿಲ್ಯೂಕ್ಸ್ ಅಂತ ಹೇಳ್ತಾರೆ. ಡಿಲ್ಯೂಕ್ಸ್ ಏನಂದ್ರೆ ಜಲಪ್ಲೆ ಬಂತಲ್ಲ ಆ ತರ ಮೊದಲನೇ ದಿನ ಎಷ್ಟೋ ಏನಾಗಿದೆ ಒಂದು ಪ್ಲೇಗಳು. ಆದ್ರೆ ಅವಾಗ ನೀರಿಲ್ಲ ಏನಾಗಿಲ್ಲ ನೀರಿಲ್ಲ ಈ ಡಸ್ಟ್ ಪಾರ್ಟಿಕಲ್ಸ್ ಆಗಲಿ ಆ ಡಸ್ಟ್ ಜೊತೆಗೆ ಏನಂತಾರೆ ಗಲೀಜಾಗಿನ ಮಣ್ಣು ಮಿಕ್ಸ್ ಆಗಿ ಇವೆಲ್ಲ ಆಗಿರೋದು ಎಷ್ಟು ಸಾವಿರ ವರ್ಷ ಅಂತೆ, 7,000 ವರ್ಷ ಲಿಕ್ಕಿಲ್ಲ ಆಗಿ ಆಗಿ ಒಂದ್ರ ಮೇಲೆ ಒಂದು ಏನಾಗಿದೆ ಅಂತೆ ಅದು ಫಾರ್ಮ್ ಆಗಿದೆ. ಆ ನೀರು ಹೆಂಗೆ ಹರ್ಕೊಂಡ್ ಬಂದಿದೆ ಅಂತಂದ್ರೆ ಈ ಪೋಲ್ಸ್ಗಳು ಅಲ್ಲಿಂದ ಏನಾಗ್ತದೆ ನಿಮಗೆ ಹರ್ಕೊಂಡು ಏನಾಗುತ್ತೆ ಈ ಒಂದು ಈಕ್ವಿಟಿ ಕಡೆ ಬಂದು ಏನಾಗುತ್ತೆ ಮುಂದೆ ಅಕ್ಕಮಿಟ್ಟಾಗಿರುತ್ತೆ ಅದು ಬರ್ಬೇಕಂತೆ. ಬರೀ ಪ್ಯೂರ್ ವಾಟರ್ ಅಲ್ವೇ ಅಲ್ಲ ಅದು ಹೆಂಗೆ ಅಂತಂದ್ರೆ ಐತೆ ತುಂಬಾ ಒಂದು ಸ್ಯಾಂಡು ಮಡ್ಡು ಎಲ್ಲ ತರ ಮಿನರಲ್ಸ್ ಮಿಶ್ರಣ ಆಗಿ ಏನಾಯ್ತದೆ ಒಂದು ಭೂಮಿ ನಿಂತದ ಅದು ಕೂತಿರೋದು ಅಂತ ಹೇಳ್ತಿರ ಬರ ಅದೇ ನೋಡ್ಬೇಕಂದ್ರೆ ಇದಕ್ಕೆಲ್ಲ ಏನಪ್ಪ ಪ್ರೂಫ್ ಮಿನರಲ್ಸ್ ಇದಂತಂದ್ರೆ ಒಬ್ಬ ಮನುಷ್ಯ ಏನಂತ ಅಗಿಬೇಕಾದ್ರೆ ಸಿಕ್ತ ಗೊತ್ತಾ ಡಿಫ್ರೆಂಟ್ ಡಿಫ್ರೆಂಟ್ ಏರ್ ಕಳವಾರ ಹೇಳೋದಲ್ಲ ಆಮೇಲೆ ಐರನ್ ಓರ್ ಅದರ ಮ್ಯಾಗ್ನೀಷಿಯಂ ಓರ್ ಅದರ ಎಷ್ಟೋ ಹಲವಾರು ಓರ್ಗಳು ಎಲ್ಲಿ ತೆಗಿತಾರಂದ್ರೆ ಭೂಮಿನ ಆಳವಾಗಿ ಮಾಡಿದಾಗ ತೆಗ್ದಾವ ಇವೆಲ್ಲ ಹೆಂಗ್ ಫಾರ್ಮ್ ಆಯ್ತು ಅಂದ್ರೆ ಈ ಭೂಮಿಲಿ ಏನಂತ ಡಸ್ಟ್ ಪಾರ್ಟಿಕಲ್ಸ್ ಅಂತೆ. ಇದು ಆಗಿ 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 ಏನ್ರಿ ಎಷ್ಟು ಸಾವಿರ ವರ್ಷ ಮುಂಚೆ ಲೆಕ್ಕ ಹಾಕೊಂಡು ನಿಂತೀನಿ ಏನ್ರಿ 42,000 ವರ್ಷ ಮುಂಚೆ ಲೆಕ್ಕ ಹಾಕೊಡಿ 42,000 ಅಥವಾ 40,000 ವರ್ಷ ಮುಂಚೆ ಲೆಕ್ಕ ಹಾಕೊಟ್ರೆ ಹೆಂಗಿರ್ಬೋದು ಅದರ ಇವಾಗ 7,000 ವರ್ಷಕ್ಕೆ ಇವತ್ತು ನಾವು ಇಷ್ಟೊಂದು ಬದಲಾವಣೆ ನೋಡ್ತೀರಿ ಅದರ 6,000 ವರ್ಷಕ್ಕೆ ಇನ್ನು ಅಷ್ಟೊಂದು 1,000 ವರ್ಷ ಅನ್ನೋದ್ರೆ ಭೂಮಿ ಇರೋಂಥ ಲೇಯರು ಇವತ್ತಿರೋಂಥ ಹೈಟ್ಗೆನೇ ಇರಲ್ಲ ಇರಲ್ಲ ಅದಕ್ಕೇನೇ ಇರ್ಬೋದು ಕಮ್ಮಿನೇ ಇದ್ದಿರ್ಬೋದು ಅದು ಬರ್ತಾ ಬರ್ತಾ ಒಂದೊಂದೇ ಒಂದು ಗ್ಯಾದರ್ ಆಗಿ ಏನಾಗಿತ್ತು ಎಷ್ಟೋ ಥಿಕ್ನೆಸ್ಗಳು ಅದರ ಹಾಗೆ ಈ ಮೈನ್ಸ್ನ ಡಿಗ್ ಮಾಡ್ತಿರ್ ಗೊತ್ತಾ ಈ ಮೈನ್ಸ್ನ ಡಿಗ್ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಈ ಭೂಮಿ ಇದೆಯಲ್ಲ ಭೂಮಿಯಿಂದ ಎಷ್ಟೋ ಒಂದು ಕಿಲೋಮೀಟರ್ ಕಡೆ ಡಿಗ್ ಮಾಡೋದಂತೆ ನಿಯರ್ಲಿ ನೋಡ್ಬೇಕಾದ್ರೆ ಎಷ್ಟೊಂದಂದ್ರೆ 3 ಕಿಲೋಮೀಟರ್ಸ್ 4 ಕಿಲೋಮೀಟರ್ಸ್ ಅಂದರೆ 3,000 ಮೀಟರ್ಸ್ 4,000 ಮೀಟರ್ಸ್ 4 ಕಿಲೋಮೀಟರ್ ಕೆಳಗಡೆ ಹೋಗಿ ಏನು ಮಾಡ್ತಾರತ್ತೆ ಇವೆಲ್ಲ ಇರ್ತಾರೆ ಅದರ ಅದಕ್ಕಿಂತ ಆಳವಾಗಿ ಏನು ಮಾಡೋದು ಹೋಗ್ಬಿಟ್ಟೆ ಮಾಡೋದು ಎಲ್ಲ ತೆಗಿಬೋದು ಅದರ ಅದಕ್ಕೆ ಇವೆಲ್ಲ ಹೆಂಗ್ ಫಾರ್ಮ್ ಆಯಿತು ಇವತ್ತರ ಲೇಯರ್ಗಳು ಈ ಥರ ಎಲ್ಲ ಒಂದು ಪ್ರೆಷರ್ಸ್ ಆಗಿರೋಂಥ ಒಂದು ಈ ಒಂದು ಕೆಮಿಕಲ್ಸ್ ಅಥವಾ ಈ ಒಂದು ಇರೋಂಥ ಒಂದು ಮಿನರಲ್ಸ್ಗಳು ಇವೆಲ್ಲ ಖನಿಜಗಳು ಹೆಂಗೆ ಫಾರ್ಮ್ ಆಯಿತು ಅಂದರೆ ಈ ಥರ ಏನಾಗಿದೆ ಆ ಒಂದು ಕಾಲದಲ್ಲಿ ಆ ಒಂದು ಪ್ರತ್ಯೇಕವಾಗಿರೋಂಥ ಒಂದು ವಾತಾವರಣ ಕೂದಾದವಾಗ ಆ ವಾತಾವರಣದಲ್ಲಿ ಇರೋಂಥ ಪರ್ಟಿಕ್ಯುಲರ್ ಡಸ್ಟ್ ಮೆಟೀರಿಯಲ್ಸ್ ಏನಾಯ್ತು ಒಂದೊಂದೇ ಲೇಯರ್ ಮೇಲೆ ಒಂದೊಂದೇ ಲೇಯರ್ ಮೇಲೆ ಏನಾಯ್ತು ಅಕ್ಯುಮೇಟ್ ಆಗ್ತದೆ. ಅದೇ ಹೇಳಬೇಕು ಫಸ್ಟ್ ಏನು ಮೋಸ್ಟ್ ಎಕ್ಸಾಂಪಲ್ ಇರೋದು ಹಿಂಗೆ ಅಂತಲ್ಲ ಫಸ್ಟ್ ಏನಾಗಿರ್ಬೋದು ಮೆಗ್ನೀಷಿಯಂ ಬಂದಿರ್ಬೋದು ಅದಾಮೇಲೆ ಏನಿರ್ಬೋದು ಫಾಸ್ಫರಸ್ ಏನಾಗಿರ್ಬೋದು ಕೂತಿರ್ಬೋದು ಲೇಯರ್ ಮೇಲೆ ಆಮೇಲೆ ಸಲ್ಫರ್ ಏನಾಗಿರ್ಬೋದು ಕೂತಿರ್ಬೋದು ಈ ಥರ ಒಂದೊಂದು ಲೇಯರ್ ಮೇಲೆ ಲೇಯರ್ ಏನಾಗಿರುತ್ತೆ ಆ ಕೂತಿರೋದು. ಯಾಕಂದ್ರೆ ಇವಾಗ ಒಂದೊಂದು ಖನಿಜಕ್ಕೆ ಏನಿದೆ ಒಂದೊಂದು ಕೆಮಿಕಲ್ಲು ಒಯ್ದಿದೆ ಅದರ ಒಂದು ಕ್ವಾಲಿಟೀಸ್ಗಳು ಅದರ ಕೆಲವೊಂದು ಕೆಮಿಕಲ್ಸ್ ಹೇಗಿದೆ ಈ ವಾತಾವರಣಕ್ಕೆ ಬಿಟ್ಟಾಗ ಜಲ್ದಿ ರ್ಯಾಪಿಡ್ ಆಗಿ ಏನಾಗ್ತದೆ ರಿಯಾಕ್ಟ್ ಆಗ್ತದೆ ಕೆಲವೊಂದು ಏನಾಗಲ್ಲ ರ್ಯಾಪಿಡ್ ಆಗಿ ರಿಯಾಕ್ಟ್ ಆಗಲ್ಲ. ಸೊ ಆ ಒಂದು ಕ್ವಾಲಿಟೀಸ್ ಬೇಸಿಸ್ ಮೇಲೆ ಕೆಲವೊಂದು ಏನಾಗಿರ್ಬೋದು ಫಾಸ್ಟ್ ಆಗಿ ತಣ್ಣಕ್ಕೆ ಆಗ್ಬಿಟ್ಟು ಭೂಮಿಲಿ ಸೆಟ್ಲ್ ಆಗಿರ್ಬೋದು, ಇನ್ ಕೆಲವೊಂದು ಏನಾಗಿರ್ಬೋದು
ಮೇತ ಸ್ವಲ್ಪ ಲೇಟ್ ಆಗಿರುತ್ತೆ. ಸಾರಿ ನೋಡ್ಬೇಕ್ರೆ ಒಂದೊಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಕೆಮಿಕಲ್ಸ್ ಏನಾಗಿದ್ದಾರೆ, ಒಂದು ಲೇಯರ್ ತನೇ ಏನಾಗಿದೆ ಅದು ಫಾರ್ಮ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಈ ರೀತಿ ಏನಾಯ್ತಂದ್ರೆ ದೇವರು ಸ್ಲೋ ಆಗಿ ಆ ಭೂಮಿಯ ಒಂದು ವಾಯುಮಂಡಲ ಇದೆಯಲ್ಲ ಅದನ್ನ ಮಾಡುತ್ತೆ, ಕ್ಲಿಯರ್ ಮಾಡೋದಕ್ಕೆ ಶುರು ಮಾಡಿದ್ರಂತೆ ಅಲ್ಲ. ಅದಕ್ಕೆ ನೋಡ್ಬೇಕು ದೇಹದಲ್ಲಿ ಕಟ್ ಆಗಿದೆ ಅಂದ್ರೆ ಆದಿಕಾಂಡದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಹೇಳಿದಂಗೆ ಭೂಮಿ ಏನಾಯ್ತು ಬರಿದಾಗಿತ್ತು, ಅದರ ಅದಲ್ಲೇನೋ ಕ್ರಮವಿಲ್ದಿರ ಇತ್ತು, ಆ ದೇವರ ಆತ್ಮ ಇದ್ದ ಭೂಮಿಲೆ ಚಲಿಸ್ತಾ ಇತ್ತು ಅಲ್ಲ, ದೇವರು ಬೆಳಕು ಉಂಟಾಗಲಿ ಅಂತ ಹೇಳಿದ್ರು ಅಂತಂದ್ರೆ ಬೆಳಕು ಏನಂದ್ರೆ ಇವನ್ ಓದ್ದಂಗೆ ಅದು ಸೂರ್ಯನ ಒಂದು ಬೆಳಕು ಬಂದು ಅದರಲ್ಲಿ ವೇರಿಯಸ್ ಕೆಮಿಕಲ್ಸ್ ಟು ಕೆಮಿಕಲ್ಸ್ ಆಗ್ಬಿಟ್ಟು ರಿಯಾಕ್ಷನ್ ಆಗಂತ ಬರೋಂತ ಒಂದು ಬೆಳಕು ಅದೇನಾಗ್ಲಿ ಅದು ಉಂಟಾಗಲಿ ಅಂತ ಹೇಳ್ಬೇಕಂತ ಭೂಮಿ ಈ ತರ ಇದ ಕ್ರಮೇಣವಾಗಿ ಬರೋದು ನೋಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಈ 7,000 ವರ್ಷಗಳ ದೀರ್ಘಾವಧಿ ದಿನಗಳಲ್ಲಿ ಅದೇ ಕಾಲದಲ್ಲಿ ಪ್ರತಿಯೊಂದರಲ್ಲೂ ಯಾವುದಾದರೊಂದು ಕಾರ್ಯ ಪ್ರಗತಿ ಆಯಿತು. ಅಲ್ದ್ರೆ ಅದೇ ನೋಡ್ಬೇಕ್ರೆ ಬ್ರದರ್ ಏನ್ ಹೇಳ್ತಾ ಇದೆ, ಈ 7,000 ಇಯರ್ಸ್ ಈ ಒಂದು ಪೀರಿಯಡ್ ಅಂತ ಬರೋದಕ್ಕೆ ದಿಸ್ ಇಸ್ ಒನ್ ಆಫ್ ದ ರೀಸನ್ ಅಂತೆ. ಅದರ ಏನಂದ್ರೆ ಸೈಂಟಿಫಿಕ್ ಆಗಿ ಏನಿದೆ ದಿಸ್ ಇಸ್ ವೆರಿ ರೀಸನಬಲ್ ಒಂದು ಟೈಮ್. ಅದು ಮಾತ್ರ ಅಲ್ಲ, ನಮ್ಮ ಒಂದು ಹೊಸ ಒಡಂಬಡಿಕೆ ಒಂದು ಹಳೆ ಒಡಂಬಡಿಕೆ ನೋಡ್ಬೇಕ್ರೆ ಧರ್ಮಶಾಸ್ತ್ರದಿಂದ ಹಿಡಿದು ಹಲವಾರು ಇದರಲ್ಲಿ ದೇವರು ಹೇಳಕ್ಕೆ ಏನ್ ಮಾಡಿದೆ ತುಂಬಾ ಇಂಪಾರ್ಟೆಂಟ್ ಕೊಡೋದು. 7 ಅಂತ ಹೇಳ್ಬೇಕಂದ್ರೆ ಇಲ್ಲಿ 400 ಟೈಮ್ಸ್ ಬರ್ತಾರೆ ಬೈಬಲ್ನಲ್ಲಿ ಅಂದ್ರೆ. ಸೊ ಅದಕ್ಕೆ ಹಲವಾರು ಒಂದು ಲೆಕ್ಕಾಚಾರಗಳು ಅಲ್ವಾ, ಹಲವಾರು ಒಂದು ಕ್ರಮಗಳನ್ನ ಮನುಷ್ಯನ್ ಕೊಡ್ಬೇಕು ದೇವರು 7 7 ಅಂತ ವಿಂಗಡಿಸಿದ ನೋಡ್ತಾ ಇದ್ರು. ಅದ್ರಲ್ಲಿ ನಮ್ಗೆ ಗೊತ್ತಾಗ್ತದೆ ಈ ಒಂದೊಂದು ದಿನ 7,000 ವರ್ಷದಲ್ಲಿ ಇಷ್ಟೊಂದೆಲ್ಲ ಕೆಲಸ ಏನಾಗಿದೆ ನಿಧಾನವಾಗಿ ಏನಾಗಿದೆ ಅಲ್ಲಿ ಅದು ಒಂದೊಂದೇ ಡೆವಲಪ್ ಆಗದೆ ಶುರು ಆಯ್ತಂತೆ. ಪ್ರತಿಯೊಂದು ಬಹುಶಃ ಒಂದು ವಿಪ್ಲವದೊಂದಿಗೆ ಪುಕ್ತಾಯಗೊಂಡು ಅವು ಅಮೂಲಾಗ್ರ ಬದಲಾವಣೆಯನ್ನು ಉಂಟು ಮಾಡಿ ಸೃಷ್ಟಿಯ ಮುಂದಿನ ಹಂತವನ್ನು ಸಿದ್ಧಪಡಿಸುತ್ತಾ ಮಾನವನ ಸೃಷ್ಟಿಗೆ ಎಡೆ ಮಾಡಿಕೊಟ್ಟಿತ್ತು. ಅದಕ್ಕೆ ಹೆಂಗಿದೆ ಅಂತಂದ್ರೆ ದೇವ್ರು ಮಾಡಿರೋದು ಮೊದಲನೇ ದಿನ ಏನ್ ಸೃಷ್ಟಿ ಮಾಡಿದ್ರು ಅದು ಎರಡನೇ ದಿನಕ್ಕೆ ಏನಾಗಿರ್ಬೇಕಂತೆ ಒಂದು ಪ್ರಿಪರೇಷನ್ ಸ್ಟೆಪ್ ತರ ಇರ್ಬೇಕಂತೆ. ಅದಕ್ಕೆ ದೇವ್ರು ಮಾಡಿದ್ರೆ ಮೊದಲನೇ ದಿನ ಹಿಂಗಾಗ್ಬೇಕು, ನೆಕ್ಸ್ಟ್ ದಿನ ಹಿಂಗಾಗ್ಬೇಕು, ಹಿಂಗಾಗ್ಬೇಕು ಅಂತ ಮಾಡಿದ್ರು. ಕ್ರಮೇಣವಾಗಿ ಮಾಡಂತೆ. ಉದಾಹರಣೆ ನೋಡ್ಬೇಕು, ಮನೆ ಕಟ್ಬೇಕು ಹೆಂಗ್ ಕಟ್ತೀವಿ, ಫಸ್ಟ್ ಪಾಯ ಹಳೆ ಗಿಡ ತೊಳೆದು ಪಾಯ ಮಾಡ್ತಿದ್ರು. ಏನಕ್ಕೆ ಅದು ಪಿಲ್ಲರ್ ಇಲ್ಲ ಹಾಕ್ಬಿಟ್ಟು ಏನ್ ಬೆಲೆ ಮಾಡ್ತಾರೆ, ಏನಕ್ಕೆ ಅಂದ್ರೆ ನೆಕ್ಸ್ಟ್ ಮನೆ ಇರ್ತಾರೆ ಕಟ್ಟೋದಕ್ಕೆ ಹೋಗ್ತೀವಿ. ಅದಕ್ಕೆ ಪ್ರಿಪರೇಷನ್ ಅದರ ಅಲ್ಟಿಮೇಟ್ ಆಗಿ ಬರೋದು ಅಲ್ಟಿಮೇಟ್ ಆಗಿ ಮನುಷ್ಯ ನೋಡೋದೇನೋ ಲಾಸ್ಟ್ ಆಫ್ ಫಿನಿಶ್ ಪಿಕ್ಚರ್. ಅದೇ ಫಿನಿಶ್ ಪಿಕ್ಚರ್ ಹಿಂದೆ ಎಷ್ಟೆಲ್ಲ ಒಂದು ಸಿದ್ಧತೆಗಳಿದೆ. ಇದೇ ತರ ದೇವ್ರೇ ಮಾಡಿದ್ರೆ ಮನುಷ್ಯನ ಒಂದು ಒಂದು ಬಾಳ್ವಿಕೆಗೆ ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ಅವನು ಭೂಮಿಲಿ ವಾಸ ಮಾಡ್ಬೇಕು, ಅದಕ್ಕೆ ಬೇಕಂತ ಎಲ್ಲ ಸಿದ್ಧತೆಗಳೇ ಮಾಡೋರೆ ಇದನ್ನ ಮಾಡೋರೆ. ಅಂದ್ರೆ ವ್ಯವಸ್ಥೆ ಮಾಡಿರ್ತೀನಿ ಮನುಷ್ಯನ ಬಂದ್ಬಿಟ್ಟು ಒಂದು ಧೂಳಿರೋ ಸ್ಥಳದಲ್ಲಿ ಬಿಟ್ರೆ ಹೆಂಗಿರ್ತಾರೆ. ಇವಾಗ ನಮ್ಮ ಬೆಂಗಳೂರಿನ ಧೂಳಿಗೆ ನಮ್ಗೇನಾಯ್ತದೆ ಎಲ್ಲ ತರ ರೋಗ ಬರ್ತದೆ. ಅಂದ್ರೆ ಇವತ್ತು ವೆದರ್ ಹೆಂಗಿ ನೋಡಿರ್ತೀನಿ ಅಂದ್ರೆ ಎಷ್ಟು ಚೆನ್ನಾಗಿದೆ ಆಕ್ಚುಲಿ ನೋಡ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ವೆದರು ತಣ್ಣಕ್ಕೆ ಕೂಲ್ ಆಗಿರೋದು. ಅಂದ್ರ ಮನುಷ್ಯ ಏನೋ ಬೇಸಿಗೆಲ್ಲ ಬಂದ ಎಲ್ಲಿ ಹೋಗ್ತಾನೆ ಫಸ್ಟು ಊಟಿ ಅಲ್ಲರ ಕೊಡೈಕನ ಈಗಿನ ಮನುಷ್ಯನಿಗೆ ಅದೇ ಒಂದು ತುಂಬ ಒಂದು ಆಸೆ ಪಡೋಂಥದ್ದು. ಅದರ ಬೆಂಗಳೂರಿನಲ್ಲಿ ಏನಾದ್ರು ಈ ಥರ ವೆದರ್ ಉಂಟ್ರೆ ಅಂದ್ರೆ ಎಲ್ಲರಿಗೂ ಏನು ಬಿಡ್ತಾರೆ ಫಸ್ಟು ಕೋಲ್ಡು ಎಲ್ಲರಿಗೂ ತಲೆನೋವು ಜ್ವರ. ಏನಕ್ಕೆ ಅಂದರೆ ಏರ್ ಏನಾಗಿದೆ ಅಷ್ಟು ಪೊಲ್ಯೂಟೆಡ್ ಆಗಿದೆ ಅಲ್ವರ. ಪೊಲ್ಯೂಟೆಡ್ ಆಗಿರೋ ಏರು ಬಿಸಿಲಲ್ಲಿ ಇರಬೇಕು ಏನಾಯ್ತಂದ್ರೆ ಅಲ್ಲಿ ಕ್ರಿಮಿ ಕೀಟಗಳು ವರ್ಕ್ ಆಗಲ್ವಂತೆ. ಅಲ್ಲ ಬಿಸಿಲು ಇದ್ದಷ್ಟು ಈಟ್ ಇದ್ದಷ್ಟು ಕ್ರಿಮಿ ಕೀಟಗಳು ಏನಾಗಲ್ಲ ವರ್ಕ್ ಆಗೋದು, ಹಾಂ ಕಮ್ಮಿ ಆಮೇಲೆ ಬೆಳೆಯೋದಿಲ್ಲ. ಅದಕ್ಕೆ ನಾವು ಇವಾಗ ಸ್ಟೆರಿಲೈಸ್ ಮಾಡ್ತೀವಿ ಗೊತ್ತಾ ಡಾಕ್ಟರ್ಗಳು ಫಸ್ಟ್ ಏನು ಮಾಡ್ತಾರೆ ಏನು ಆಪರೇಷನ್ ಮಾಡೋ ಫಸ್ಟ್ ಬಿಸಿನ ಏನು ಮಾಡ್ತಾರೆ ಇವಾಗೆಲ್ಲ ಹೊಟ್ಟೆ ಬಿಟ್ಟು ಇವಾಗೆಲ್ಲ ಬೇರೆ ಥರ ಮಾಡ್ತಾರೆ. ಅದರ ಆದರೆ ಏನಂದ್ರೆ ಬಿಸಿ ಇದ್ದಷ್ಟು ಕ್ರಿಮಿ ಕೀಟಗಳು ಏನು ಮಾಡಲ್ಲ ಅದು ಬೆಳೆಯೋದಕ್ಕೆ ಅವಕಾಶ ಇರೋದಿಲ್ಲ. ಯಾವಾಗ ಈ ತಣ್ಣಗೆ ವೆದರ್ ಬರ್ತಾರೋ ಏನಾಗಲ್ಲ ಈ ಭೂಮಿಯಲ್ಲಿ ಏನಂತ ಈ ಮಾಯ್ಚರ್ ಅಂತ ಹೇಳ್ತಾರೆ ನೀರಿನ ಅಂಶ ಏನು ಮಾಡ್ತಾರೆ ಜಾಸ್ತಿ ಆಗಿರೋದ ಆ ಒಂದು ತೂಕ ಒತ್ತಡ ಜಾಸ್ತಿ ಇರ್ತಾರೆ. ಅವಾಗ ಏನಾಗೋದಿಲ್ಲ ಈ ಭೂಮಿಯಲ್ಲಿರೋಂಥ ಧೂಳುಗಳು ಮೆಡಕ್ ಏನಾಗಲ್ಲ ಎಸ್ಕೇಪ್ ಆಗಲ್ಲ. ಅದರ ಇಲ್ಲ ಏನಾಗ್ಬಿಡ್ತಾರೆ ಹಂಗೆ ಮೇಲಿಗೆ ಹೋಗಿ 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 ಏನಾಗ್ಬಿಡ್ತಾರೆ ಆವಿಯಾಗಿ ಹೊಟ್ಟೋಗ್ಬಿಡ್ತಾರೆ. ಅದರ ಯಾವಾಗ ಮಳೆ ಬಂತಂದ್ರೆ ತಣ್ಣಗೆ ಒಂದು ವೆದರ್ ಬರ್ತಾರೆ ಏನಂತ ಹೇಳಲ್ಲ ಅಲ್ಲೇ ಅಲ್ಲೇ ಏನಾಗ್ಬಿಡ್ತಾರೆ ಸೆಟ್ಲ್ ಆಗ್ಬಿಡ್ತಾರೆ. ಎಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ ಅಂದ್ರೆ ಮನುಷ್ಯ ನಡ್ಕೊಂಡು ಹೋಗ್ತಾನೆ ಗೊತ್ತಾ ಆ ಲೆವೆಲ್ಗೆ ಏನಾಗ್ತದೆ ಸೆಟ್ಲ್ ಆಗಿ. ಅದಕ್ಕೆ ನೋಡ್ಬೇಕು ಗಾಳಿನ ಬ್ರೀತ್ ಮಾಡ್ಬೇಕು ನಮ್ಗೆ ಏನಾಗ್ತದೆ ನಮ್ಮೊಳಗೆ ಹೋಗಿ ಏನಾಗ್ತಿರಲ್ಲ ಇನ್ಫೆಕ್ಷನ್ ಥರ ಬರ್ತಾರೆ. ಅದರ ಅದೇ ನೋಡ್ಬೇಕು ಅಂದ್ರೆ ಇದು ನೇಚರಲ್ ಆಗಂತ ಒಂದು ಡೆವಲಪ್ಮೆಂಟ್ ಅದರ ಯೋಚನೆ ಮಾಡಿ. ಇದೇ ತರ ಮನುಷ್ಯನ್ಗೆ ಇವತ್ತಿನ ಒಂದು ಮಾಮೂಲಿ ಇದಕ್ಕೆ ಹಿಂಗೆ ಆಡ್ತೀನಿ ಅಂತಂದ್ರೆ ಒಂದು ಫುಲ್ಲು ಭೂಮಿ ಮೊದಲನೇ ದಿನ ಹೆಂಗಿತ್ತು ಅಂತ ಕಂಡೀಷನ್ ಮನುಷ್ಯನ್ ಬಿಟ್ಟಿದ್ರೆ ಏನಾಗಿರೋಣ ಅದರ ಸ್ಪಾಟಲ್ಲಿ ಏನಾಗಿರೋಣ ಫೋಟೋ ಬಿಡಿರೋಣ ಅದರ ದೇವ್ರ ಒಂದು ದಂಡನೆ ಕೂಡ ಬೇಕಾಗಿಲ್ಲ. ಅದರ ಅಟೋಮೆಟಿಕ್ ಆಗಿ ಏನಾಗಿರೋದು ಎಲ್ಲ ತರ ಒಂದು ಕಾಯಿಲೆ ಬಂದು ಏನಾಗ್ಬಿಟ್ಟಿರೋಣ ನಾನು ಹೋಗ್ಬಿಟ್ಟಿರೋ ಅಂದ್ರೆ ಇನ್ನ ಏನು ಚೈನಾಗಳಲ್ಲಿ ಹೆಂಗಿದೆ ಅಂತಂದ್ರೆ ಚೈನಲ್ಲಿ ಯಾರೋ ಚೈನಾ ಕ್ಯಾಪಿಟಲ್ ಇದೆಲ್ಲ ಏನೋ ಬೀಜಿಂಗ್ ಸಿಟಿ ಅದರ ಓಕೆ ಬೀಜಿಂಗ್ ಅಲ್ವರ ಆ ಸಿಟಿಯಲ್ಲಿ 3 ದಿನ ರಜಾ ಕೊಟ್ಟಿದ್ದಂತೆ ಫುಲ್ ಸಿಟಿಗೆ. ಏನಕ್ಕೆ ಅಂದರೆ ಫುಲ್ ಭಯಂಕರ ಪೊಲ್ಯೂಟ್ ಆಗಿಬಿಟ್ಟು ರೋಡೇ ಕಾಣಿಸ್ತಾ ಇಲ್ಲ ಅಂತೆ. ಏನಕ್ಕೆ ಅಂದರೆ ಬರೀ ಪೊಲ್ಯೂಷನ್ ಇಲ್ಲ. ಆಮೇಲೆ ಎಲ್ಲರಿಗೂ ಚೈನಲ್ಲಿ ಈ ಆಕ್ಸಿಜನ್ ಸಿಲಿಂಡರ್ ಟಿನ್ನು ಸೇಲ್ ಮಾಡ್ತಾರಂತೆ. ಯಾವ ಥರ ಅಂದರೆ ಈ ಪೆಪ್ಸಿ ಕೋಕೆಲ್ಲ ಟಿನ್ ಬರ್ತಾರೆ ಗೊತ್ತಾ, ಆ ಥರ ಇದೆ ಟಿನ್ನಲ್ಲಿ ಆಕ್ಸಿಜನ್ ಹಾಕ್ಬಿಟ್ಟು ಏನು ಮಾಡ್ತಾರಂತೆ ಸೇಲ್ ಮಾಡ್ತಾರಂತೆ. ನಮ್ಮ ಡೆಲ್ಲಿಯಲ್ಲಿ ರೀಸೆಂಟಾಗಿ ಒಂದು 3-4 ಮಂತ್ಸ್ ಬಿಫೋರ್ ಏನು ಮಾಡೋದು ಗೊತ್ತಾ, ಡೆಲ್ಲಿಯಲ್ಲಿ
ಎಲ್ಲ 20 ವರ್ಷದ ಮೇಲ್ಪಟ್ಟ ಡೀಸೆಲ್ ವೆಹಿಕಲ್ಸ್ ಎಲ್ಲ ಟೋಟಲ್ ಆಗಿ ಮಾಡಿದ್ರು, ಬ್ಯಾನ್ ಮಾಡ್ಬಿಟ್ರು. ಯಾವ್ದು 20 ವರ್ಷದ ಮೇಲಿದಂತ ಡೀಸೆಲ್ ವೆಹಿಕಲ್ ಸಿಟಿಲಿ ಏನ್ ಮಾಡಂಗಿಲ್ಲ, ಎಂಟ್ರಿ ಆಗಂಗಿಲ್ಲ, ಚಲಾವಣೆ ಮಾಡಂಗಿಲ್ಲ. ಆಮೇಲೆ ಎಲ್ಲ ವೆಹಿಕಲ್ಸ್ ಕಂಪಲ್ಸರಿ ಮಾಡ್ಬೇಕು, ಗ್ಯಾಸ್ ಇಲ್ಲ ಪೆಟ್ರೋಲ್ ಏನ್ ಮಾಡ್ಬೇಕು ಮಾಡ್ಬೇಕಂತ ರೂಲ್ಸ್ ಮಾಡ್ಬಿಟ್ರು. ಆಮೇಲೆ ಈ ಆಡ್ ಅಂಡ್ ಈವನ್ ಅಂತ ಒಂದು ರೂಲ್ಸ್ ಮಾಡಿದ್ರು. ಆಡ್ ಈವನ್ ಅಂತ ಏನಂದ್ರೆ, ನಿಮ್ ಗಾಡಿ ನಂಬರು ಆಡ್ ನಂಬರ್ ಆಗಿತ್ತು ಅಂದ್ರೆ ಆಡ್ ಡೇಟ್ ಬರ್ತದೆ ಗೊತ್ತಾ, 13, 15, 17 ಅವತ್ತೇ ದಿನ ಮಾತ್ರ ನಿಮ್ ಗಾಡಿ ಓಡಿಸ್ಬೇಕು. ನಿಮ್ ಗಾಡಿ ನಂಬರ್ ಈವನ್ ಆಗಿತ್ತು ಅಂದ್ರೆ ನಿಮ್ ಗಾಡಿ ನಂಬರ್ ಏನೋ 244 22 ಅಂತಿತ್ತು, ಇದು ಈವನ್ ನಂಬರ್. ಅವತ್ ನಿಮ್ ಗಾಡಿ ಯಾವತ್ತು ಓಡಬೇಕು, 8ನೇ ತಾರೀಕು, 4ನೇ ತಾರೀಕು, 6ನೇ ತಾರೀಕು, 8ನೇ ತಾರೀಕು, ಇಂಥ ದಿನ ಮಾತ್ರ ಓಡಬೇಕು. ಈ ತರ ಏನ್ ಮಾಡಿದ್ರು ರೂಲ್ಸ್ ಮಾಡಿ, ಏನಕ್ಕೆ ಅಂದ್ರೆ ಅಷ್ಟೊಂದು ಪೊಲ್ಯೂಷನ್. ಅದರ ವ್ಯವಸ್ಥೆ ಮಾಡಿರ್ತೀನಿ ಮನುಷ್ಯ, ಈ ಪೊಲ್ಯೂಟೆಡ್ ಏರಿಯಾ ಅಲ್ಲೇ ಮಾಡೋಕ್ಕಾಗ್ತಿಲ್ಲ, ಇವತ್ತು ವಾಸ ಮಾಡೋಕ್ಕಾಗ್ತಲ್ಲ. ಹಂಗಿರ್ಬೇಕಾದ್ರೆ ಇನ್ನು ಆದಿಕಾಂಡದಲ್ಲಿ ಮೊದಲನೇದನ್ನು ಹೇಳುವಂಥ ರೀತಿಯಲ್ಲಿ ಎಷ್ಟು ದಟ್ಟವಾಗಿದ್ದಿರ್ಬೋದು. ಅದೇ ಮಾಡ್ಬೇಕಾದ್ರೆ ಏನು ಅಂದರೆ, ಮನುಷ್ಯನ ಒಂದು ಬಾಳ್ವಿಕೆಗೆ ಒಂದಕ್ಕೆ ಒಂದು ಲಿಂಕ್ ಆಗಿರುತ್ತೆ ಅಲ್ಲಿ ಮಾಡಿದ್ರು ಸಿದ್ಧತೆಗಳನ್ನ ಮಾಡಿದ್ರು. ಅಂದ್ರೆ ನೆಕ್ಸ್ಟ್ ಆಮೇಲೆ ಹೇಳ್ತೀನಿ. ಶುದ್ಧ ನೀರಾಗಿದ್ದು ಅದು ಒಳಿಯದೇ ಇದ್ದು ಆ ದಾಮನ ದಿನದಲ್ಲಿ ಕೆಳಗೆ ಹರಿದು ಬಂದು ವಾತಾವರಣದ ಮೇಲೆ ಒಂದು ಪಾರದರ್ಶಕವಾದ ತೆರೆಯಾಗಿ ಭೂಮಿಯಲ್ಲೆಲ್ಲ ವ್ಯಾಪಿಸಿತು ಎಂಬುದಾಗಿ. ಅದೇ ಬೇಕಾದ್ರೆ ಹೇಳ್ತಾರೆ ವೇಲಿಯನ್ ಥಿಯರಿ. ಅದ್ರ ಏನ್ ಹೇಳ್ತಾರೆ ಅಂದ್ರೆ, ಕೊನೆಯದಾಗಿರಂತ ಈ ಒಂದು ಲೇಯರ್ ಅಂದ್ರ ಯಾವ್ದಿತ್ತಪ್ಪ ಅಂತಂದ್ರೆ, ಈ ನೀರಿನ ಕವಚ ಇತ್ತು ಅಂತ. ಇದಕ್ಕಿಂತ ಮುಂಚೆ ಎಷ್ಟೋ ಲೇಯರ್ಗಳಿತ್ತು, ಅದು 42,000 ವರ್ಷಗಳ ಕಾಲ ಏನಾಗಿದೆ ಭೂಮಿಲಿ, ಒಂದು ಲೇಯರ್ ಆಮೇಲೆ ಒಂದು ಲೇಯರ್ ಆಮೇಲೆ ಬಿತ್ಕೊಂಡೇ ಬಂದಿದೆ. ಇದು ಎಲ್ಲದಕ್ಕಿಂತ ನಮಗೆ ಗೊತ್ತಿರೋಗೆ ಮನುಷ್ಯನಿಗೆ ಕಣ್ಣು ಕಾಣಿಸೋ ರೀತಿಯಲ್ಲಿ ಇದಂತ ದೇವರು ಯಾವುದು ಅಂತಂದ್ರೆ, ಆದಾಮ ಕಾಲದಲ್ಲಿ ನೋವಿನ ಕಾಲದಲ್ಲಿ ಈ ಜಲಪಳದಲ್ಲಿ ಬಂತಾರ ಆ ಒಂದು ದೇವರು ಅಂತ ಹೇಳ್ತಾರೆ. ಆ ನೀರಿನ ಕವಚದ ಲೇಯರು ಏನಾಯ್ತಂತೆ ಕೊನೆಯದಾಗೆ, ಅದು ಒಡೆದು ಬಂತಲ್ಲ ಅದು ತುಂಬ ಪ್ಯೂರೆಸ್ಟ್ ಆಗಿರೋಂಥ ನೇಚರ್ ಅಂತೆ. ಪ್ಯೂರೆಸ್ಟ್ ಆಗಿರೋಂಥ ಒಂದು ಏನಾಯ್ತು ಒಂದು ಕವಚ ಆಗಿತ್ತಂತೆ. ಎಷ್ಟು ಪ್ಯೂರ್ ಆಗಿತ್ತು ಅಂದರೆ ಅದರಲ್ಲಿ ಯಾವುದೇ ರೀತಿ ಮಿನರಲ್ಸ್ ಏನಾಗಿಲ್ಲಂತೆ, ಇಲ್ಲಿಲ್ಲಂತೆ ಯಾವುದೇ ರೀತಿ ಒಂದು ಗಲೀಜು ಡಸ್ಟ್ ಪಾರ್ಟಿಕಲ್ಸ್ ಏನು ಯಾವುದೇ ಇಲ್ದರ ಅಷ್ಟೊಂದು ಕ್ರಿಸ್ಟಲ್ ಕ್ಲಿಯರ್ ಆಗಿರೋಂಥ ನೀರಂತೆ. ಅದಕ್ಕೆ ಏನು ಪ್ರೂಫ್ ಅಂದರೆ, ಅದೇ ನೀರು ಏನಾಗಿದೆ ಭೂಮಿಲಿ ಬಂದಿರೋದು ಅದೇ ನೀರು ಏನಾಗಿದೆ ಇವತ್ತು ಸಮುದ್ರ ಥರ ಇರೋದು ಅಲ್ಲರ. ನಮ್ಗಾರ ಏನಂತ ನಮ್ಮ ಇಂಡಿಯಾದಲ್ಲಿ ನಮಗೆಲ್ಲ ಗೊತ್ತಾಗಲ್ಲ, ಸಮುದ್ರ ಥರ ಬೀಚ್ ಥರ ಬರೀ ಗಲೀಜು ಅದು ಸಿಗ್ತವೆ. ಬೇರೆ ದೇಶದಲ್ಲಿ ಹೋಗ್ಬಿಟ್ರೆ ಎಷ್ಟು ಕ್ಲಿಯರ್ ಆಗಿದೆ ನೀರು ಅಂತಂದರೆ, ಆ ಬೀಚ್ ಹತ್ರ ಹೋದ್ರೆ ಅಲ್ಲಿ ಕೆಳಗಡೆ ಅಂತದ್ದು ಏನು ಮಾಡೋದಿಲ್ಲ ಎಲ್ಲ ನೋಡ್ಬೋದು ಅಷ್ಟೊಂದು ಏನಾಯ್ತದೆ ಕ್ಲಿಯರ್ ಆಗುತ್ತೆ. ಈವನ್ ಕೂಡ ನಮ್ಮ ಮಂಗಳೂರಲ್ಲಿ ಹೋದರೆ ಒಂದು ಆ ಬೀಚ್ ಇದೆ ಗೊತ್ತಾ, ಆ ಬೀಚಿನ ನಿಯರ್ಲಿ ಒಂದು 5 to 6 kilometers ದೂರದಲ್ಲಿ ಒಂದು ಜಾಗ ಕೊಣಾಗ್ತಾನೆ ಏನಂದರೆ ಸೆಂಟ್ ಮೇರೀಸ್ ಐಲ್ಯಾಂಡ್ ಅಂತೆ. ಆ ಐಲ್ಯಾಂಡ್ ಅಲ್ಲಿ ಹೆಂಗಿದೆ ಅಂತಂದ್ರೆ, ಅಲ್ಲಿ ದಡದ ಹತ್ರಕ್ಕೆ ಸ್ವಲ್ಪ ಮುಂದೆ ಒಂದು 10 feet ಹೊಡೋದ್ರೆ ಒಳಗಡೆ ಮುಳುಗಿದ್ರೆ ಕೆಳಗಡೆ ಅಂತ ಕಲ್ಲಲ್ಲೇ ಅಂತ ಇದೆ ಕಾಣಿಸ, ಅಲ್ಲೇ ಸ್ಟ್ರೀಟ್ ಆಗಿದೆ. ವ್ಯವಸ್ಥೆ ಮಾಡ್ರಿ ಅಂತೀನಿ, ಆದ್ರೆ ಇನ್ನೆಷ್ಟು ಶುದ್ಧವಾಗಿರ್ಬೋದು ಅದನ್ನ. ಸೊ ಆ ಥರ ಆ ಇದ್ದಂಥ ನೀರು ಹೆಂಗಿತ್ತು ಅಂದರೆ, ಇಟ್ ವಾಸ್ ಟೋಟ್ಲಿ ಪ್ಯೂರ್ ಅಂತ ಹೇಳ್ತಾರೆ. ಅದೇ ನೋಡ್ಬೇಕು ಹೆಂಗಿತ್ತು ಅಂದರೆ, ಇಟ್ ವಾಸ್ ಎ ಟ್ರಾನ್ಸ್ ಲೂಸೆಂಟ್ ವೈಲ್ ಅಂತ ಹೇಳ್ತಾರೆ. ಟ್ರಾನ್ಸ್ ಲೂಸೆಂಟ್ ಅಂದರೆ ಏನಂತಾರೆ, ಒಂದು ಒಂದು ಟ್ರಾನ್ಸ್ಪರೆಂಟ್ ಅಂದರೆ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಅಲ್ಲ ಏನ್ರಿ, ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟ್ ಅಲ್ಲ ಇರೋಂಥ ಒಂದು ನಿಚ್ಚ ಇದು ಲೇಯರ್ ಅಂತ. ಅದು ಆಮೇಲೆ ಗಾಜಿನಂತೆ ಕಾರ್ಯವೆಸಗಿ ಉಷ್ಣಾಂಶವನ್ನು ಸಮಗೊಳಿಸುವುದಾಗಿದೆ. ಹೀಗಾಗಿ ಧ್ರುವಗಳಲ್ಲಿ ಕಡಿಮೆ ವಾತಾವರಣವಿದ್ದು ಅದು ಭೂಮಧ್ಯ ರೇಖೆಯಲ್ಲಿರುವುದಕ್ಕಿಂತ ಬೇರೆಯದಾಗಿದೆ. ಈ ರೀತಿಯ ಸಮವಾದ ಪರಿಸ್ಥಿತಿಯಲ್ಲಿ ಉಷ್ಣವಲಯದ ಗಿಡಗಳು ಎಲ್ಲಿಯಾದರೂ ಬೆಳೆಯುತ್ತವೆ ಎಂಬುದನ್ನು ಭೂಗರ್ಭ ವಿಜ್ಞಾನವು ತೋರಿಸಿಕೊಡುತ್ತದೆ. ಮತ್ತು ಉಷ್ಣಾಂಶದ ತ್ವರಿತ ಬದಲಾವಣೆಗಳಿಂದ ಉಂಟಾಗುವ ಬಿರುಗಾಳಿಯು ಆಗ ಅಪರಿಚಿತವಾಗಿದ್ದಿರಬೇಕು. ಇದೇ ರೀತಿಯ ಕಾರಣದಿಂದ ಆಗ ಮಳೆ ಇರಲಿಲ್ಲ. ಅದೇ ನೋಡ್ಬೇಕಾದ್ರೆ ಏನಂತಾರೆ, ಈ ಒಂದು ನೀರಿನ ಕವಚ ಏನಿತ್ತು ಅಂತಂದ್ರೆ, ಇದು ಏನ್ ಮಾಡಿದ್ರೆ ಭೂಮಿಯಲ್ಲಿ ಒಂದು ಕಂಟ್ರೋಲ್ ಇನ್ವಿರಾನ್ಮೆಂಟ್ ಮೇನ್ ಮಾಡ್ತಾರೆ. ಬೇಸಿಕ್ ಕ್ಲಾಸ್ ಓದಿದ್ರಲ್ಲ, ಹೆಂಗೇನಂದ್ರೆ ಒಂದು ಎಸಿ ತಲ್ಲಿ ಇದ್ದಂಗೆ, ಅದ್ರ ಅದಕ್ಕೆ ಭೂಮಿಯಲ್ಲಿ ಉಷ್ಣಾಂಶ ಬರ್ತಿರೋದ್ರಿಂದ ಭೂಮಿಯಲ್ಲಿ ಏನಂದ್ರೆ ಎಲ್ಲಾ ಕಡೆ ಈಕ್ವಲ್ ನೇಚರ್ ಅಂತೆ. ಇವಾಗ ಇದೆ ಗೊತ್ತಾ, ಏನೋ ಪೋಲ್ಸ್ ಕಡೆ ನೋಡಿ ಹೇಗಿದೆ ತುಂಬಾ ತಣ್ಣೀಕಿರೋದು, ಈ ಕಡೆ ಕಡೆ ಬದಲಾಯಿಸಿ ಅಂತಾರೆ ಉಷ್ಣಾಂಶ ಇರೋದು, ಈ ತರ ಎಲ್ಲ ಯಾವ್ದು ಇಲ್ವಂತೆ. ಎಲ್ಲ ಭೂಮಿಯಲ್ಲಿ ಹೆಂಗಿತ್ತು ಟೋಟಲಿ ಈಕ್ವಲ್. ಇಮ್ಯಾಜಿನ್ ಮಾಡಿ ಹೆಂಗಿರ್ಬೋದು ಇಂಡಿಯಾ, ಅಮೆರಿಕ ಇದ್ದಂಗೆ ಏನಾಗಿರ್ಬೋದು ಇಂಡಿಯಾ ಇದ್ದಿದ್ರು, ಎಲ್ಲ ಈಕ್ವಲ್ ಅಂದ್ರೆ ಎಲ್ಲ ಕಡೆ ಅಂತ ನೀರಾವರಿ, ಎಲ್ಲ ಕಡೆ ಅದೇ ಶುದ್ಧವಂತ ವಾತಾವರಣ, ಎಲ್ಲ ಕಡೆ ಅಂತ ಅದೇ ತರ ಒಂದು ಗಿಡ ಮರಗಳು ಪ್ರಾಣಿಗಳು ಈ ತರ ಇದ್ವಂತೆ. ಆದ್ರೆ ಅದಕ್ಕೆ ಏನಾಗಿರ್ಬೋದು ಅಂತಂದ್ರೆ, ಏನ್ ಹೇಳ್ತಾರೆ ಈ ಒಂದು ವಾತಾವರಣದಲ್ಲಿ ಈ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಮೋಸ್ಟ್ಲಿ ಏನಾಗಿರ್ಬೋದು, ಈ ಟ್ರಾಪಿಕಲ್ ಪ್ಲಾಂಟ್ಸ್ ಏನಾಗಿರ್ಬೋದು ಇದು ಬೆಳೆದಿರ್ಬೋದು ಅಂತ ಹೇಳ್ತಾರೆ. ಇವಾಗ ಕಾಡಲ್ಲಿ ಬೆಳಿತೀವಿ ಗೊತ್ತಾ, ಏನ್ರಿ ಅಲ್ಲಿ ಯಾವ ಮನುಷ್ಯ ಬಿತ್ತನೆ ಮಾಡಿದ್ರೆ ಎಂಥದಿಲ್ಲ, ಆಟೋಮೆಟಿಕ್ ಆಗಿ ತಂದೆ ಬೆಳಿತಾರೆ ಅಂತೀನಿ. ಅದರ ಹಂಗೆ ಕಾಡಲ್ಲಿ ಎಲ್ಲ ತರ ಗಿಡಗಳೆಲ್ಲ ಬೆಳ್ಕೊಂಡು ಬೆಳ್ಕೊಂಡು ಮರಗಳೆಲ್ಲ ಬೆಳ್ಕೊಂತಾವಲ್ಲ, ಮೋಸ್ಟ್ಲಿ ಏನಾಗಿರ್ಬೋದು ಈ ತರ ಒಂದು ಆ ಒಂದು ಪ್ರೊಟೆಕ್ಷನ್ ಲೇಯರ್ ಇರೋದ್ರಿಂದ ಭೂಮಿಯಲ್ಲಿ ಲೈಟಾಗಿ ಒಂದು ಸೂರ್ಯನ ಕಿರಣ ಬೀಳ್ತಾ ಇರೋದ್ರಿಂದ ಒಂದು ಕಂಟ್ರೋಲ್ ಎನ್ವಿರಾನ್ಮೆಂಟ್ ಇರೋದ್ರಿಂದ ಮೋಸ್ಟ್ ಏನಾಗಿರ್ಬೋದು ಈ ಒಂದೆಲ್ಲ
ಇವನ್ನೆಲ್ಲ ಅಂದ್ರೆ ಗಿಡ ಮರಗಳೆಲ್ಲ ಬೆಳೆದಿರ್ಬೋದು ಅಂತಂತ ಹೇಳ್ತಾರೆ. ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ, ಆಮೇಲೆ ಈ ಒಂದು ಕಾರಣದಿಂದ ಮೋಸ್ಟ್ಲಿ ಏನಾಗಿಲ್ಲ, ಮಳೆ ಕೂಡ ಇದ್ದಿರೋದಿಲ್ಲ. ಏನಕ್ಕೆ ರಕ್ಷಣಾ ಕವಚ ಆಲ್ರೆಡಿ ಏನಾಗಿದೆ ಇದೆ ಅಲ್ವರ. ಆಮೇಲೆ ಭೂಮಿಯಲ್ಲಿ ಒಂಥರ ಒಂದು ಒಂದು ಫ್ರೀಸಿಂಗ್ ಟೆಂಪರೇಚರ್, ಅದಕ್ಕೆ ಸ್ವಲ್ಪ ಮೈಲ್ಡ್ ಆಗಿರೋದ್ರಿಂದ ಈ ಭೂಮಿಯಲ್ಲಿ ಏನು ಒಂದು ಉಷ್ಣಾಂಶತೆ ಏನಿತ್ತೋ, ಇದು ಏನು ಉತ್ಪತ್ತಿ ಆಗ್ತಾ ಇತ್ತೋ ಹಾಗೇ ಮೆಲ್ಟ್ ಆಗಿ ಏನಾಗ್ತಿತ್ತು, ನಮ್ದು ಈ ಥರ ಮಿಸ್ಟ್ ಥರ ಏನಾಗ್ತಿತ್ತು, ಮಂಜ್ ಥರ ಬರ್ತಾ ಇತ್ತು ಅಂತ ಹೇಳ್ತಾರೆ. ಇವಾಗೆಲ್ಲ ನಾವು ಮಂಜ್ ನೋಡೋದಿಲ್ಲ ಅಲ್ವರ. ಅದೇ ಕೆಲವೊಂದು ವರ್ಷಗಳ ಮುಂಚೆ ನೋಡೋದಾನೆ ಅಂತಾರೆ, ಬೆಳಬೆಳಗ್ಗೆ ಎದ್ದೋರು ಏನು ಸಿಕ್ತೈತಲ್ಲ ಮಂಜು ಹಿಮ, ಅಂದರೆ ಹಳ್ಳಿಗಳಲ್ಲಿ ಹೋದ್ರೆ ನೋಡ್ಬೋದು, ಅಂದರೆ ಹಿಮ ಚಿಮ್ಬಿಡ್ತಾ ಉಂಟು ಅಲ್ವರ. ಆ ಥರ ಏನಾಗ್ತದೆ ಅಂದರೆ ತುಂತರದಿಂದ ಮಳೆಯ ಅವಶ್ಯಕತೆನೇ ಆಗ್ತದಂತೆ, ಅಲ್ಲಿ ಬೇಕಾಗಿಲ್ವಂತೆ. ಯಾಕಂದ್ರೆ ನೀರಿಗೆ ಗಿಡ ಮರಕ್ಕೆಲ್ಲ ಏನು ಬೇಕಾಗಿದೆ, ಎಷ್ಟು ನೀರು ಬೇಕಾಗ್ತದೆ ಅಲ್ಲಿ ಸಫಿಷಿಯಂಟ್ ಏನು ಸಿಗ್ತಾ ಇದೆ. ಎನ್ವಿರಾನ್ಮೆಂಟಲ್ಲಿ ಆಲ್ರೆಡಿ ತೇವಾಂಶ ಇರೋದ್ರಿಂದ ನೀನು ಅಧಿಕವಾಗಿ ನೀರು ಸಪ್ಲೈ ಮಾಡೋಂತಲೇ ಇಲ್ಲ, ಅಲ್ಲಿ ನೆಸೆಸಿಟಿ ಕೂಡ ಬರಲಿಲ್ಲ ಅಂತೆ. ಅದಕ್ಕೆ ನೋಡ್ಬೇಕಾದ್ರೆ ಇದೆಲ್ಲ ಅಂದರೆ ಈ ಥರ ದೇವ್ರು ಏನು ಮಾಡಿದ್ರೆ ಮನುಷ್ಯನಿಗೆ ಒಂದು ವಾಸಕ್ಕೆ ಏನು ಮಾಡಂತೀವಲ್ಲ ಸಿದ್ಧತೆ ಮಾಡಿದಂತೆ. ಆಮೇಲೆ ದೇವರ ವಾಕ್ಯದ ವಿವರಣೆಗಳು ಇದನ್ನು ಒಪ್ಪುತ್ತವೆ ಮತ್ತು ವಿಪ್ಲವಗಳು ಉಂಟಾಗುವವರೆಗೆ ಭೂಮಿಯ ಮೇಲೆ ಮಳೆ ಇರಲಿಲ್ಲವೆಂದು, ಸಸ್ಯದ ಬೆಳವಣಿಗೆ ಭೂಮಿಯಿಂದ ಉಂಟಾಗುವ ತೇವದಿಂದ ಮಂಜು ಒದಗಿ ಬರುತ್ತಿತ್ತೆಂದು ದೃಢಪಡಿಸುತ್ತದೆ. ಅದಕ್ಕೆ ಬೈಬಲ್ ಸ್ಕ್ರಿಪ್ಚರ್ ಕೂಡ ಇದೆ ಅಲ್ಲ, ಅದೇ ನೋಡ್ಬೇಕು. ಬೈಬಲ್ ವಚನ ಓದಿತೀನಿ ನೋಡೋಣ, ಇಲ್ಲಿ ಆದಿಕಾಂಡ 2:5-6. ಆದಿಕಾಂಡದಲ್ಲಿ 2:5-6. ಯಹೋವ ದೇವರು ಭೂಮ್ಯಾಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ. ನೋಡಿ, ಭೂಮಿ ಆಕಾಶನ ಉಂಟು ಮಾಡಿದಾಗ, ಇಲ್ಲಿ ಆಕ್ಚುಲಿ ನೋಡ್ಬೇಕಾದ್ರೆ ಸೆಕೆಂಡ್ ಚಾಪ್ಟರ್ ಹೇಳೋದು ಏನಂದ್ರೆ ದೇವರು ಸಮ್ಮರ್ ಹೇಳ್ತಾರೆ. ಆಯ್ತಾರ, ಆ ಸಮ್ಮರಿ ಹೆಂಗೆ ಹೇಳ್ತಾರೆ ಅಂದ್ರೆ ಆದಿಕಾಂಡದಲ್ಲಿ ಸೃಷ್ಟಿ ಮಾಡಂತ ಎಲ್ಲಾ ಘಟನೆಗಳನ್ನ ವಿವರಿಸ್ತಾ ಬರ್ತಾ ಏನ್ ಮಾಡ್ತಾರೆ, ತಿರ್ಗಾ ಏನಂತ ರಿವೈಸ್ ಮಾಡೋ ರೀತಿಲಿ ಹೇಳ್ತಾರೆ. ಭೂಮಿ ಆಕಾಶಗಳನ್ನ ಉಂಟು ಮಾಡಿದವಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ. ಯಾವ ಗಿಡವಾದ್ರೂ ಇರಲಿಲ್ಲಂತೆ, ಭೂಮಿ ಮೇಲೆ ಇರ್ಲಿಲ್ವಂತೆ, ಗಿಡ ಮರಗಳೇ ಇರ್ಲಿಲ್ವಂತೆ. ಆಮೇಲೆ ಯಾವ ಪಲ್ಯವೂ ಹುಟ್ಟಿರಲಿಲ್ಲ. ಏನಂತೆ, ಪಲ್ಯನೂ ಹುಟ್ಟಿರ್ಲಂತೆ, ಹಂಗಂದ್ರೆ ಹಣ್ಣು ತರಕಾರಿ ಇವೆಲ್ಲ ಯಾವ್ದು ಇರಲಿಲ್ಲ. ಹೆಂಗಿಟ್ಟು ಭೂಮಿ, ಇಟ್ ವಾಸ್ ಅ ವೇಸ್ಟ್ ಲ್ಯಾಂಡ್. ಆಮೇಲೆ ಯಾಕೆಂದ್ರೆ ಯಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ. ಯಾಕೆಂತ, ಇವಾಗ ಮಳೆನೇ ಮಾಡಿಲ್ವಂತೆ. ಹಂಗ್ರೆ ಆದಿಕಾಂಡ 1 ಹೇಳ್ತೇನೆ, ಕ್ಲಿಯರ್ ಆಗಿದೆ. ಭೂಮಿಗಿತ್ತು, ಬರಿದಾಗಿತ್ತು. ಯಾವಾಗ ಈ ಕಂಡೆನ್ಸೇಷನ್, ಈ ವೇಪರೈಸೇಷನ್ ಆಗಿ ಮಳೆ ಬರಕ್ ಶುರು ಆಯ್ತೋ, ಅಂದ್ರೆ ಏನು ಮರಲೆ ಅಂತಂದ್ರೆ ಅದೆಲ್ಲ ಡಸ್ಪಟಿಗೆಲ್ಲ ಹಂಗೆ ಸೆಟ್ಲ್ ಆಗಿ 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 ಏನ್ರಿ ಅದೆಲ್ಲ ಒಂದು ಸೈಕಲ್ ಇದೆ ಗೊತ್ತಾ, ಇದೆಲ್ಲ ಆಗ ತನಕ ಹಿಂಗೆ ಐತಂತೆ. ನೋಡಿ, ಯಾವಾಗ ಮಳೆನ, ಯಾಕೆಂದರೆ ಯಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ. ಯಾಕಂದ್ರೆ ಈ ತರ ನಮ್ಗೆ ಬೀಳ್ತಲ್ಲ ಮಳೆ, ಈ ತರ ಮಳೆನೇ ಇರಲಿಲ್ಲ ಆ ಕಾಲದಲ್ಲಿ, ಇರ್ಲಿಲ್ವಂತೆ ಅಲ್ವರ. ಆಮೇಲೆ ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನೂ ಇರಲಿಲ್ಲ. ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ತೋಯಿಸುತ್ತಿತ್ತು. ನೋಡ್ರ ಈ ಪ್ರೊಸೆಸ್, ಈ ಭೂಮಿ ಏನ್ ಮಾಡ್ತಾರೆ, ಭೂಮಿ ಎಲ್ಲ ಯಾವ ತರ ತೋಯಿಸ್ತಾ ಇತ್ತು ಅಂದ್ರೆ ಮಂಜು. ಅಂದ್ರೆ ಇದೇ ಅಂದ್ರೆ ಇದು ಪ್ರೊಸೆಸ್, ಈ ಪ್ರೊಸೆಸ್ ಎಷ್ಟೋ ಸಾವಿರಾರು ವರ್ಷ ಏನಾಗಿದೆ, ಇದಾಗಿದೆ. ಅದರ ಈ ಡಸ್ಟ್ ಪಾರ್ಟಿಕಲ್ಸ್ ವೇಪರೈಸ್ ಆಗೋದು, ಅದೇ ವೇಪರೈಸ್ ಆಗೋದು ಏನ್ ಮಾಡೋದು, ವಾಪಸ್ ತಿರ್ಗ ಹಿಮ್ಮತ್ತರ ಬರೋದು. ಅಂದ್ರೆ ಆ ಕಾಲದಲ್ಲಿ ಅಂದ್ರೆ ಒಂದು ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಬರ್ತಾ ಇತ್ತು ಬಿಡಿ, ಅದೇ ಸೆಟ್ಲ್ ಏನಾಗಿರೋದು, ಇವಾಗ ಕೂತಿರೋದು. ಅಂದ್ರ ಫೈನಲ್ ಫಿಲ್ಟ್ರೇಷನ್ ಯಾವಾಗ ಆಗಿರೋದು, ಆಧಾರನ ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಅವಾಗ ಇರುತ್ತೆ, ಎಲ್ಲ ಪ್ಯೂರ್ ಆಗಿರೋ ಐಟಮ್ ಕೇಳ ಬಂತು. ಅರ್ಥ ಆಯ್ತಾರ, ಅದು ನೋಡ್ಬೇಕು ಏನು ಕ್ಲಿಯರ್ ನೋಡ್ತೀವಿ. ಅದರ ಏನ್ರೆ ಈ ಪ್ರೊಸೆಸ್ ಏನಾಗಿದೆ, ಇಟ್ ವಾಸ್ ನಿಯರ್ಲಿ ಹ್ಯಾಪನ್ ಫಾರ್ 42,000 ಇಯರ್ಸ್ ಅದರ. ಆಮೇಲೆ ಹೇಳ್ತಾರೆ, ಹಾಂ, ಬಿಸಿ ಮನೆಯಂತಿರುವ ಪರಿಸ್ಥಿತಿ, ಲೋಹನ ದಿವಸಗಳಲ್ಲಿ ವಿಪ್ಲವಗಳನ್ನು ಅನುಸರಿಸಿ ಬಲವಾದ ಬದಲಾವಣೆ ಉಂಟಾದವು, ಇದರೊಂದಿಗೆ ಮನುಷ್ಯನ ಆಯುಷ್ಕಾಲವು ಕುಂಠಿತಗೊಳಿಸಲಾಯಿತು. ಯಾವಾಗ ಗ್ರೇಟ್ ಚೇಂಜಸ್ ಬಂದಿದೆ, ನೋವಿನ ಕಾಲದಲ್ಲಿ ಯಾವಾಗ ದೇವರು ರಕ್ಷಣಾ ಕವಚನ ಹೊಡೆದಾಕ್ಬಿಟ್ರ, ಅವಾಗ ಏನಾಗಿದೆ ಅಂದ್ರೆ ಭಯಂಕರ ಚೇಂಜಸ್ ಆಗಿದ್ರು, ಡ್ರಾಸ್ಟಿಕ್ ಚೇಂಜಸ್ ಅಂತೆ ಅದರ. ಆ ಡ್ರಾಸ್ಟಿಕ್ ಚೇಂಜಸ್ ಏನಂದ್ರೆ ಮನುಷ್ಯನ ಆಯುಷ್ ಕೂಡ ಏನಾಗ್ಬಿಡ್ತಾ ಕಮ್ಮಿ ಆಗ್ಬಿಡ್ತು. ಮನುಷ್ಯ ಎಷ್ಟು ವರ್ಷ ಬದುಕ್ತಾ ಇತ್ತಾ, 900 ವರ್ಷ ಅದರ. 900 ವರ್ಷದವರೆಗೂ ಅವ್ನಿಗೆ ಏನಾಗ್ತಾ ಇಲ್ಲ, ಲೈಫಲ್ಲಿ ಕುಂದೆ ಹೋಗ್ತಾ ಇಲ್ಲ ಫಲ. ಇವಾಗ ಏನಾಗ್ಬಿಡ್ತು, ಒಂದೇ ಸೀಸನ್ ರ್ಯಾಪಿಡ್ ಆಗಿ ನಿಯರ್ಲಿ ಆಲ್ಮೋಸ್ಟ್ 90% ಏನಾಗ್ಬಿಡ್ತು, ಏಜ್ ಕಮ್ಮಿ ಆಗ್ಬಿಡ್ತು. ಇವಾಗ 90% ಕೂಡ ಇಲ್ಲ ಬಿಡ್ರಿ ಅಂತೀನಿ ಅದರ. ಇರೋದ್ರೆ 5% ಮನುಷ್ಯ ಬಾರಿಸ್ತಾನೆ ಅದರ. ಅದು ಎದ್ದು ಬಿದ್ದು ಕಷ್ಟಪಟ್ಟು ಏನು ಮಾಡ್ತಾನೆ, ಅವನು ಬದುಕ್ತಾನೆ. ಆದಾಮ ಹಿಂಗಿದ್ದಿರ್ಬೋದು ಅದರ, ಹಾಂ ಅವ್ನ ಜೊತೆಗಿದ್ದವರೆಲ್ಲ ಹೆಂಗಿದ್ದಿರ್ಬೋದು ಅದರ. ನೋಡ್ಬೇಕಾದ್ರೆ ಮಕ್ಕಳೆಲ್ಲ ಎಂತ ಸಂತೋಷವಾಗಿ ಏನಾಗಿರ್ಬೋದು, ಹಾಂ ಶೇಮ್ ಅವ್ನ ಮೊದಲನೇ ಮಗ ಅದರ ಸೆಲ, ಹಾಂ ಇವರೆಲ್ಲ ಎಂತೆ ಮಿತ್ತು ಸಲ ಎಲ್ಲ ಸೂಪರ್ ಆಗಿ ಏನಾಗಿರ್ಬೋದು ಇದಿರ್ಬೋದು ಅದರ. ಮೈನೇ ಅಂತ ಅಷ್ಟೊಂದು ಟೆನ್ಷನ್ ಇಲ್ಲ, ಇಲ್ಲ ರಿಲ್ಯಾಕ್ಸ್ ಆಗೇ ಅದರ. ಮೋಸ್ಟ್ಲಿ ಅವ್ರಿಗೆ ಅಂತ 100 ವರ್ಷ 200 ವರ್ಷ 300 ವರ್ಷವರೆಗೆ ಏನಾಗಿಲ್ಲ, ಅವ್ನಿಗೆ ಜವಾಬ್ದಾರಿನೇ ರಿಯಲೈಸ್ ಆಗಿರ. ಯಾಕೆ ತಾತ ಮುತ್ತಾತ ಏನವ್ರೆ ಅಜ್ಜನ ಅವರೇ, ಒಬ್ರು ಮನೇನ ಓಡಿಸಿ ಇನ್ನೊಬ್ರು ಮನೆಗೆ ಹೋಗಿ ಏನ್ ಮಾಡ್ಬೋದು ಅದರ. ಯಾಕಂದ್ರೆ ಬೈಬಲ್ ಓದ್ತೀರಿ, ಮಿತ್ತು ಸಲ ಯಾವಾಗ ಸತ್ತಿತ್ತು ಅಂದ್ರೆ
ಏನ್ರಿ 1939 ವರ್ಷ ಬಂದಿದ್ದಲ್ಲ ಆ ನೋವಾ ಜಡಪ್ಲೆ ಬಂತಲ್ಲ ಆ ಜಡಪ್ಲೆ ಬಂದಿದ್ದ ವರ್ಷ ಏನಾಗಿದ್ದಾನ ಒಂದು ಸತ್ತಿರೋದು ಸಂಗ್ರಹ ಮೋಸ್ಟ್ ಏನಾಗಿರೋದು ನೋವಾ ನೋವು ನಿಮ್ಮ ಮಕ್ಕಳು ಎಲ್ಲ ಏನ್ ಮಾಡ್ತಾನ ಅವ್ರ ಎಲ್ಲ ಇವ್ರಿಗೆಲ್ಲ ಏನ್ತಾರ ತಾತ ಮುತ್ತಾತ ಇವರೆಲ್ಲ ಅದರ ಹಂಗಾರೆ ಹೆಂಗಿದಿರ್ಬೋದು ಅಲ್ವರ ಇವಾಗ ನಾವು ನಮ್ಮ ದಾಸ್ಪದ ಊರಲ್ಲಿ ಹೆಂಗಿರ್ತಾರೆ ಏನ ಅಡುಗೆ ಮಾಡಿದಿರೋ ಪರವಾಗಿಲ್ಲ ಅವ್ರಿಗೆ ಮನೆ ಮಾಡೋದ ತಿನ್ಕೊಂಡಿರ್ಬೋದು ಅಲ್ವರ ಕೆಲ್ಸಕ್ಕೆ ಹೋದಿರೋ ಪರವಾಗಿಲ್ಲ ಅಲ್ವರ ಮಾಮ ಇಲ್ಲ ಮಚ್ಚ ಏನ್ ಮಾಡ್ತಾರೆ ಆ ಥರ ಹೇಳೋದು ಎಕ್ಸಾಂಪಲ್ಗೆ ಹೇಳೋದು ಆ ಥರ ಮೋಸ್ಟ್ ಏನಾಗಿರ್ಬೋದು ಆ ಕಾಲದ ಪಾಪ್ಯುಲೇಷನ್ ಬೇರೆ ಕಮ್ಮಿ ಆಮೇಲೆ ಇಷ್ಟೊಂದು ವರ್ಕ್ ಪ್ರೆಷರ್ ಇಲ್ಲ ಹೌದು ಇಲ್ಲ ಸೋಷಲ್ ಒಂದು ಪ್ರೆಷರ್ ಇರಲ್ಲ ಅದೇ ಹೇಳ್ಬೇಕಾದ್ರೆ ಮೈಂಡ್ ರಿಲ್ಯಾಕ್ಸ್ ಇರ್ತದೆ ಮನುಷ್ಯ ಏನು ಮಾಡ್ತಾರೆ ರಿಲ್ಯಾಕ್ಸ್ ಆಗಿ ಮಾಡ್ತದೆ ಅವಾಗ ಅವನು ಅವ್ನ ಲೈಫ್ನ ಅವನು ಬಾಳ್ತಾ ಇದ್ದ ಆಮೇಲೆ ಲೈಫ್ ಏನಾಗಿತ್ತು ತಂದೆ ಥರ ತುಂಬ ಒಂದು ದೀರ್ಘ ಆಯಸ್ಸಿತ್ತು ಆ ಜೊತೆಗೆ ಎನ್ವಿರಾನ್ಮೆಂಟ್ ಏನಾಗಿತ್ತು ಸೂಪರಾಗಿ ಸಪೋರ್ಟ್ ಮಾಡ್ತಾ ಇತ್ತು ಅದರ ಪೌಷ್ಟಿಕಾಂಶಗಳೆಲ್ಲ ಇರ್ತವೆ ಕಾಯಿ ಪಲ್ಯಗಳೆಲ್ಲ ಸಿಗ್ತಾ ಇತ್ತು ಸಫಿಷಿಯಂಟ್ ಆಗಿ ಇನ್ನೇನಪ್ಪ ಆಗ್ರೆ ಕೊರತೆ ಅದರ ಹಂಗೆ ಏನಿಲ್ಲ ಅವ್ನು ಯಾವುದೇ ರೀತಿ ಪ್ರಾಬ್ಲಮ್ ಇರ್ತಾ ಇರಲ್ಲ ಅಲ್ದರ ಇದು ಏನಾಯ್ತಂದ್ರೆ ಇದು ಯಾವಾಗ ಹೋಯ್ತೋ ಆವಾಗೆ ಆಗಿದ್ರು ಭಯಂಕರ ಚೇಂಜಸ್ ಅಂತೆ ಆಮೇಲೆ ಮೇಲೆ ತಿಳಿಸಿದ ನೀರಿನ ಪರದೆಯನ್ನು ಒಡೆದು ಹಾಕುವುದರೊಂದಿಗೆ ಬಿಸಿ ಮನೆಯ ಸ್ಥಿತಿ ಮುಕ್ತವಾಯಿತು ಆಮೇಲೆ ಸೂರ್ಯನ ಸಮಭಾಜಕ ಹಾದಿಯು ಹೆಚ್ಚು ಬಿಸಿಯಾಗತೊಡಗಿತು ಯುವಗಳಲ್ಲಿ ಭಯಂಕರ ಬದಲಾವಣೆಗಳೇ ಆಗಿದ್ದಿರಬೇಕು ಬಹುಮಟ್ಟಿಗೆ ಬಿಸಿ ಮನೆ ಉಷ್ಣಾಂಶದಿಂದ ಉತ್ತರ ಧ್ರುವದ ಶೀತಕ್ಕೆ ತಕ್ಷಣದ ಬದಲಾವಣೆ ಅದೇ ನೋಡ್ಬೇಕ್ರೆ ಯಾವಾಗ ಈ ಒಂದು ನೀರಿನ ಕವಚ ಹೊಡೆದ್ಬಿಟ್ರೆ ಈ ಭೂಮಿಯಲ್ಲಿ ಟೆಂಪರೇಚರ್ ಹಿಂಗೆ ಚೇಂಜ್ ಆಯ್ತು ಅಂದ್ರೆ ಈ ಭೂಮಿ ಹಿಂಗಿದೆ ಅಂದ್ರೆ ಈ ಗುಂಡಿಗಿರೋದ್ರಿಂದ ಈ ಈಕ್ವೇಟ್ರಲ್ಲಿ ಏನಿದೆಯೋ ಇಲ್ಲೇ ಇರುತ್ತೆ ಬಿಸಿಲು ಉಷ್ಣಾಂಶ ಜಾಸ್ತಿ ಆಗ್ಬೋದು ಹೆಂಗೆ ಜಾಸ್ತಿ ಆಗ್ಬಿಡ್ತು ಅಂತಂದ್ರೆ ಈ ಸೂರ್ಯ ನೋಡಿ ಸೂರ್ಯಲ್ಲಿ ಇರ್ತಾನೆ ಅಂತಂದ್ರೆ ಈ ಸೂರ್ಯ ಭೂಮಿ ಹಿಂಗಿರ್ತಾರೆ ಹಿಂಗಿರ್ತಾರೆ ಗೊತ್ತಾ ಈ ಭೂಮಿ ಹಿಂಗೆ ಟಿಲ್ಟ್ ಆಗಿರ್ತಾರೆ ಆಕ್ಚುಲಿ ಸೂರ್ಯನ ಉಷ್ಣಾಂಶ ಹೆಂಗೆ ಹೊಡಿದ್ರೆ ಕರೆಕ್ಟಾಗಿ ಈಕ್ವೇಟರ್ ಕೊಟ್ಟಿದ್ದಾರೆ ಅದರ ಈಕ್ವೇಟರ್ಗೂ ಈ ಪೋಲ್ಗೂ ಈ ಪೋಲ್ ಹಿಂಗಿರ್ತಾರೆ ಹಿಂಗಿರೋದು ಅದರ ಈ ಕಡೆ ಉತ್ತರದ ಒಂದು ಇದು ಈ ಕಡೆ ದಕ್ಷಿಣದ್ದು ಅದರ ಈ ಉತ್ತರದ ಹೆಂಗಿರ್ತದೆ ಅಂದ್ರೆ ಈಕ್ವೇಟರ್ಕ್ಕಿಂತ ತುಂಬಾ ದೂರ ಇರ್ತಾರೆ ಅದರ ಇದಿಗೂ ಇದಿಗೂ ಎಷ್ಟೋ ಕಿಲೋಮೀಟರ್ಗಳು ಎಷ್ಟೋ ನಿಯರ್ಲಿ ಒಂದು 13-14,000 ಕಿಲೋಮೀಟರ್ ಅದಕ್ಕಿಂತ ಜಾಸ್ತಿ ಅದರ ಇವಾಗ ನಾವು ಎಷ್ಟೊಂದು ಸರಿ ಅಬ್ಸರ್ವ್ ಮಾಡಿದಿರಿ ಇವಾಗ ಬೇಸಿಗೆಲ್ಲಿ ಸಡನ್ ಆಗಿ ಬಿಸಿಲು ಭಯಂಕರ ಬರ್ತಾರೆ ನೋಡಿದ್ರಾ ಒಂದು 2 ಸೆಕೆಂಡ್ಸ್ ಅಥವಾ 1 ನಿಮಿಷ ಟಕ್ಕನ್ ವಾಪಸ್ ಏನಾಗ್ತದೆ ಕೂಲ್ ಆಗ್ತದೆ ಅದೇನಕ್ಕೆ ಅಂದ್ರೆ ಈ ಸೂರ್ಯನಲ್ಲಿ ಕೆಲವೊಂದು ರಿಯಾಕ್ಷನ್ ಏನಾಗ್ತಂತೆ ಆಗ್ತಾರಂತೆ ಆ ಮೂಮೆಂಟ್ಗೆ ಅದ್ರ ಎಫೆಕ್ಟ್ ಏನಂತ ಇವಾಗ ಭೂಮಿಯಲ್ಲಿ ಅದೆಷ್ಟು ದೂರ ಇದೆ ಮನುಷ್ಯಂಗೆ ಅಂತ ಮುಟ್ಟಕ್ಕಾಗಿಲ್ಲ ಬಿಡ್ರಿ ಅದರ ಅಷ್ಟೊಂದು ದೂರದಲ್ಲಿ ಎಷ್ಟೋ ಲಕ್ಷಾಂತ ಲೈಟ್ ಇಯರ್ಸ್ ದೂರದಲ್ಲಿ ಇರೋದು ಅದು ತಕ್ಕಂತ ಭೂಮಿಯಲ್ಲಿ ಅಲ್ಲಾಗಿರೋ ಚೇಂಜಸ್ ಭೂಮಿಲಿ ಎಷ್ಟು ಎಫೆಕ್ಟ್ ಅದರ ನೋಡಿ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇಷ್ಟೊಂದು ಬದಲಾವಣಿಕೆಗಳು ಅಂದ್ರೆ ಭೂಮಿಯಲ್ಲಿ ಇಷ್ಟು ಡಿಸ್ಟೆನ್ಸ್ ಇತ್ತು ಅಂದ್ರೆ ಅದೇನು ಎಫೆಕ್ಟ್ ಇರಲ್ಲ ಎಫೆಕ್ಟ್ ಏನಾಗ್ತಾರೆ ಇದೇ ಇರ್ತಾರೆ ಏನಪ್ಪ ಇಲ್ಲಿ ಬಿಟ್ಟು ಊಟಿಗೆ ಹೋದ್ರೆ ಏನಾಗ್ತದೆ ಬೇಸಿಗೆಲ್ಲಲ್ಲಿ ವೆದರೇ ಚೇಂಜ್ ಹಂಗಾದ್ರೆ ಇಲ್ಲಿ ಬಿಟ್ಟು ನಾವು ಏನ್ರಿ ಸೈಬೇರಿಯಾ ಅಂತ ಹೇಳಿದ್ರೆ ಗೊತ್ತಾ ಅಂಟಾರ್ಟಿಕ್ ಓಷನ್ ಆರ್ಟಿಕ್ ಓಷನ್ ಇವೆಲ್ಲ ಎಲ್ಲಿ ಅಂದ್ರೆ ಮನುಷ್ಯ ಬಾಳಕ್ಕಾಗ್ತದೆ ಬರೀ 5 ಗಡಿ ಇರೋ ಜಾಗದಲ್ಲಿ ಆ ಜಾಗದಲ್ಲಿ ವ್ಯತ್ಯಾಸ ಇರ್ತಾರೆ ಇಲ್ಲ ಅದೇ ನೋಡ್ಬೇಕಾದ್ರೆ ಈ ಥರ ಏನಂತಂದ್ರೆ ಇದು ಸೂರ್ಯನಿಗೆ ಹತ್ತಿರವಾಗಿರೋದ್ರಿಂದ ಇಲ್ಲಿ ಹೇಳ್ತಾರೆ ಹೀಟು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬೋದಂತೆ ಮತ್ತೆ ಅದಕ್ಕೆ ಈಕ್ವೇಟರ್ ಅಂತ ಹೇಳ್ಬೇಕಾದ್ರೆ ಈಕ್ವೇಟರ್ ಬೆಲ್ಟಲ್ಲಿ ಸಿಕ್ಕಾಪಟ್ಟೆ ಇರ್ತಾರೆ ಬಿಸಿಲು ಅದರ ನಮ್ಮ ಆಂಧ್ರ ಬಾಂಬೆ ಮಧ್ಯಪ್ರದೇಶ ಈ ರಾಜಸ್ಥಾನ ಗುಜರಾತ್ ಅದರ ಇವೆಲ್ಲ ಯಾವ ಬೆಲ್ಟಲ್ಲಿ ಇರೋದು ಇದೇ ಬೆಲ್ಟಲ್ಲಿ ಇರೋದು ಭೂಮಿ ಅರ್ಥ ಗ್ಲೋಬ್ ತೆಗೆದು ನೋಡಿದ್ರೆ ಈ ಲೈನ್ ಇರುತ್ತೆ ಕ್ಲೀನಾಗೆ ಪಾಸ್ ಆಗ್ತಾ ಹೋಗ್ತಾರೆ ಅದರ ಆಮೇಲೆ ಇಷ್ಟು ಈ ಶಾರ್ಜಾ ಈ ಕುವೈಟು ಈ ಮಿಡಲ್ ಈಸ್ಟು ಇದೆಲ್ಲ ಎಲ್ಲಿ ಬರೋದು ಆಮೇಲೆ ಇಲ್ಲಿ ನಮ್ಮ ಈಜಿಪ್ಟು ಇವೆಲ್ಲ ಯಾವ ಬೆಲ್ಟ್ ಬರೋದಾ ಇವೆಲ್ಲ ಇದೇ ಬೆಲ್ಟ್ ಬರೋದು ಏನೋ ಪುಣ್ಯ ಅಮೆರಿಕಾ ತಪ್ಪಿಸ್ಕೊಂಬಿಡ್ತು ಅದರ ಇಲ್ಲ ಅದೇನಾಗಿರೋದು ನಮ್ಮ ಕಡೆ ಬೆಂದಕ್ಕೆ ನೋಡಿರೋದು ಅಲ್ವರ ಅದೇ ನೋಡ್ಬೇಕು ನೆಕ್ಸ್ಟ್ ಯುರೋಪ್ ಇರೋದಿಲ್ಲ ಅದು ಬೆಲ್ಟ್ ಮೇಲೇನೆ ನೆಕ್ಸ್ಟ್ ಆಸ್ಟ್ರೇಲಿಯಾ ಬೆಲ್ಟ್ ಕೆಳಗಡೆ ಅಂದ್ರೆ ಅದಕ್ಕೆ ಏನಾಯ್ತಂದ್ರೆ ಈ ಥರ ಡ್ರಾಸ್ಟಿಕ್ ಆಗಿ ಚೇಂಜಸ್ ಆಗಿ ಶುರು ಆಯ್ತಂತೆ ಆಮೇಲೆ ಉಷ್ಣಾಂಶದ ಈ ತ್ವರಿತ ಬದಲಾವಣೆಯ ಸಮರ್ಥನೆಯ ಉತ್ತರ ಧ್ರುವದಲ್ಲಿ ಕಂಡುಬರುತ್ತದೆ ಎರಡು ಘನರೂಪದ ಮಂಜುಗಡ್ಡೆಗಳು ಅಲ್ಲಿ ಹೂತು ಹೋಗಿದ್ದು ತ್ವರಿತವಾಗಿ ಮಂಜುಗಟ್ಟಿಸುವುದಾಗಿದೆ ನೋಡಿ ಅದಕ್ಕೆ ಹೇಳ್ತಾರೆ ಈ ತರ ಡ್ರಾಸ್ಟಿಕ್ ಆಗಿ ಫಾಸ್ಟ್ ಆಗಿ ತಕ್ಕಂತ ಟೆಂಪರೇಚರ್ ಚೇಂಜ್ ಆಗಿರೋದಕ್ಕೆ ನಮ್ಗೇನಾಗಿದೆ ಹಲವಾರು ಪ್ರೂಫ್ಗಳಿದೆ ಅಂತ ಹೇಳ್ತಾರೆ ಅದಕ್ಕೆ ಎರಡು ಪ್ರೂಫ್ ಕೊಡ್ತಾರೆ ಏನ್ ಹೇಳ್ತಾರೆ ಅಂದ್ರೆ 2 ಕಂಪ್ಲೀಟ್ ಮ್ಯಾಸ್ಟೋಡಾನ್ಸ್ ಹ್ಯಾವ್ ಬಿನ್ ಫೌಂಡ್ ಎಂಬೆಡೆಡ್ ಇನ್ ಕ್ಲಿಯರ್ ಸಾಲಿಡ್ ಐಸ್ ಅಂತ ಹೇಳ್ತಾರೆ ವಿಚ್ ಎವಿಡೆಂಟ್ಲಿ ಫ್ರೋಸ್ ದೆಮ್ ಇನ್ ಕ್ವಿಕ್ಲಿ ಅಂತ ಹೇಳ್ತಾರೆ ಅಂದ್ರೆ ಮ್ಯಾಸ್ಟೋಡಾನ್ಸ್ ಅಂತ ಅಂದ್ಬಿಟ್ಟು ಎರಡು ಪ್ರಾಣಿಗಳಂತೆ ಇದೇನು ಪ್ರಾಣಿಗಳು ಅಂತಂದ್ರೆ ಇದು ಮ್ಯಾಮೂತ್ ಅಂತ ಕೇಳಿದಿರಾ ಮ್ಯಾಮೂತ್ ಅಂತ ಆನೆ ನೋಡಿದಿರಾ ಆನೆಕಿಂತ ದೊಡ್ಡದು ಮ್ಯಾಮೂತ್ ಅಂತಿತ್ತು ಅಲ್ವ ಮ್ಯಾಮೂತ್ ಅಂದ್ರೆ ಆನೆ ಎಷ್ಟಿದೆ ಅಂತಂದ್ರೆ ಈ ಮ್ಯಾಮೂತ್ ಆನೆಕಿಂತ ಏನೋ ಇಷ್ಟು ದೊಡ್ಡದಾಗಿರುತ್ತೆ ಅಲ್ವ ಅದು ಇದು ತುಂಬಿದೆ ಗೊತ್ತಾ ಅಷ್ಟು ಭಯಂಕರ ದೊಡ್ಡದಂತೆ ಏನ್ರಿ ಮನುಷ್ಯ ಮುಂದೆ ಹೇಗಿರ್ತಾರೆ ಇಷ್ಟಿತ್ತ ಲಿಲಿ ಕೊಡ್ತಾರೆ ಅದು ಇಷ್ಟ ಹತ್ರ ಇರ್ತಾರಂತೆ ಅಷ್ಟೊಂದೇ ಅಂತಾರೆ ಡ್ರಾಸ್ಟಿಕ್ ಇದು ಅಂತಾರೆ ತುಂಬ ಜೈಜಾಂಟಿಕ್ ಡೈನಾಸರ್ಸ್ ನೋಡಿದಿರಾ ಡೈನಾಸರ್ಸ್ ಅಂತಾರೆ ಅದು ಈಕ್ವಲ್ ಆಗಲ್ಲ
ಅದಕ್ಕಿಂತ ಇನ್ನೊಂದು ದೊಡ್ಡ ಮುರುಗ ಇತ್ತಂತೆ, ಆ ಮುರುಗ ಅಂತ ಇತ್ತು. ಅದರ ಆ ಮುರುಗ ಅದು ಹೆಂಗಿತ್ತು ಅಂತಂದ್ರೆ, ಅದಕ್ಕೆ ಕೊಂಬಿತ್ತಲ್ಲ, ಕೊಂಬು ಜೊತೆಗೆ ಬಾಯಿಂದ ಅಲ್ಲಿ ಕಡೆ ಇತ್ತಂತೆ. ಇವಾಗ ಆನೆಗೆ ಅಲ್ಲಿದೆ ಅಂದ್ರೆ ಆನೆ ಅಲ್ಲಿದೆ, ಎಲ್ಲಿದೆ ಹೊರಡಿರೋದು ಆಯ್ತಾ, ಐತೆ ಅದು ಅಲ್ಲಿದೆ ಇಲ್ಲ ಅಂತಿಲ್ಲ. ಅದರ ಅದು ಇದಕ್ಕೆ ಹೆಂಗಿರೋದಂತೆ, ಆ ಆನೆಗಳ ಗಿಡಕ್ಕಿಂತ ಇನ್ನು ದೊಡ್ಡದಾಗಿ ಏನಾಯ್ತಂತೆ, ಅದು ಒಂದು ಸ್ಟ್ರಾಂಗ್ ಆಗಿರುತ್ತೆ ಹಲ್ಲುಗಳಿತ್ತು, ಅದಕ್ಕಿಂತ ದೊಡ್ಡ ಜೈಜಾಂಟಿಕ್ ಬೀಗಿಂತೆ. ಇದರಲ್ಲಿ ಈ ಒಂದು ಇನ್ನ ಕಂಡಿಡಿದ್ರಂತೆ, ಹೆಂಗ್ ಕಂಡಿಡಿದ್ರು ಹೇಳ್ತಾವ ನೆಕ್ಸ್ಟ್. ನೋಡಿ ಈ ತರ ಈ ಆನೆಗಿನಂತ ಒಂದು ಕೊಂಬುಗಳು ಮತ್ತೆ ಅದು ಫುಲ್ ದೇಹ ಹಂಗೆ ಇವತ್ತು ಕೂಡ ಈ ಸೈಬೇರಿಯಾದ ಈ ಒಂದು ಐಸ್ ಬರ್ಗ್ಸ್ ಅಲ್ಲಿ ಫ್ರೀಸ್ ಆಗಿರೋದೆ ಅಂತ ಇವಾಗ ನೋಡ್ಬೋದು ಅಂತ ಹೇಳ್ತಾರೆ. ಇವಾಗ ಎಕ್ಸ್ಕವೇಷನ್ ಮಾಡ್ತಾರಲ್ಲ, ಅಲ್ಲೂ ಇಲ್ಲೆಲ್ಲ ತೆಗಿಬೇಕಂತ ಅಲ್ಲಿ ಸಿಕ್ಕಿದೆ ಅಂತೆ, ಫ್ರೆಶ್ ಆಗಿರೋದು ಸಿಕ್ಕಿದೆ ಅಂತೆ. ಆಮೇಲೆ ಚರಿತ್ರೆಯಲ್ಲಿಯೇ ಇದು ಆನೆ ಮುಂತಾದ ಇನ್ನೂ ಅನೇಕ ಪ್ರಾಣಿಗಳಿಗೆ ಆಶ್ರಯ ಕೊಡಲಾಗದಂತ ಅತ್ಯಂತ ಶೀತ ಪ್ರದೇಶವಾಗಿದೆ. ಅದು ಹೆಂಗ್ ಹೇಳ್ತಾರೆ ಅಂದ್ರೆ, ಇಂತಹ ಜಾಗದಲ್ಲೆಲ್ಲ ಪ್ರಾಣಿ ಎಸ್ಪೆಷಲಿ ಆನೆಗಳು ಮತ್ತೆ ಆನೆಗೆ ಸಂಬಂಧವಾಗಿರುವಂತ ಒಂದು ಇದು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಏನಾಗಿದಾವಲ್ಲ ಅವೆಲ್ಲ ಆ ಜಾಗದಲ್ಲಿ ಬದುಕಿದೆ ಅಂತ ಹೇಳ್ತಾರೆ. ಅದರ ಆನೆ ನೋಡ್ಬೇಕಂದ್ರೆ ಆನೆಗಳು ಇದೆಲ್ಲ ಅಮೆರಿಕದಲ್ಲ ಆಯ್ತಾ, ಅಮೆರಿಕಾ ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಆಯ್ತಂದ್ರೆ ಅದೆಲ್ಲ ಆಯ್ತಲ್ಲ, ಅವೆಲ್ಲ ಉಳ್ಕೊ ಸಿಕ್ಕಲ್ಲ ಬಿಟ್ಟಿರ್ತೀನಿ. ಎಲ್ಲಿ ಸಿಕ್ಕದ ಆಫ್ರಿಕಾ, ಅದಕ್ಕೇನಿರ್ಬೇಕು ಬೆಚ್ಚಿಗಿರ್ಬೇಕು ಇಂಡಿಯಾಲಿ ಅದರ ಅದೇ ನೋಡ್ಬೇಕು. ಇಂಥ ಜಾಗದಲ್ಲಿ ಏನಾಗೋದು ಆನೆಗಳು ಸಿಕ್ಕೋದು ಆ ಜಾಗದಲ್ಲಿ ಏನು ಸಿಕ್ಕಲ್ಲ, ಯಾಕಂದ್ರೆ ವೆದರ್ ಕಂಡೀಷನ್ ಹೀಗಿದೆ ಅಂದರೆ ಆ ಪ್ರಾಣಿಗಳು ಏನಾಗಲಿಲ್ಲ ಅಲ್ಲಿ, ಅಲ್ಲಿ ಬದುಕೋದಿಲ್ಲ. ಆಯ್ತು ನೋಡ್ಬೇಕ್ರೆ ಇದಿದೆ ಗೊತ್ತಾ, ಬೇರ್ ಬೇರೆ ಅಂದರೆ ಕರಡಿ, ಪೋಲಾರ್ ಬೇರೆ ಅಂತ ಇದು ನೋಡಿದ್ರಾ, ಪೋಲಾರ್ ಬಂದ್ರೆ ಬಿಳಿ ಕರಡಿ ಅದರ ಐಸ್ ಕಡೆನೇ ಇರೋದು. ಅದ್ರ ಅದೇನೋ ಕರ್ಕೊಂಬಿಟ್ರೆ ನೀನು ಕಡಿ ಜೊತೆಗೆ ಇರೋ ಅಂತ ಕರ್ಬಿಟ್ರೆ ಅಷ್ಟೇ ಅದು ಕೊಟ್ಟು ಅಂತದ್ದು. ಆ ವೆದರ್ಲಿ ಏನು ಮಾಡೋಕ್ಕಲ್ಲ, ಬಾಳಕ್ಕೆ ಬಾಳಕ್ಕೆ ಆಗಲ್ಲ. ಯಾಕಪ್ಪ, ಒಂದು ಎಕ್ಸಾಂಪಲ್ ಹೂವಾಗಲಿ ತಗೋತಾ, ಊಟಿಯಲ್ಲಿ ಬೆಳೆ ಅಂತ ಹೂವು ನಾನು ಬೆಂಗ್ಳೂರು ತಂದು ಬೆಳೆಸ್ತೀನಿ ಆಯ್ತದ, ಅದೇನಾಯ್ತಾರೆ ಅದು ಅದು ಇನ್ಫೆಕ್ಷನ್ ಉಂಟದಲ್ಲಿ ಅದರ ಸತಿ ಹೊಡ್ಬೇಕ್ರೆ ಕೆಲವೊಂದು ವಸ್ತುಗಳು ಆ ಒಂದು ವಾತಾವರಣದಲ್ಲಿ ಆ ಒಂದು ಜಾಗದಲ್ಲಿ ಬೆಳೆಯೋದು. ಅದೇ ನೋಡ್ಬೇಕ್ರೆ ಈ ಪ್ರಾಣಿಗಳು ಅಲ್ಲಿಗೆ ಹೆಂಗೋಯ್ತು ಅಂದ್ರೆ, ಇವೆಲ್ಲ ಹೋಗೋದಿಕ್ಕೇನಿಲ್ಲ ಸಾಧ್ಯ ಇಲ್ಲ, ಹಂಗಿರ್ಬೇಕು ಅಲ್ಲಿ ಸಿಕ್ಕಿರ್ಬೇಕಾದ್ರೆ ಮೋಸ್ಟ್ಲಿ ಒಂದು ಕಾಲದಲ್ಲಿ ಭೂಮಿ ಹಿಂಗಿರ್ಬೋದು, ಎಲ್ಲ ಥರ ಫರ್ಟೈಲ್ ಆಗಿರ್ಬೋದು. ಆ ಟೈಮು ಸಡನ್ ಆಗಿ ಏನಾಗಿರ್ಬೇಕು, ಏನೋ ಒಂದು ಟೆಂಪ್ರೇಚರ್ ಚೇಂಜ್ ಆಗಿಂತ ಈ ಒಂದು ಜಾಗದಲ್ಲಿ ಪ್ರಾಣಿಗಳು ಅಲ್ಲಲ್ಲಿ ಏನಾಗ್ಬಿಟ್ಟಿದೆ, ಅಲ್ಲಲ್ಲೇ ಫ್ರೀಸ್ ಆಗ್ಬಿಟ್ಟಿದೆ, ಅಲ್ಲಲ್ಲೇ ಊತ ಆಗ್ಬಿಟ್ಟಿದೆ, ಇದರಲ್ಲಿ ಏನು ಅಂತ ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ನೋಡಿ. ಇದೇ ರೀತಿಯಲ್ಲಿ ಜಿಂಕೆಯೊಂದು ಈ ಉತ್ತರ ಧ್ರುವದಲ್ಲಿ ದೊಡ್ಡ ಹಿಮಗಡ್ಡೆಯ ಮಧ್ಯೆ ಮುಚ್ಚಿ ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ. ಇದೇ ತರ ಇನ್ನೊಂದು ಪ್ರೂಫ್ ಏನಂದ್ರೆ, ಒಂದು ಜಿಂಕೆ ಅಂತೆ, ಏನ್ ಜಿಂಕೆ ಅದಕ್ಕೆ ಆಂಟಿ ಆಂಟಿಲೋಪ್ ಅಂತ ಹೇಳ್ತಾರೆ, ಸಾಂಬಾರ್ ಡೀರ್ ಅಂತ ಹೇಳ್ತಾರಲ್ಲ ಆ ಥರ ಇದಂತ ಒಂದು ಇದು ಅಂದ್ರ. ಈ ಜಿಂಕೆ ಆ ಸೈಬೇರಿಯಾದಲ್ಲಿ ಸಿಕ್ಕಿದೆ ಅಂತೆ. ಇವೆಲ್ಲ ಸೈಬೇರಿಯಲ್ಲ ಸಿಗ್ತಾವ ಅಂದ್ರೆ ಇವೆಲ್ಲ ಅಲ್ಲೆಲ್ಲ ಸಿಗೋದಕ್ಕೆ ಏನಂತೆ, ಆ ಟೆಂಪ್ರೇಚರ್ ಎಲ್ಲ ಅಷ್ಟು ಇರೋಂಥ ತಳ್ಳಿಗಿರೋ ಪ್ರಾಣಿಗಳನ್ನ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಲ್ವರ. ಇವಾಗ ನಾವು ನೋಡ್ತೀರಿ ಸಾಮಾನ್ಯವಾಗಿ ಯಾರಿಗಪ್ಪ ಚಳಿ ಜಾಸ್ತಿ ಆಗೋದ್ರೆ ತಳ್ಳಿಗಿರೋರಿಗೆ ಅಂತ ರೀ, ಹಾಂ ಸ್ಲಿಮ್ ಆಗಿಟ್ಟು ತಣ್ಣೆ ಅಪ್ಪ ಒಣಕಡಿರೋ ಸಣ್ಣಗಿರೋರಿಗೆ ಏನಾಗುತ್ತೆ ಟೆಂಪ್ರೇಚರ್ ತಕ್ಕಂತೆ ಅಂತ ಫಸ್ಟು. ಯಾಕೆಂದ್ರೆ ಬಾಡಿಯಲ್ಲಿ ರಕ್ತ ನಿಂತಿದೆ ಕಮ್ಮಿ ಇರ್ತದೆ, ಅದರ ಬಾಡಿಯಲ್ಲಿ ರಕ್ತ ಕಮ್ಮಿ ಇರೋದ್ರೆ ಆ ಬಾಡಿ ರಕ್ತ ಈ ಒಂದು ಫ್ಲೋ ಆಗೋದೇನೋ ಕಮ್ಮಿ ಅದರ ಅದೇ ಫ್ಲೋ ಆಗ್ತದೆ ಎಲ್ಲರಿಗೂ ಆದಂಗೆ. ಅರೆ ಆ ಒಂದು ಜಾಸ್ತಿ ಇರೋರಿಗೂ ಈ ಕಮ್ಮಿ ಇರೋರಿಗೂ ಬಾಡಿ ಟೆಂಪ್ರೇಚರ್ ಅಂತ ವ್ಯತ್ಯಾಸ ಇರ್ತದೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಆ ಇನ್ನೊಂದು ಏನಂದ್ರೆ ಅವನಲ್ಲಿ ಕೊಬ್ಬು ಕೂಡ ಜಾಸ್ತಿ ಇರ್ತದೆ, ಇದ್ರ ಕೊಬ್ಬು ಕಮ್ಮಿ ಇರ್ತದೆ. ಅದೇ ನೋಡ್ಬೇಕಾದ್ರೆ ಇಮ್ಮಿಡಿಯಾಗಿ ಇವ್ರಿಗೆ ಏನಾಗುತ್ತೋ ಡೆಫಿನೆಟ್ ಆಗಿ ಅಂಥ ಒಂದು ಟೆಂಪ್ರೇಚರಲ್ಲಿ ಈ ಕಾಡು ಜಿಂಕೆಗಳಾಗಲಿ ಬಾಳೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಜಿಂಕೆ ಸಿಕ್ಕಂತೆ. ಆ ಜಿಂಕೆಯಲ್ಲಿ ಏನು ನೋಡಿದ್ರಂತೆ ನೋಡಿ, ಅದರ ಹೊಟ್ಟೆಯಲ್ಲಿ ಇನ್ನೂ ಜೀರ್ಣಗೊಳ್ಳದ ಹುಲ್ಲು ಇರುವುದು, ಈ ಪ್ರಾಣಿಯು ಹುಲ್ಲು ತಿಂದು ಮರಗಳಿಗೆ ಆಕಸ್ಮಿಕವಾಗಿ ಆ ಭಾರದಡಿ ಸಿಲುಕಿ ಬಿದ್ದಿತ್ತೆಂದು ತೋರಿಸುತ್ತದೆ. ನೋಡಿ ಅಂತ ಒಂದು ಪ್ರಾಣಿ ತೆಗೆದ್ರೆ ಆ ಪ್ರಾಣಿ ಹೊಟ್ಟೆಯೊಳಗೆ ಏನಂತೆ, ಒಂದು ಹುಲ್ಲು ಸಿಕ್ತಂತೆ. ಆ ಹುಲ್ಲು ಫ್ರೆಶ್ ಆಗಿ ಹಸಿಯಾಗಿತ್ತಂತೆ ಅದರ, ಯಾಕಂದ್ರೆ ಟೆಂಪ್ರೇಚರ್ ಮೇಂಟೈನ್ ಮಾಡಿದ್ದಾರೆ ಬಿಡಿ, ಫ್ರಿಜ್ ಹಾಸ್ಪಿಟ್ಲಿಗೆ ಕುಳಿತದ ಆ ಥರ ಆ ಟೆಂಪ್ರೇಚರ್ ಇಟ್ಬಿಟ್ರೆ ಏನಾಗಲ್ಲ, ಏನು ಪಡೋದಕ್ಕೆ ಸಾಧ್ಯ ಇಲ್ಲ. ಅದರ ಅದು ನೋಡ್ಬೇಕೇನೆ ಅಂತಂದ್ರೆ ಆ ಒಂದು ಹುಲ್ಲು ಹೆಂಗೆ ಹೊಟ್ಟೆಯಲ್ಲಿ ಫ್ರೆಶ್ ಆಗಿತ್ತು, ಸಾಮಾನ್ಯ ಪ್ರಾಣಿಗಳು ಏನಾಗ್ತಾರೆ ನಿಮ್ಮಟ್ಟಿಗೆ ಆಗೋದು ತಿನ್ಬಿಡ್ತಾರೆ, ಜೀರ್ಣ ಆಗ್ಬಿಡ್ಬೇಕು ಅದರ. ಹಂಗಾರೆ ಇದು ಹುಟ್ಟೆಯಲ್ಲಿ ಇನ್ನ ಫ್ರೆಶ್ ಆಗಿ ಸಿಕ್ಕಿದೆ ಅಂತಂದ್ರೆ ಮೋಸ್ಟ್ಲಿ ಈ ಒಂದು ಜಿಂಕೆ ಎಂತ ಎಂತಂತಾರೆ ಹುಲ್ಲ ತಿಂತಾ ಇರ್ಬೇಕು, ತಿಂತಾ ಇರ್ಬೇಕಂದ್ರೆ ಸಡನ್ ಆಗಿ ಏನಾಗಿದೆ, ಹಾ ಏನೋ ಒಂದು ಇದರ ಒಂದು ಡ್ರಾಸ್ಟಿಕ್ ಆಗಿ ಫಾಸ್ಟ್ ಆಗಿದೆ ಟೆಂಪ್ರೇಚರ್ ಚೇಂಜ್ ಆಗಿರೋದ್ರಿಂದ ಆ ಒಂದು ತಿನ್ನಂತ ಹುಲ್ಲು ಜೀರ್ಣ ಆಗೋದಕ್ಕೆ ಕೂಡ ಏನಾಗಿಲ್ಲ, ಟೈಮ್ ಸಿಕ್ಕಲಿಲ್ಲ ಅಂದ್ರೆ ಅಷ್ಟು ಒಳಗಡೆ ಜೀರ್ಣ ಆಗೋದಕ್ಕಿಂತ ಮುಂಚೆ ಇರೋ ಸಮಯದಲ್ಲಿ ಕಂಪ್ಲೀಟ್ ಆಗಿ ಏನಿದೆ ಐಸ್ ಗಡ್ಡೆ ಆಗಿ ಮುಚ್ಕೊಂಡಿದ್ದೆ. ಹಂಗಾರೆ ಎಷ್ಟು ಫಾಸ್ಟ್ ಚೇಂಜ್ ಆಗಿರ್ಬೋದು ನೋಡಿ, ಜಳಪಳೆ ಮಳೆ ಬಂತು ಅಂತ ಹೇಳ್ತಾರೆ 40 ದಿವಸ 40 ರಾತ್ರಿ ಅಂದ್ಬಿಟ್ಟು, ಅದು ಎಷ್ಟು ಫಾಸ್ಟ್ ಆಗಿ ಬಂದಿರ್ಬೇಕು, ಎಷ್ಟು ವೇಗವಾಗಿ ಬಂದಿರ್ಬೇಕಂದ್ರೆ ಟೆಂಪ್ರೇಚರ್ ಕೂಡ ಏನಿರುತ್ತೆ ಅಷ್ಟೇ ಅಷ್ಟೇ ಫಾಸ್ಟ್ ಆಗಿ ಏನಾಗಿರ್ತಾರೆ ಚೇಂಜ್ ಆಗಿರ್ತಾರೆ. ಅಲ್ಲ ನೋಡಿ ಬೆಂಗಳೂರಲ್ಲಿ ಹೆಂಗಿತ್ತು ಟೆಂಪ್ರೇಚರ್, ಹಾಂ ಮಳೆ ಬರೋಕೆ ಮುಂಚೆ ಹೆಂಗಪ್ಪ ಟೆಂಪ್ರೇಚರ್, ಇವಾಗ ನೋಡಿ ಭಾನುವಾರದಿಂದ ಏನು ಟೆಂಪ್ರೇಚರ್ ಚೇಂಜ್ ಆಗ್ತದೆ ಅದರ ನಾವೆಲ್ಲ ನೆನೆಸ್ಕೊಬೇಕಾಗ್ತದೆ. ಅದರ ಆ ಥರ ಏನು ರೀ ಟೆಂಪ್ರೇಚರ್ ಜಸ್ಟ್ ಒಂದು ಫ್ಯೂ ಇದರಲ್ಲಿ ಆಗೋಂಥ ಒಂದು ಚೇಂಜಸ್ಗೆ ಇಷ್ಟೊಂದು ಟೆಂಪ್ರೇಚರ್ ಅಂದರೆ ಆ ಕಾಲದಲ್ಲಿ ಹಿಂಗಾಗಿರ್ಬೋದು ಅದರ.
ನೋಡಿ ನೆಕ್ಸ್ಟ್ ಹೇಳ್ತಾರೆ ಹಾ ಈ ಪ್ರದೇಶದಲ್ಲಿ ಇಂದು ಹುಲ್ಲು ಬೆಳೆಯಲು ಸಾಧ್ಯವಿಲ್ಲ. ನೋಡಿ ಇವತ್ತು ಕೂಡ ಏನಂದ್ರೆ ಆ ಜಿಂಕೆ ಸಿಕ್ಕಿದಲ್ಲ, ಆ ಜಿಂಕೆ ಸಿಕ್ಕಿದ ಜಾಗದಲ್ಲಿ ಯಾವ ಹುಲ್ಲು ಕೂಡ ಬೆಳೆಯಲ್ವಂತೆ, ಯಾಕಂದ್ರೆ ಬೆಳೆಯೋದಕ್ಕೆ ಭೂಮಿನೇ ಅಲ್ಲಿ ಸಿಗ್ತಾ ಇಲ್ವಂತೆ, ಬರೀ ಏನಂತ ಬರೀ ಬರೀ ಐಸು ಮಂಜಿನ ತುಂಬಿರುತ್ತೆ. ಹಾ ಈ ಆಕಸ್ಮಿಕ ಬೆಳೆಯ ಸುರಿಯುವಿಕೆ ಭೂಮಿಯ ಹಾಗೂ ಸೂರ್ಯನ ಶಾಖವನ್ನು ಸಮನಾಗಿ ಹಿಡಿದಿಟ್ಟ ಹೊದಿಕೆಯ ಮುರಿಯುವಿಕೆ ಇವುಗಳು ಉತ್ತರ ಧ್ರುವದ ಕ್ಷೇತ್ರದಲ್ಲಿ ವಿಶಾಲವಾದ ಮಂಜಿನಿಂದ ಕೂಡಿದ ಪ್ರದೇಶ ಮತ್ತು ಮಂಜಿನ ಗುಡ್ಡೆಗಳನ್ನು ಉಂಟು ಮಾಡಿದೆ. ಅಂದ್ರೆ ಅದೇ ನೋಡ್ಬೇಕ್ರೆ ಈ ತರ ಆಗಿನಂತ ಒಂದು ಸಡನ್ ಒಂದು ಚೇಂಜಸ್ ಏನ್ ಮಾಡ್ತಂತಂದ್ರೆ ಈ ಭೂಮಿ ಏನ್ ಮಾಡ್ತಂತೇವಲ್ಲ ಇವೆಲ್ಲ ಮಂಜಿನ ಗಡ್ಡೆಗಳು ಈ ಐಸ್ ಪರ್ವತಗಳು ಇವೇನ್ ಮಾಡಿರ್ತೇವಲ್ಲ ಉಂಟು ಮಾಡಿದಂತ ಆಮೇಲೆ ಪ್ರತಿ ವರ್ಷವೂ ಮಂಜಿನ ಬೆಟ್ಟಗಳು ಸಡಿಲಗೊಂಡು ದಕ್ಷಿಣ ದಿಕ್ಕಿಗೆ ಭೂಮಧ್ಯ ರೇಖೆಯತ್ತ ಹರಿಯುತ್ತದೆ. ಈವರೆಗೆ ನಾವು ನಿರ್ಣಯಿಸಿದಂತೆ ಈ ಪದ್ಧತಿಯು ಶತಮಾನಗಳಿಂದ ನಡೆದುಕೊಂಡು ಬಂದಿದೆ, ಆದರೆ ಇದು ಸತತವಾಗಿ ಕಡಿಮೆಯಾಗುತ್ತಾ ಇದೆ. ಇಲ್ಲಿ ನಾವು ಭೂ ವಿಜ್ಞಾನಿಗಳ ಮಂಜುಗಡ್ಡೆಯ ಗ್ಲೇಷಿಯಲ್ ಪೀರಿಯಡ್ ಅನ್ನು ಕಾಣುವವರಾಗಿದ್ದೇವೆ. ದೊಡ್ಡ ಹಿಮ ಗಡ್ಡೆಗಳು ಕ್ಷಿಪ್ರವಾದ ತೆಳುವಿನಿಂದಾಗಿ ಆಳವಾದ ಬಿರುಕುಗಳನ್ನು ಉತ್ತರ ಅಮೆರಿಕದ ಎಲ್ಲೆಡೆಗಳಲ್ಲಿ ಮಾಡಿರುವುದನ್ನು ಸುಸ್ಪಷ್ಟವಾಗಿ ಕಾಣಬಹುದು. ವಾಯುವ್ಯ ಯುರೋಪಿನ ಗುಡ್ಡಗಳಲ್ಲಿಯೂ ಇದೇ ರೀತಿಯಾಗಿ ಕಂಡುಬರುವುದು. ಅದೇ ನೋಡ್ಬೇಕಾದ್ರೆ ಏನ್ ಹೇಳ್ತಂದ್ರೆ ಈ ಒಂದು ಐಸ್ ಗಡ್ಡೆಗಳು ಏನ್ ಫಾರ್ಮ್ ಆಯ್ತು ಇದಂಗೆ ಅಂದ್ರೆ ಅವಾಗಿಂದನು ಸ್ಲೋ ಆಗಿ ಗ್ರಾಜುವಲ್ ಆಗಿ ಅಂದ್ರೆ ಮೆಲ್ಟ್ ಆಗಿ 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 ಏನಂತಂದ್ರೆ ಈ ಒಂದು ಈ ಪೋಲ್ಸ್ ಅಂತ ಇರೋದು ಹಂಗೆ ಈಕ್ವೆಟರ್ ತೆಗೆದ ಸ್ಲೋ ಆಗಿ ಬರಕ್ಕೆ ಶುರು ಆಯ್ತು ಅಂತ ಹೇಳ್ತಾರೆ. ಅದರ ಅದೇನಾಗ್ತದೆ ಇವತ್ತು ಕೂಡ ಏನಾಗ್ತದೆ ಕಂಟಿನ್ಯೂ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಎಷ್ಟೋ ಕಡೆ ಹೇಳ್ತಿರಲ್ಲ ಕ್ಲೈಮೆಟಿಕ್ ಚೇಂಜಸ್ ಅದರ ಏನ್ರಿ ಈ ಒಂದು ಎನ್ವಿರಾನ್ಮೆಂಟಲ್ ಚೇಂಜಸ್ ಆಗ್ತದೆ ಅಂತ ಅಂದ್ರೆ ಅದೇ ಎಷ್ಟು ದಿನ ನಾವು ನ್ಯೂಸ್ ನೋಡ್ತೀವಿ ಅದರ ಏನಂತಂದ್ರೆ ಈ ಐಸ್ ಬರ್ಗ್ ಅಲ್ಲಿ ಇರೋಂಥದ್ದು ಈ ಸೋಲಾರ್ ಸರಿ ಅಂತಾರೆ ಸೌತ್ ಪೋಲ್ ನಾರ್ತ್ ಪೋಲ್ ಇರೋಂಥ ಐಸ್ ಕಲ್ಲಿನಕ್ಕೆಲ್ಲ ಕರ್ಕೊಂಡ್ತೀರ ಅದಕ್ಕೆ ಭೂಮಿ ಇಲ್ಲಿ ಬರ್ತಾ ಬರ್ತಾ ಹೀಟ್ ಆಗ್ತಾ ಇದೆ ಅದರ ಇದರಲ್ಲಿ ಏನಂದ್ರೆ ಆ ಒಂದು ಏನಂತಾರೆ ಆ ಒಂದು ಕ್ಲೈಮೆಟಿಕ್ ಚೇಂಜಸ್ ಇಂದ ಆಗಂಥದ್ದು ಅಂತಂದ್ರೆ ಸೊ ಅದಕ್ಕೆ ಏನಾಗಿರ್ಬೋದು ಮೋಸ್ಟ್ ಇದು ಕೂಡ ಅಂತ ಒಂದು ರೀಸನ್ ಅದರ ಅಲ್ಲಿ ಬರ್ತಾ ಬರ್ತಾ ಏನಾಗ್ತಾ ಇರೋದು ಆ ಕರಿಗಿ 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 ಇವತ್ತೇನಾಗ್ತಾ ಇರೋದು ಮೋಸ್ಟ್ಲಿ ಇರೋಂಥ ಲಾಸ್ಟ್ ಲೇಯರ್ ಆಗ್ತಾ ಇರೋದು ಹಂಗೆ ಹಂಗೆ ಮೂವಟ್ ಆಗ್ತಾ ಇರೋದು. ಸೊ ಇದಕ್ಕೆಲ್ಲ ನಮಗೇನು ಒಂದು ಇದು ಅಂತ ನೋಡೋದಂದ್ರೆ ಒಂದು ಕಾಲದಲ್ಲಿ ಹೇಳ್ತಲ್ಲ ಈ ಐಸ್ ಏಜ್ ಅಥವಾ ಗ್ಲೇಷಿಯಲ್ ಪೀರಿಯಡ್ ಅಂತೆಲ್ಲ ಇತ್ತು ಅಂತಂದ್ರೆ ಎಸ್ ಇವೆಲ್ಲ ಅಂತ ಒಂದು ಕಾಲದಲ್ಲಿ ಇದ್ದಿರ್ಬೋದು ಆ ಬರೀ ಐಸ್ ತುಂಬಿರೋಂಥ ಒಂದು ಜಾಗಡೆ ಏನಿರೋದು ಒಂದು ಇದ್ದಿರ್ಬೋದು ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ನಾರ್ತ್ ಅಮೆರಿಕಾ ಈ ಯುರೋಪು ಈ ಜಾಗದಲ್ಲಿ ಅಂತೀವಲ್ಲ ಇವೆಲ್ಲ ಆದಷ್ಟು ನಾರ್ತ್ ಕಡೆ ಹೋದಷ್ಟು ಅಂತೀವಲ್ಲ ನಾವು ನೋಡ್ಬೋದು ಅಂತ ಹೇಳ್ತಾರೆ. ಆದ್ರೆ ಆಗ್ನೇಯ ಯುರೋಪ್ ಮತ್ತು ನಮ್ಮ ಜನಾಂಗದ ತೊಟ್ಟಿಲು ಮತ್ತು ರೋಮನ ನಾವೇ ಕಟ್ಟಿದ ಸ್ಥಳಗಳಾದ ಆರ್ಮೇನಿಯಾ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹಾಗಿಲ್ಲ. ಇದರ ಹತ್ತಿರದಲ್ಲಿ ಅರಾರತ್ ಪರ್ವತವು ನಿಶ್ಚಲವಾಗಿ ನಿಂತಿದೆ. ಪ್ರೊಫೆಸರ್ ರೈಟ್ ಮತ್ತು ಸರ್ ಜೆ ಡಬ್ಲ್ಯೂ ಜೇಸನ್ LLDFRS ಇವರುಗಳು ಸಾಕ್ಷಿಗಳ ಪ್ರಕಾರ ಅರೇಬಿಯಾದ ಆಸುಪಾಸಿನಲ್ಲಿ ಭೂಮಿಯ ಸಾಮಾನ್ಯ ಮುಳುಗುವಿಕೆ ಮತ್ತು ತದನಂತರದಲ್ಲಿ ಅದರ ಮೇಲೇರುವಿಕೆ ಇವುಗಳು ಉಂಟಾಗಿವೆ. ಈ ಸಾಕ್ಷಿಗಳು ನಾವೆಯು ತುಲನಾತ್ಮಕವಾಗಿ ಒಂದೆಡೆ ಸಾಮಾನ್ಯವಾದ ನೀರಿನ ಒತ್ತಡದೊಡನೆ ಶಾಂತವಾದ ಜಲವಾಸದಲ್ಲಿ ತೇಲಿತ್ತೆಂಬ ಸಾಮಾನ್ಯವಾದ ಅಭಿಪ್ರಾಯವನ್ನು ನೀಡುವುದಾಗಿದೆ. ಇದು ಆ ಕ್ಷೇತ್ರದಲ್ಲಿ ಕಂಡು ಬರುವ ಮಿತಿ ಮೀರಿದ ಜೇಡಿ ಮಣ್ಣಿನ ಶೇಖರಣೆಯಿಂದ ಸೂಚಿತವಾಗುತ್ತದೆ. ಇಡೀ ಪ್ರಪಂಚವು ಸ್ಪಷ್ಟವಾಗಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಂದ ಹರಿದು ಬಂದ ನೀರಿನಿಂದಾಗಿ ಜಲಾವೃತಗೊಂಡಿತ್ತು. ಅದೇ ವೇಳೆ ಜನಾಂಗದ ತೊಟ್ಟಿಲು ವಿಶೇಷವಾದ ರೀತಿಯಲ್ಲಿ ಮೊದಲನೆಯ ತಗ್ಗಿಸುವಿಕೆ ಮತ್ತು ಸೂಕ್ತ ಸಮಯದಲ್ಲಿ ಮೇಲೇರಿಸುವಿಕೆಗಳಿಂದ ವ್ಯವಹರಿಸಲ್ಪಟ್ಟಿತು. March 30, 1901 ನ್ಯೂಯಾರ್ಕ್ ಜರ್ನಲ್ನಲ್ಲಿ ಒಬೆರ್ಲಿನ್ ಓ ಕಾಲೇಜಿನ ಪ್ರಖ್ಯಾತ ಭೂ ವಿಜ್ಞಾನಿ ಪ್ರೊಫೆಸರ್ ಜಿ ಎಫ್ ರೈಟ್ ಅವರು ಮಾಡಿದ ಟಿಪ್ಪಣಿಗಳು ಇಂತಿವೆ. ಅದೇ ನೋಡ್ಬೇಕಂತ ಹೇಳ್ತಾರೆ ಅಂತಂದ್ರೆ ಈ ತರ ಏನಾಗಿರ್ಬೋದು ಈ ತರ ಒಂದು ಇದಾಗ್ಬಿಟ್ಟು ಈ ಒಂದು ಈಕ್ವೇಟರ್ ಅಂದ್ರೆ ಈ ಒಂದು ಈ ಮೌಂಟ್ ಅರರಾತ್ ಅಂತಂದ್ಬಿಟ್ಟು ಎಲ್ಲ ಹೇಳ್ತಾರೋ ಆ ಒಂದು ಜಾಗದಲ್ಲಿ ಏನಾಗಿರ್ಬೋದು ಅಂದ್ರೆ ಮೋಸ್ಟ್ಲಿ ನೀರು ಅಲ್ಲಿ ಟೆಂಪರೇಚರ್ ಗ್ರಾಟ್ ಇದ್ದಾಗೆ ಕಂಪ್ಲೀಟ್ ಕಮ್ಮಿ ಆಗಿರ್ಬೋದು. ಆದ್ರೆ ಈ ಒಂದು ಜಾಗದಲ್ಲಿ ಏನಾಗಿರ್ಬೋದು ಒಂದು ತುಂಬಾ ಒಂದು ನ್ಯೂಟ್ರಲ್ ಆಗಿರೋ ಟೆಂಪರೇಚರ್ ಇರ್ಬೋದು ಅಂತಂದ್ರೆ ಹೆಂಗೆ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೆ ಈ ನೋವನ್ನ ಒಂದು ಆರ್ಕ್ ಬಂದ್ಬಿಟ್ಟು ಈ ಬಿಟ್ಟಿರ್ತ ಬಂದ ಏನಾಯ್ತಂತೆ ಸೆಟ್ಲ್ ಆಯ್ತು ನಿಂತ್ಕೊಂತ ಅಂತ ಹೇಳ್ತಾರೆ ನಿಂತ್ಕೊಂತ ಅಂತ ಆ ನಿಂತ್ಕೊಂಡು ಅದು ಹೆಂಗ್ ನಿಂತಿರ್ಬೇಕು ಇವಾಗ ಒಂದು ಅಲೆಗಳು ಸಿಕ್ಕಾಪಟ್ಟೆ ವೇಗವಾಗೆಲ್ಲ ಬಂದು ಬೋಟ್ ಬಂದು ನಿಂತ್ಕೊಂತಾರ ಇಲ್ಲ ಬೋಟ್ ಬಂದು ನಿಂತ್ಕೊಂಡು ಸಾಧ್ಯ ಮೋಸ್ಟ್ ಏನಾಗ್ಬೋದು ಅವ್ರು ಕ್ರ್ಯಾಶ್ ಆಗ್ಬೋದು. ಅದಕ್ಕೆ ಈ ಮೌಂಟ್ ಅರರಾತ್ ಅಷ್ಟೊಂದು ದೊಡ್ಡದಾಗ ಅಂತ ಹಡಗು ಬಂದು ನಿಂತಿರ್ಬೇಕು ಅಂದ್ರೆ ಮೋಸ್ಟ್ ನೀರು ಏನಾಗಿರ್ಬೋದು ಕಾಮಾಗೆ ನಿಂತಿರಂತ ನೀರು ಸಾಫ್ಟ್ ಬಂದ ಏನಾಗಿರ್ಬೋದು ಅಲ್ಲಿ ನಿಂತಿರ್ಬೋದು ಲ್ಯಾಂಡ್ ಆಗಿರ್ಬೋದು ಅಂತ ಅದು ಹಿಂಗೆ ಬಂದು ಸ್ಮೂತ್ ಲ್ಯಾಂಡ್ ಹಾಕೊಂಡಿರ್ತೀನಿ ಅಲ್ವಾ. ಆ ಬೆಟ್ಟಿಗೆ ಟಚ್ ಆಗೋದು ಸರಿ ಮೋಸ್ಟ್ಲಿ ಏನಾಗಿರಲ್ಲ ಅದು ಹಂಗೆ ಒಡಗಿದ್ ಮುಳುಗೋಗಿಲ್ಲ ಆಗಿರಲ್ಲ ಸೊ ಮೋಸ್ಟ್ ಏನಾಗಿರ್ಬೋದು ಎಕ್ಸಿಟ್ ಆಗೋದಕ್ಕೆ ಒಂದು ಚಾನ್ಸ್ ಕೊಟ್ಟಿರುತ್ತೆ. ಸೊ ಅದಕ್ಕೆ ಏನಾಗಿದೆ ಈ ಒಂದು ಟೆಂಪ್ರೇಚರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಲ್ಲಿ
ವೇರಿ ಆಗಲಿಕ್ಕೆ ಶುರು ಆಯ್ತು ಅಂತ ಹೇಳಿ. ಅದಕ್ಕೆ ಯಾರೊಬ್ಬರು ಪ್ರೊಫೆಸರ್ ಯಾರೋ ಜಿ ಎಫ್ ರೈಟ್ ಅಂತೆ, ಯಾರೋ ಓಬರ್ಲಿನ್ ಕಾಲೇಜ್ ಅಂದರೆ ಅವರು ಏನು ಮಾಡಿದ್ರು ಅಂದರೆ ನ್ಯೂಯಾರ್ಕಲ್ಲಿ ಜರ್ನಲಲ್ಲಿ 1901 ಒಂದು ಆರ್ಟಿಕಲ್ ಬರ್ತಂತೆ ಮಾರ್ಚ್ 30 ಅವರು ಕಂಡಂಥ ಒಂದು ಸ್ಟಡಿ. ಯಾವ ಸ್ಟಡಿ? ಈ ಒಂದು ಸೈಬೀರಿಯಾ ಮತ್ತು ಆ ಕಡೆಲ್ಲ ಹೋಗ್ಬಿಟ್ಟು ಈ ಕಂಡಂಥ ಸ್ಟಡಿ ಮೇಲೆ ಅವ್ರು ಮಾಡಿದಂಥ ಟಿಪ್ಪಣಿಗಳು ಹೆಂಗಿತ್ತು ಅಂತ ಹೇಳ್ತಾರೆ. ಸುಮ್ಮನೆ ಹಂಗೆ ಓದ್ಕೊಂಡು ಹೋಗ ನೋಡಿರ್ತೀನಿ. ಅದಕ್ಕೆ ಅವ್ರೇನು ಕಂಡಿದ್ರು ಅಂದರೆ ಪ್ರವಾಹ ಇತ್ತು, ಇದು ಡೆಫಿನೆಟ್ ಆಗಿ ಆಗಿರ್ಬೋದು ಅಂತಂದ್ಬಿಟ್ಟು ಅವರು ಒಂದು ಸ್ಟಡಿ ಬೇಸಿಸ್ ಮೇಲೆ ಮಾಡ್ತಾರೆ. ಇದನ್ನ ಸ್ಟಡಿಯನ್ನು ಏನೋ ಸುಮ್ಮನೆ ನೋಡ್ಕೊಂಬೋದು ಅಂತಲ್ಲ, ಅಲ್ಲೆಲ್ಲ ಎಕ್ಸ್ಕವೇಷನ್ ಮಾಡಿ ಐಸ್ ಗಡ್ಡೆಯಲ್ಲಿ ಎತ್ತಿ ಇದು ಅಂತೆಲ್ಲ ಮಾಡ್ತಾರಲ್ಲ, ಅದು ರಿಸರ್ಚ್ ಅಂದರೆ ಆ ಬೇಸಿಸ್ ಮೇಲೆ ಹೇಳ್ತಾ ನೋಡ್ತೀನಿ. ಹಾಂ, ಒಬೆಲಿನ್ ಕಾಲೇಜಿನ ಪ್ರಸಿದ್ಧ ಭೂವಿಜ್ಞಾನಿ ಎಂಬುವವರು ಯುರೋಪಿನಿಂದ ಹಿಂತಿರುಗಿ ಬಂದಿದ್ದಾರೆ. ಅವರು ದ ಐಸ್ ಆಫ್ ನಾರ್ತ್ ಅಮೆರಿಕಾ ಇವೇ ಮುಂತಾದ ಅನೇಕ ಲೇಖನಗಳನ್ನು ಬರೆದಿದ್ದು ಅವುಗಳಲ್ಲಿ ಹಿಮನದಿ ಕಾಲಕ್ಕೆ ಸಂಬಂಧಿಸಿದ ಅಧ್ಯಯನ ಮತ್ತು ವಿವರಣೆಗಳನ್ನು ನೀಡಿದ್ದಾರೆ. ಅವರು ವಿಜ್ಞಾನ ಸಂಬಂಧಿತ ವಿಶ್ವ ಪರ್ಯಟನೆ ನಡೆಸಿದವರು. ಅವರ ಸಮಗ್ರ ಶೋಧನೆಗಳು ಅವರನ್ನು ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ವಿವಿಧ ಸ್ಥಳಗಳಿಗೆ ಕೊಂಡೊಯ್ಯುತ್ತಾದರೂ ಅವರು ಸೈಬೇರಿಯಾದಲ್ಲಿ ಭೂವೈಜ್ಞಾನಿಕ ರಚನೆಗಳು ಮತ್ತು ಸಂಕೇತಗಳು ಇವುಗಳ ಅಧ್ಯಯನದಲ್ಲಿ ಹೆಚ್ಚಿನ ಸಮಯವನ್ನು ಕಳೆದಿದ್ದಾರೆ. ಅದೇ ಯಾರು ಅಂತಂದ್ರೆ ಬೇರೆ ಬೇರೆ ಸ್ಥಳದಲ್ಲಿ ಆಫ್ರಿಕಾ ಆಮೇಲೆ ಏಷ್ಯಾದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಎಲ್ಲ ಸ್ಟಡಿ ಮಾಡಿರುವಂತೆ. ಅದೇ ತರ ಮುಖ್ಯವಾಗಿ ಸ್ಟಡಿ ಅಲ್ಲಿ ಇತ್ತಂದ್ರೆ ಸೈಬೇರಿಯಾದಲ್ಲಿ ಇದ್ದಂತ ಒಂದು ಜಿಯೋಲಾಜಿಕಲ್ ಫಾರ್ಮೇಶನ್ ಅಲ್ಲಿ ಇತ್ತಂತೆ ನೋಡಿ. ಪ್ರೊಫೆಸರ್ ರೈಟ್ ರವರು ಮುಖ್ಯ ಉದ್ದೇಶವು ಭೂ ವಿಜ್ಞಾನಿಗಳಿಗಿದ್ದ ದೀರ್ಘಕಾಲದ ವಿವಾದಿತ ಪ್ರಶ್ನೆಗಳಿಗೆ ಸಾಧ್ಯವಾದಲ್ಲಿ ಉತ್ತರಿಸುವುದು. ಅವುಗಳೆಂದರೆ ಉತ್ತರ ಅಮೆರಿಕ ಮತ್ತು ಯುರೋಪಿನ ಕೆಲವು ಭಾಗಗಳು ಜಲಾವೃತ ಸಮಯದಲ್ಲಿ ಆಗಿದ್ದಂತೆ ಸೈಬೀರಿಯವು ಎಂದಾದರೂ ಹಿಮಾವೃತವಾಗಿತ್ತೆ ಎಂಬುದು. ಅದಕ್ಕೆ ಫಸ್ಟ್ ಪ್ರಶ್ನೆ ಏನಂತಂದ್ರೆ ಸೈಬೀರಿಯಾ ಬಂದ್ಬಿಟ್ಟು ಯಾವ್ದಾರ ಒಂದು ಹಿಮ ಒಂದು ಕಾಲ ಅಂತ ಹೇಳ್ತಾರಲ್ಲ, ಆ ಕಾಲದಲ್ಲಿ ಆ ತರ ಎಲ್ಲ ಫುಲ್ ಎಲ್ಲ ಮುಳುಗಿತ್ತಲ್ಲ ಐಸ್ ಅಲ್ಲಿ, ಅದ್ರ ಇದನ್ನ ಮುಳುಗಿತಾ ಅಂತಂದ್ಬಿಟ್ಟು ಒಂದು ಪ್ರಶ್ನೆ ಆಯ್ತು. ಆ ಪ್ರಶ್ನೆಗೆ ಏನು ಉತ್ತರ ಹೇಳ್ತಾ ನೋಡಿದ್ದೀನಿ. ಹಾ, ಶ್ರೇಷ್ಠ ರಷ್ಯ ವಿಜ್ಞಾನಿಗಳನ್ನು ಒಳಗೊಂಡಂತೆ ಬಹಳಷ್ಟು ಭೂವಿಜ್ಞಾನಿಗಳು ಸೈಬೇರಿಯಾವು ಹಿಮದಿಂದ ಆವರಿಸಿಕೊಂಡಿತ್ತೆಂದು ನಂಬಿದ್ದರು. ಅದೇ ನೋಡ್ಬೇಕು ಏನು ಹೇಳ್ತಂದ್ರೆ ಎಲ್ಲ ಮೆಜಾರಿಟಿ ಒಂದು ಈ ಜಿಯೋಲಜಿಸ್ಟ್ ಹೇಳಂತಾರೆ ರಷ್ಯಾ ಮತ್ತೆ ಸೈಬೇರಿಯಾ ಏನಾಗಿತ್ತು ಅಂದ್ರೆ ಟೋಟಲ್ ಆಗಿ ಐಸಿನ ತುಂಬಿಕೊಂಡಿತ್ತು ಅಂತ ಹೇಳ್ತಾರೆ. ಹಾ, ಈ ಪ್ರಸ್ತುತ ಅಧ್ಯಯನದ ಫಲವಾಗಿ ಪ್ರೊಫೆಸರ್ ರೈಟ್ ಅವರು ಬಹು ದೂರದ ಸಮಯವೊಂದರಲ್ಲಿ ಉತ್ತರ ಅಮೆರಿಕಾವು ಹಿಮಖಂಡಗಳಿಂದ ಕೂಡಿತ್ತಾದರೂ ಸೈಬೀರಿಯಾವು ಕೇವಲ ನೀರಿನಿಂದ ಆವರಿಸಿಕೊಂಡಿತ್ತೆಂದು ಪ್ರಬಲವಾಗಿ ನಂಬಿದರು. ಈ ನೀರು ಮತ್ತು ಹಿಮಗೆಡ್ಡೆಯು ಸತ್ಯವೇದದಲ್ಲಿನ ಜಲಪ್ರಳಯದ ವಿವಿಧ ಮಜಗುಳ್ಳುಗಳಾಗಿದ್ದವು. ಮೊದಲಿಗೆ ಆದಿಕಾಂಡದಲ್ಲಿರುವ ಜಲಪ್ರಳಯದ ಸಂಕ್ಷಿಪ್ತ ವಿವರಣೆಯನ್ನು ಓದಿಕೊಳ್ಳೋಣ. ಆದಿಕಾಂಡ 7:7-24 ಖಂಡಿತವಾಗೂ ತುಂಬಿಕೊಂಡಿತ್ತು, ಒಂದು ನೀರಿನಿಂದ ತುಂಬಿಕೊಂಡಿತ್ತು, ಅದೇ ಏನಾಗಿತ್ತು ಕ್ರಮಣ್ಯವಾಗಿ ಐಸ್ ಆಗಿರೋದು ಅಂತ ಹೇಳ್ತಾರೆ. ಇದಕ್ಕೆ ಎಲ್ಲಿ ಒಂದು ನಾವು ನೋಡ್ಬೋದು ಅಂತಂದ್ರೆ ಬೈಬಲ್ನಲ್ಲಿ ಆದಿ ಕಾಂಡದಲ್ಲಿ ಬರುವಂತಹ ಒಂದು ವಚನಗಳು ಕ್ಲಿಯರ್ ಆಗಿದೆ ಅಂತ ಹೇಳ್ತಾರೆ, ಅದನ್ನ ಓದೋಣ ಅಂತ ಹೇಳ್ತಾರೆ ಅವರು ಫಸ್ಟ್. ಹಾ, ಜಲಪ್ರಳಯವು 40 ದಿನ ಭೂಮಿಯ ಮೇಲೆ ಇದ್ದು ನೀರು ಹೆಚ್ಚುತ್ತಾ ನಾವಿಯನ್ನು ಇತ್ತಲು ನೀರಿನ ಮೇಲೆ ತರಳಿತು. ನೀರು ಪ್ರಬಲವಾಗಿ ನೀರಿನ ಮೇಲೆ ಬೌಲು ಹೆಚ್ಚಲು ನಾವಿಯು ಅದರ ಮೇಲೆ ಚಲಿಸಿತು. ನೀರು ಭೂಮಿಯ ಮೇಲೆ ಅತ್ಯಧಿಕವಾಗಿ ಪ್ರಬಲವಾದ್ದರಿಂದ ಆಕಾಶ ಮಂಡಲದ ಕೆಳಗಿರುವ ಎಲ್ಲಾ ದೊಡ್ಡ ಬೆಟ್ಟಗಳು ಮುಚ್ಚಿಹೋದವು. ನೋಡಿ, ಎಲ್ಲಾ ಬೆಟ್ಟಗಳೇನ್ಬಿಡ್ತಾರೆ ಮುಚ್ಚೋಗ್ಬಿಟ್ವಂತೆ ಎಷ್ಟಡಿ ಮೇಲೆ. ಹಾ, ನೀರು ಆ ಬೆಟ್ಟಗಳಿಗಿಂತಲೂ 15 ಗುಣ ಹೆಚ್ಚಲು ಅವುಗಳು ಸಂಪೂರ್ಣವಾಗಿ ಮುಚ್ಚಿ ಹೋದ್ರಿಂದ. ನೋಡಿ, ಭೂಮಿಗಿಂತ 15 ಮೊಳ ಹೆಚ್ಚಂತಂದ್ರೆ ಅಲ್ವರ ಅಂದ್ರೆ ಭೂಮಿ ಅಂತ ಹೈಯೆಸ್ಟ್ ಪೀಕ್ ನಮ್ಗೆ ಗೊತ್ತಾರೆ ಮೌಂಟ್ ಎವರೆಸ್ಟ್ ಅಂದ್ರೆ ಅದಕ್ಕಿಂತ 15 ಮೊಳ 15 ಮೊಳ ಅಂತಂದ್ರೆ ಎಷ್ಟಡಿಯೇ ಆಲ್ಮೋಸ್ಟ್ ಏನ್ರಿ 22.5 ಅಂದ್ರೆ 25 ಫೀಟ್ ತಗೊಳ್ತೀರಿ ಅಂದ್ರೆ ಅಂದ್ರೇನು ಇಲ್ಲಿಂದ ಈ ಮನೆ ಎಷ್ಟು 10 ಅಡಿನಾ ಇದಕ್ಕಿಂತ 2ರಷ್ಟು ಅದರ ರೋಡ್ ಮೇಲೆ ನಿಂತ್ಕೊಂಡ್ರೆ ಸೆಕೆಂಡ್ ಫ್ಲೋರ್ ಬಿಲ್ಡಿಂಗ್ ಅಷ್ಟು ಅಂದ್ರೆ ಹಂಗೆ ಯಾರು ತಪ್ಪಿಸ್ಕೊಳಕ್ ಸಾಧ್ಯನಾ? ಏಜ್ ಜನ ಈಜೋಡಕ್ಕೆ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಅದು ಬಿಟ್ಟರೆ ನಾವು ಏಜ್ನ ಈಜೋಡ್ಬೋದು, ಏಜ್ ಗಂಟೆ ಹೊಡಿಬೋದು 1 hour 2 hour ಆಮೇಲೆ ನಮ್ಗೇನಾಗುತ್ತದೆ ಅದು ಆ ಫ್ರೀಸಿಂಗ್ ಟೆಂಪರೇಚರಲ್ಲಿ ಆ ಕಾಲ ಡ್ರಾಸ್ಟಿಕ್ ಚೇಂಜಸ್ಗೆ ನೀರಲ್ಲಿ ಮುಳುಗಿ ಈಜಲ್ಲಿ ಯಾರು ಕಲ್ತಿರಲ್ಲ ಬಿಡ್ರಿ, ಅದು ನನಗೆ ಗೊತ್ತಿರೋಕ್ಕೆ ಹೌದಾ ಇಲ್ವಾ? ಮೋಸ್ಟ್ ನಾನು ತಿನ್ಕೋತೀನಿ ಇದ್ರ ಮೇಲೆ ನನಗೆ ಗೊತ್ತಿಲ್ಲ, ಯಾಕೆ ಆರಾಮ ಈಜಲ್ಲಿ ಈಜು ಹೊಡೆದ್ರೆ ಗೊತ್ತಿಲ್ಲ ಅಂದ್ರೆ ಮೋಸ್ಟ್ಲಿ ಅದೇ ರೆಕಾರ್ಡ್ ಇಲ್ಲ. ಸರಿ, ನಮ್ಗೆ ಗೊತ್ತಿರೋಂಗೆ ಮೋಸ್ಟ್ ಏನು ಮಾಡಿರಲ್ಲ, ಹಾಂ ಕಲ್ತಿರಲ್ಲ ಅಂದ್ರೆ ಸರಿ ಕಲ್ತಿರೋ ಪರವಾಗಿಲ್ಲ, ಅಷ್ಟು ಒಡೆ ಕಾಯ್ತಾರೆ ಅಂದರೆ ಖಂಡಿತವಾಗಿಲ್ಲ ಆಗೋದಿಲ್ಲ. ಟೈಟಾನಿಕ್ ಬೋಟ್ ಮುಳುಗೋಯ್ತು 2 hourಲ್ಲಿ ಏನಾದ್ರು ಎಲ್ಲರೂ ಈಜು ಬರೋ ಎಷ್ಟೋ ಜನ ಇದ್ರು, ಅದೇನಾಗುತ್ತರ ಎಲ್ಲ ಫ್ರೀಸ್ ಆಗ್ಬಿಟ್ರು ಅಲ್ಲರ ಅಂದ್ರೆ ಇಮ್ಯಾಜಿನ್ ಮಾಡಿ ಟೆಂಪರೇಚರ್ ಚೇಂಜ್ ಆಗಿದ್ಯೆ. ಸೊ ಮನುಷ್ಯ ಎಷ್ಟೇ ಅಡಿ ಆಗಲಿ ಏನಾಗೋದಿಕ್ಕಲ್ಲ, ಅವ್ನು ಈಜ್ ಬಂದ್ರೂ ಸರಿ ಬದುಕೋದಿಕ್ಕೇನಿಲ್ಲ, ಸಾಧ್ಯ ಆಗಿರಲ್ಲ. ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ನೆಫಿಲಿಯಮ್ಸ್ ಅಂತ ಹೇಳ್ತಾರಲ್ಲ, ಈ ನೆಫಿಲಿಯಮ್ಸ್ ಕೂಡ 50 ಅಡಿ 60 ಅಡಿನೇ ಇರ್ಬೋದು. ಅಂದ್ರೆ ಅವ್ರ ತನ ಎಷ್ಟೊತ್ತು ನೀರಲ್ಲಿ ನಿಂತ್ಕೊಳಕ್ಕೆ ಅವರ ಸಾಲಿ ಒಲ್ಲಿ ನಿಂತ್ಕೊಂತಾರೆ ಎಲ್ಲರೂ ಮೌಂಟ್ ಎಷ್ಟೊತ್ತು ನಿಂತ್ಕೊಂಡ್ಬಿಡ್ತಾರೆ ಅಲ್ವರ. ಯಾಕಂದ್ರೆ ಹೈಯೆಸ್ಟ್ ಪೀಕ್ ಅಂದ್ರೆ ಯಾವ್ದು? ಅದೇ ಹೈಯೆಸ್ಟ್ ಪೀಕ್ ಅಲ್ಲಿ ಇಷ್ಟು ಅಂತಂದ್ರೆ ಇನ್ನು ಇಸ್ರೇಲ್ ಅಂತ ಮೌಂಟ್ ಮೇಲೆ ನಿಂತ್ಕೊಂಡ್ರೆ ಆಯ್ತಾರ, ಅದು ಎಷ್ಟಡಿ ಕೆಡ ಹೋಗಿರ್ಬೋದು ಯಾರು ಗೊತ್ತು ಅಲ್ವರ? ಮೌಂಟ್ ಎವರೆಸ್ಟ್ ಇಸ್ರೇಲ್ಗೆ ಎಷ್ಟೋ 1000 ಅಡಿ ಇರ್ಬೋದು, ಕಂಪ್ಲೀಟ್ ಆಗಿ ಏನಾಗಿತ್ತು ಎಲ್ಲರ
ಎಲ್ಲ ಮುಳುಗೋಗಿತ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಅಂತಾರೆ ಈ ತರ ಇದೊಂದು ರೀಸನ್ ಹೇಳ್ತಾರೆ. ನಾವು ನೆಕ್ಸ್ಟ್ ಪಶು ಪಕ್ಷಿ ಮೃಗ ಕ್ರಿಮಿಗಳು ಮನುಷ್ಯರ ಸಮೇತವಾಗಿ ಭೂಮಿಯ ಮೇಲೆ ಸಂಚರಿಸುವ ಸಕಲ ಪ್ರಾಣಿಗಳು ಲಯವಾದವು. ಅದು ನೋಡ್ರ ಅಂತೀರಿ ಅಂತಾರೆ ಪಶು ಪ್ರಾಣಿ ಆಮೇಲೆ ಮೃಗ ಕ್ರಿಮಿ ಮನುಷ್ಯರು ಪಶು ಪಕ್ಷಿ ಪಕ್ಷಿಗಳು ಕೂಡ ಏನಾಯ್ತು ಆ ರೇಟಲ್ಲಿ ಮಳೆ ಬಿದ್ರೆ ಯಾವ ಗಿಡಲ್ಲಿ ತಿನ್ಬಿಡ್ತಿರ್ತಾರೆ ಯೋಚನೆ ಮಾಡ್ರಿ. ಅದರ ಅದಕ್ಕೆ ನಾವು ಏನ್ ಮಾಡ್ದ ಪಕ್ಷಿಗಳು ಕೂಡ ಏನ್ ಮಾಡ್ಬೇಕಾ ಜೊತೆ ಹೇಗೆ ಯಾಕಂದ್ರೆ ಕಂಟಿನ್ಯೂಸ್ ಮಳೆ ಬೀಳ್ತಾರೆ ಎವ್ರಿ ಪ್ಲೇಸ್ ಅಲ್ಲಿ ಎಲ್ಲರೂ ಒಂದು ಜಾಗ ಇರ್ಬೇಕು ಪಾಪ ಅವ್ರಿಗೆ. ಅಂದ್ರೆ ಅದು ಕೂಡ ಏನಾಗ್ತಾರೆ ಎಲ್ಲ ಗಾನು ಆಮೇಲೆ ಕ್ರಿಮಿ ಕೀಟಗಳು ಎಷ್ಟೆಷ್ಟು ಕ್ರಿಮಿಗಳು ಇರ್ಬೋದು ಎಷ್ಟೆಷ್ಟು ಕೀಟಗಳು ಇರ್ಬೋದು ಎಲ್ಲ ವೇ ಅಂತೆಲ್ಲ. ಹಾಗಾದ್ರೆ ಇವೆಲ್ಲ ಡೆವಲಪ್ ಆಗಿರೋದು ಇವಾಗ ಇರೋದ ಕ್ರಿಮಿ ಕೀಟಗಳು ಏನ್ರಿ ಎಲ್ಲ ಎಲ್ಲ ನ್ಯೂ ಡೆವಲಪ್ಮೆಂಟು. ಹಾಗಾದ್ರೆ ನಾನು ಮೋಸ್ಟ್ಲಿ 1000 ಇಯರ್ಸ್ ಅಲ್ಲಿ ಈ ಕ್ರಿಮಿ ಕೀಟಗಳು ಏನಿರಲ್ಲ ಯಾವ್ದು ಈ ಚೇಳು ಅಂತ ಹೇಳ್ತಾರೆ ಗೊತ್ತಾ ಈ ಅಂದ್ರೆ ಏನಂತಾರೆ ಇನ್ನೊಂದು ಜರಿ ಆ ಥರ ಏನಂತ ಅನ್ವಾಂಟೆಡ್ ಇವೆಲ್ಲ ಯಾವ್ದು ಅಂದ್ರೆ ಯಾವ್ದು ಇರಲ್ಲ ಅಲ್ವ. ಅದೇ ಆಕ್ಚುಲಿ ಇವಾಗ ನಾವು ಹೋಯ್ತಾರ ಆದಿ ಕಂಡದಿಂದ ಐತಲ್ಲ ಇನ್ನೊಂದು ಏನಂದ್ರೆ ಆಕ್ಚುಲಿ ಇವಾಗ ಈ ವಾತಾವರಣಕ್ಕೆ ಇವೆಲ್ಲ ಬಿಟ್ಟಿರೋದು ಒಂದು ಮ್ಯೂಚುವಲ್ ಸೈಕಲ್ ಇದೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಇವಾಗ ಅಲ್ಲಿ ಏನಂದ್ರೆ ಅದು ಒಳ್ಳೇದು ಅಲ್ಲಿ ಇದ್ದ ಮನೆಯಲ್ಲಿ ಜಿರಳೆ ಇರುವೆಗಳು ಇರಲ್ಲ ಏನ್ ಮಾಡ್ಬೇಕು ಗೊತ್ತಾ ಅದೆಲ್ಲ ತಿನ್ನಾಕ್ಬಿಡ್ತಾರೆ ರಾತ್ರಿ ಹೊತ್ತು ಅದರ. ಆದ್ರೆ ಅಲ್ಲಿಂದ ಏನ್ ಎಫೆಕ್ಟ್ ಅಂದ್ರೆ ಅದು ಅದೆಲ್ಲ ಫುಡ್ ಅಲ್ಲಿ ಬಿಟ್ಟವ್ರೆ ಪಾಯ್ಸನ್ ಆಗ್ಬಿಡುತ್ತೆ ಅದರ. ಸೊ ಅದಕ್ಕೆ ನೋಡಿ ಇದು ಇದಿರೋದಿನ ಏನಾಗ್ತಾರೆ ಇವಾಗ ಈ ಕ್ರಿಮಿಗಳು ತೆಗೆದಕ್ಕೆ ಮಾಡೋ ಇನ್ನೊಂದು ಬಿಟ್ಟರೆ ಅದರ ಅದೇ ತರ ಅದನ್ನ ತೆಗೆದಕ್ಕೆ ಮಾಡೋರೆ ಇನ್ನೊಂದು ಕಪ್ಪೆ ಅದರ ಈ ಓತಿಕತ ಇವೆಲ್ಲ ಯಾವ್ದು ತಿನ್ನೋದು ಇನ್ನೇ ತಿನ್ನೋದು ಅಂದ್ರೆ ಅದನ್ನ ತಿನ್ನಕ್ಕೆ ಇನ್ನೊಂದು ಬಂದಿಟ್ಟವ್ರೆ ಅದರ. ಅದೇ ಎಲ್ಲ ಒಂದು ಸೈಕಲ್ ಅದರ ಹಾವು ಅದೆಲ್ಲ ಐತಲ್ಲ ಒಂದು ಸೈಕಲ್ ಆಹಾರ ಸರಪಣಿ ಅದರ ಫುಡ್ ಚೈನ್ ಅದರ ಈ ಫುಡ್ ಚೈನ್ ಇದೆ ಅದರ ಅಂತ ಅದೇ ಎಲ್ಲ ಡಿಪೆಂಡೆಂಟ್. ಇವಾಗ ಗ್ರ್ಯಾಜುವಲ್ ಆಗಿ ಈ ವೆದರ್ ಕಂಡೀಷನ್ ಚೇಂಜ್ ಆಗ್ಬಿಟ್ರೆ ಈ ಫುಡ್ ಸೈಕಲ್ ಏನಾಗ್ಬಿಡ್ತಾರೆ ಹೇಳಿ ಅದು ಚೇಂಜ್ ಆಗ್ಬಿಡ್ತಾರೆ. ಇವಾಗ ನಾವು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾವು ಪೋಲ್ಯಾಂಡ್ಗೆಲ್ಲ ಹೋಗಿಲ್ಲ ಇದುವರೆಗೂ ಒಂದು ಸೊಳ್ಳೆ ಕಚ್ಚಿಲ್ಲಪ್ಪ ನಮಗೆ ಅಷ್ಟು ಚೆನ್ನಾಗಿದೆ ನೋಡೋಣ ನೋಡಲೇ ಇಲ್ಲ ಅನ್ನೋದು ಅದರ. ಯಾಕಂದ್ರೆ ವೆದರ್ ಏನಿದೆ ಹಂಗಿದೆ ಅದರ ನಾನು ನೋಡಿದ್ರೆ ಇದು ಜಿಲ್ಲೆನೂ ನೋಡಿಲ್ಲ ಮೋಸ್ಟ್ಲಿ ಆ ಟೆಂಪ್ರೇಚರ್ ಯಾವ ಜಿಲ್ಲೆ ಕೂಡ ಭಾಳ ಕಚ್ಚಲ ಇಲ್ಲ ಗೊತ್ತಿಲ್ಲ. ಯಾಕೆಂದ್ರೆ ಅದು ಎನ್ವಿರಾನ್ಮೆಂಟ್ ಹೆಂಗಿದೆ ಹಂಗಿದೆ ಆ ಎನ್ವಿರಾನ್ಮೆಂಟ್ ತಕ್ಕಂತ ಏನಂತಾರೆ ಇವಾಗ ಅಲ್ಲಿ ಕ್ರಿಮಿ ಕೀಟಗಳೆಲ್ಲ ಪ್ರಾಣಿಗಳು ಬೆಳೀತಾರೆ. ಅದರ ಇವಾಗ ನಾನು ಹೇಳ್ದಲ್ಲ ಇವಾಗ ಸೈಬೀರಿಯಾ ಐಸ್ ಇದರಲ್ಲಿ ಅದ್ರಲ್ಲಿ ಯಾವ ಪ್ರಾಣಿಗಳು ಬೆಳ್ತಾವಾ ಇಲ್ಲ. ಯಾಕಂದ್ರೆ ಆ ವೆದರಲ್ಲಿ ಆ ಒಂದು ಏನು ಪ್ರಾಣಿಗಳು ಅದನ್ನೇ ಬಳಕೆ ಸಾಧ್ಯ ಕ್ರಿಮಿ ಕೀಟಗಳೆಲ್ಲ ಬಳಕೆ ತಿನ್ನಂಗಲ್ಲ ಸಾಧ್ಯ ಆಗೋದಿಲ್ಲ. ಸೊ ಮೋಸ್ಟ್ ಏನ್ ಮಾಡ್ಬೋದು ಅಂದ್ರೆ ಏನ್ರಿ ಈ ಟೆಂಪರೇಚರ್ ಚೇಂಜ್ ಆಗ್ತಾವ ಯಾವ ತರ ಇವೆಲ್ಲ ಉತ್ಪತ್ತಿ ಆಗ್ತೋ ಕ್ರಿಸ್ತನ ಒಂದು ಇದ್ರಲ್ಲಿ ಕೂಡ ಮಾಡ್ಬೇಕಾರೆ ಅಂತ ಮೋಸ್ಟ್ಲಿ ಅವ್ರ ಭೂತತ್ಲಿ ಕಣ್ಣು ಕಾಣಿಸುತ್ತಿಲ್ಲ ಆಳ್ವಿಕೆ ಮಾಡ್ಬೇಕಾರೆ ಅಂತ ಸ್ಲೋ ಆಗಿ ಇದನ್ನು ಕೂಡ ಮಾಡುತ್ತಾ ಇದ್ರ ಕೂಡ ತೆಗೆದಾಕ್ಬೋದು ಅಂತ ಅದು ನೋಡಿ. ನೆಕ್ಸ್ಟ್ ಶ್ವಾಸ ಇರುವಂತ ಎಲ್ಲಾ ಸತ್ತೋದ್ವು ಅಂತೆ ಮನುಷ್ಯರು ಮೊದಲುಗೊಂಡು ಪಶು ಕ್ರಿಮಿಗಳವರೆಗೂ ಭೂಮಿಯ ಮೇಲಿದ್ದೆಲ್ಲಾ ನಾಶವಾಯಿತು. ಅವು ಭೂಮಿಯ ಮೇಲಿನಿಂದ ಲಯವಾಗಿ ಹೋದವು. ನೋಹನು ಅವನೊಂದಿಗೆ ನಾವೆಯಲ್ಲಿದ್ದ ಜೀವಿಗಳು ಮಾತ್ರ ಉಳಿದರು. ಪ್ರಳಯದ ನೀರು ಭೂಮಿಯ ಮೇಲೆ 150 ದಿನ ಪ್ರಬಲವಾಯಿತು. ನೋಡಿ ಪ್ರಬಲವಾಯಿತು ಅಂದ್ರೆ ಅಷ್ಟು ಫೋರ್ಸ್ಫುಲ್ ಆಗಿದೆ. ಎಷ್ಟು ದಿನ 150 ದಿನ 6 ತಿಂಗಳು ಅದು ಏನಾಗಿದೆ 6 ತಿಂಗಳು ದೋಣಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಏನಾಗಿದೆ ತಿರುಗಾಡ್ತಾ ಇದೆ ಅದರ. ಆಮೇಲೆ ಏನಾಗಿರೋದು ನೀರು ಸ್ಲೋ ಆಗಿ ಕೂಲ್ ಆಗಿರೋದು ಸೆಟ್ಲ್ ಆಗಿರೋದು ಅದಕ್ಕೆ ನೋವು ಎಷ್ಟು ವರ್ಷ ಇದ್ರು 1 ವರ್ಷ 1 ತಿಂಗಳು 10 ದಿನ ಏನಾಗಿರುತ್ತೆ 1 ಇಯರ್ 10 ಡೇಸ್ ಅದರ ಎಲ್ಲಿದ್ದಾರಂತೆ ಅವರು ದೋಣಿಯಲ್ಲಿ ಕೂಡ ಅದರ. ಸೊ ಅವಾಗ ಏನಾಯ್ತು ಅಂದ್ರೆ ಅಲ್ಲಿವರೆಗೂ ಅವ್ರು ಇದನ್ನ ನೋಡ್ತೀನಿ. ಆಮೇಲೆ ನೆಕ್ಸ್ಟ್ ಏನಾಯ್ತು ಇದ್ರ ಬಗ್ಗೆ ಹೇಳ್ತಾರೆ ನೋಡ್ತೀನಿ ಅವರು ಪ್ರೊಫೆಸರ್ ನಮ್ಮಲ್ಲಿದ್ದಂತೆ ಇತರ ಸಂಕೇತಗಳು ನ್ಯೂಯಾರ್ಕಿನ ದಕ್ಷಿಣದಲ್ಲಿ ಕಂಡು ಬರುತ್ತದೆ. ಇಲ್ಲಿನ ಎಲ್ಲಾ ಸಂಗತಿಗಳ ಮೇಲೆ ನೂತನ ಬೆಳಕನ್ನು ಚೆಲ್ಲುವಂತೆ ಯಾವುದೇ ವ್ಯಾಪಕವಾದ ತಗ್ಗಿನ ಸೂಚನೆಯನ್ನು ನಾವಲ್ಲಿ ಕಂಡುಕೊಳ್ಳಲಿಲ್ಲ. ಕಪ್ಪು ಸಮುದ್ರದ ತೀರದಲ್ಲಿರುವ ಪ್ರೆಸ್ಬಿಜಾನ್ನಲ್ಲಿ 700 ಅಡಿಗಳ ತಗ್ಗಿನ ಪ್ರದೇಶವಿದೆ. ಇದು ಗುಡ್ಡದ ಮೇಲಿನ ಕಂಕರದ ಶೇಖರಣೆಯಿಂದ ಕಂಡು ಬರುತ್ತದೆ. ತರ್ಕಿಸ್ತಾನ್ನ ಮಧ್ಯಭಾಗದಲ್ಲಿ ನೀರು ಅದರ ಹೆಚ್ಚು ಎತ್ತರವನ್ನು ತಲುಪಿಸಿದೆ. ಸಮುದ್ರ ಮಟ್ಟಕ್ಕೆ 2000 ಅಡಿಗಳ ಮೇಲ್ಪಟ್ಟು ನಾವು ಇದರ ಶೇಖರಣೆಯನ್ನು ಕಾಣಬಹುದು. ಅದೇ ನೋಡಿ ಎಕ್ಸಾಂಪಲ್ಸ್ ತುಂಬಾ ಎಕ್ಸಾಂಪಲ್ಸ್ ಕೊಡ್ತಾರೆ. ಯಾರೋ ಟ್ರಿಬಿಜಾನ್ ಅಂತಂದ್ಬಿಟ್ಟು ಒಂದು ಏರಿಯಾದಲ್ಲಿ ಏನ್ರಿ ಅದು ಯಾವುದೋ ಒಂದು ಡಿಪ್ರೆಷನ್ ಹತ್ರ 700 ಅಡಿಗೆ ಇದೈತೆ ಒಂದು ಫಾರ್ಮ್ ಆಯ್ತಂತೆ. ಅದು ಹೆಂಗೆ ಫಾರ್ಮ್ ಆಯ್ತು ಅಂದರೆ ಈ ಗ್ರೇವೆಲ್ ಡೆಪಾಸಿಟ್ಸ್ ಅಂದರೆ ಏನಂತಾರೆ ಇವಾಗ ಒಂದು ನೀರು ಗಿಡ ಕುಚ್ಕೊಂಡು ಹೋದಂದ್ರೆ ಅಲ್ಲಿರೋಂಥ ಮಣ್ಣು ಅಥವಾ ಒಂದು ಕಲ್ಲುಗಳೇನೆ ಒಂದು ಕಡೆ ಸೆಟ್ ಆಗ್ಬಿಡ್ತಲ್ಲ ಆ ಥರ 700 ಅಡಿವರೆಗೆ ಇಂತ ಆಗಿದೆ ಅಂತ ಮೋಸ್ಟ್ಲಿ ಹಿಂಗಾಗಿರ್ಬೋದು. ಇನ್ನೊಂದು ಕಡೆ ತರ್ಕಿಸ್ತಾನ ಏನು ಮಾಡ್ತಾರೆ 2000 ಫೀಟ್ವರೆಗೂ ಅಬೌದು ಸೀ ಲೆವೆಲ್ಗೆ ಡೆಪಾಸಿಟ್ಸ್ ಇತ್ತು ಅಂತ ಹೇಳ್ತಾರೆ. ಸೊ ಇದೆಲ್ಲ ಮೋಸ್ಟ್ಲಿ ಏನಾಗಿರ್ಬೋದು ಹಂಗಾಗಿರ್ಬೋದು ಕಾರಣಗಳು ಕೊಡ್ತಾರೆ. ಆಮೇಲೆ
ದಕ್ಷಿಣ ರಷ್ಯಾದಲ್ಲಿಯೂ ಕಪ್ಪು ಮಣ್ಣಿನ ಶೇಖರಣೆಯನ್ನು ಕಾಣಬಹುದಾಗಿದೆ. ಭೂಮಂಡಲದ ಈ ಭಾಗವನ್ನು ನೀರು ಮುಚ್ಚಿಕೊಂಡಿದ್ದು ಇನ್ನೂ ಅನೇಕ ಸಾಕ್ಷ್ಯಗಳಿವೆ. ಸೈಬೀರಿಯಾದ ಸಮುದ್ರ ಮಟ್ಟಕ್ಕಿಂತ 16,600 ಅಡಿ ಎತ್ತರದಲ್ಲಿರುವ ಬೈಕಲ್ ಸಾಗರದಲ್ಲಿ ಸೀಲ್ ಎಂಬ ಕಡಲ ಪ್ರಾಣಿಯನ್ನು ಇನ್ನೂ ಇರುವುದನ್ನು ನಾವು ನೋಡಬಹುದು. ಈ ಪ್ರಾಣಿಗಳು ಉತ್ತರ ಧ್ರುವದ ಜಾತಿಗೆ ಸೇರಿದವು ಮತ್ತು ಕಸ್ಪಿಯಾನ್ ಸಮುದ್ರದಲ್ಲಿರುವ ಜಾತಿಗೆ ಸೇರಿದವುಗಳು. ಒಂದೇ ಅಭಿಪ್ರಾಯವೇನೆಂದರೆ ನೀರು ಇಳಿಮುಖವಾದಾಗ ಇವುಗಳಲ್ಲಿ ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಿರಬೇಕು. ಬಹುಶಃ ಎಲ್ಲವುಗಳಿಗಿಂತ ಅದ್ಭುತವಾದ ಶೋಧನೆ ಎಂದರೆ ನಿಪ್ಪೂರ್ ನದಿಯ ತೀರದಲ್ಲಿರುವ ಕೇಸ್ ಎಂಬ ಊರಿನಲ್ಲಿ ಕಪ್ಪು ಮಣ್ಣಿನ ಶೇಖರಣೆಗಿಂತ 53 ಅಡಿ ಕೆಳಗೆ ಕಲ್ಲಿನ ಸಲಕರಣೆಗಳು ಕಂದು ಬಣ್ಣದ್ದು. ಇದು ಮಾನವ ಯುಗದ ನಂತರದಲ್ಲಿ ನೀರು ಅಲ್ಲಿಗೆ ಬಂದಿತ್ತೆಂಬುದನ್ನು ತೋರಿಸುತ್ತದೆ. ಎಕ್ಸಾಂಪಲ್ ಕೊಡ್ತಾರೆ, ಈ ಒಂದು ಈ ಸೀಲ್ ಅಂತ ಹೇಳ್ತಲ್ಲ, ಈ ಪ್ರಾಣಿಗಳು ಒಂದು ಪರ್ಟಿಕ್ಯುಲರ್ ಇರುವಂತ ಒಂದು ಜಾಗದಲ್ಲಿ ಸಿಕ್ಕಾಕೊಂಡಿದ್ದು ಏನ್ ಕಾರಣ ಅಂತಾರೆ, ಮೋಸ್ಟ್ಲಿ ಈ ಜಲಪ್ರದ ಬಂದಾಗ ಏನಾಯ್ತು ಅಲ್ಲಿ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಬೇರೆ ಜಾಗ ಬರಕ್ಕೆ ಏನಾಗಿಲ್ಲ, ಅವಕಾಶ ಆಗಿಲ್ಲ. ಅದಕ್ಕೆ ಮೋಸ್ಟ್ಲಿ ಏನಾಗಿದೆ ಅಲ್ಲಿ ಅದು ಬಾಳ್ತಾ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಏನಂದ್ರೆ ನಿಪ್ಪುರ್ ರಿವರ್ ಅಂದ್ರೆ ಅಲ್ಲಿ ಕೂಡ ಅಂತ ಬ್ಲ್ಯಾಕ್ ಅರ್ತ್ ಡೆಪಾಸಿಟ್ ಆಗಿರೋದು ಅಂತಾರೆ. ಆಮೇಲೆ ಅದಕ್ಕೆ ಹೋದ್ರೆ ಅಂತಾರೆ ಈ ಕಲ್ಗಳಿಂದ ಮನೆ ಕಟ್ಟಿರೋಂಥದ್ದೆಲ್ಲ ಒಂದು ಪ್ರೂಫ್ ಇದೆ. ಸೊ ಮೋಸ್ಟ್ಲಿ ಏನಾಗಿರ್ಬೋದು ಇದ್ರ ಮೇಲೆ ಒಂದು ಏನೋ ಫ್ಲಡ್ ತರ ಬಂದು ಏನಾಗಿರೋದಿಲ್ಲ ಸೇರಿರ್ಬೋದು ಅಂತ ಹೇಳ್ತಾರೆ. ಆಮೇಲೆ ಇವುಗಳು ನಮಗೆ ಈ ಕುಸಿತದ ಕಾಲವನ್ನು ನಿರ್ಧರಿಸಲು ಸಹಾಯ ಮಾಡುತ್ತವೆ. ಮಾನವ ಅಲ್ಲಿಗೆ ಬಂದ ಮೇಲೆ ಟ್ರೆಬಿಝೋನ್ ನಲ್ಲಿ 250 ಅಡಿಗಳ ಕುಸಿತ ಮತ್ತು ದಕ್ಷಿಣ ಕರ್ಕಿಸ್ತಾನದಲ್ಲಿ 2,000ಕ್ಕೂ ಆಳದ ಕುಸಿತಗಳು ಕಂಡು ಬರುತ್ತವೆ. ಇಲ್ಲಿ ಕಂಡು ಬಂದಿರುವ ಕಲ್ಲಿನ ಸಲಕರಣೆಗಳು ಜಲಪ್ರಳಯ ಕಾಲಕ್ಕೂ ಮುಂಚೆ ಉತ್ತರ ಅಮೆರಿಕದಲ್ಲಿ ಮಾಡಲ್ಪಟ್ಟಿದ್ದವುಗಳಾಗಿದ್ದು ಹಿಮ ನದಿಯಿಂದುಂಟಾದ ಮಣ್ಣುಗಡ್ಡೆಗಳ ಕಾರಣ ಇಲ್ಲಿ ಕುಸಿತ ಉಂಟಾಯಿತೆಂಬ ನಂಬಿಕೆ ಇವು ಒಳ್ಳೆಯ ನೆಲೆಯನ್ನು ಒದಗಿಸಿಕೊಡುತ್ತವೆ. ನಿಜವಾಗಿಯೂ ಬಹುಮಟ್ಟಿಗೆ ಇದುವೇ ಜಲಪ್ರಳಯ. ಆರಂಭದಲ್ಲಿಯೇ ಅಂತ್ಯವನ್ನು ಬಲ್ಲಾತನಾದ ಯಹೋವನ್ನು ತಕ್ಕ ಸಮಯದಲ್ಲಿ ಮಾನವನನ್ನು ಸೃಷ್ಟಿಸಿ ಕಡೇ ಸುತ್ತುಂಗರವು ವಿಪ್ಲವದ ಮೂಲಕ ಸಕಾಲದಲ್ಲಿ ಇಳಿದು ಬಂದು ರೋಹನ ಕಾಲದ ಭ್ರಷ್ಟ ಜನಾಂಗವನ್ನು ನಾಶಪಡಿಸಿತಲ್ಲದೆ ಸತ್ಯವೇದದಲ್ಲಿ ತಿಳಿಸಿದ ದೇವರ ಯೋಜನೆಯ ಪ್ರಸ್ತುತ ಕೆಟ್ಟ ಲೋಕವನ್ನು ಪರಿಚಯಪಡಿಸಿತು. ನೀರಿನ ಸುತ್ತುವರಿಕೆಯನ್ನು ತೆಗೆದುದರಿಂದ ಬೇಸಿಗೆ ಮತ್ತು ಚಳಿಗಾಲಗಳೆಂಬ ಬದಲಾಗುವ ಕಾಲಗಳನ್ನು ಕೊಟ್ಟಿತ್ತಲ್ಲದೆ ಭಯಂಕರವಾದ ಚಂಡಮಾರುತಗಳಿಗೆ ಅವಕಾಶ ಮಾಡಿಕೊಟ್ಟಿತು. ಆದರೆ ಇದರಿಂದ ಜಲಪ್ರಳಯದ ನಂತರ ಕಂಡುಬರುವ ಕಾಮನ ಬಿಲ್ಲು ಸಾಧ್ಯವಾಯಿತು. ಏಕೆಂದರೆ ಈ ಮೊದಲು ಸೂರ್ಯನ ಕಿರಣಗಳು ಕಾಮನ ಬಿಲ್ಲಿನ ಪರಿಣಾಮ ಬೀರುವ ರೀತಿಯಲ್ಲಿ ನೇರವಾಗಿ ನೀರಿನ ಪರದೆಯನ್ನು ತೂರಿ ಬರುವಂತಿರಲಿಲ್ಲ. ಹಿಂದಿನವುಗಳನ್ನು ಬರೆಯುವಾಗ ನಾವು ಸೈಂಟಿಫಿಕ್ ಅಮೆರಿಕನ್ ಪ್ರಕಟಗೊಂಡ ಪ್ರೊಫೆಸರ್ ವೇಲ್ ರವರು ತಮ್ಮ ಸ್ವಂತ ಲೇಖನೆಯಲ್ಲಿ ಬರೆದ ಕೆಳಗಿನ ಟಿಪ್ಪಣಿಯನ್ನು ನೀಡುವವರಾಗಿದ್ದೇವೆ. ಸರಿ, ನಾವು ಇಲ್ಲಿ ನಿಲ್ಸ್ಬಿಡೋಣ. ಏನ್ ಹೇಳ್ತಾರೆ ಅಂದ್ರೆ ಈ ರೀತಿ ಧ್ಯಾನ ಮಾಡೋದಂತಂದ್ರೆ ಇವೆಲ್ಲ ಈ ಕ್ಯಾನೋಪಿ ಮಾಡಿದ್ದು ಡಿಫ್ರೆಂಟ್ ಡಿಫ್ರೆಂಟ್ ಲೇಯರ್ಸ್ ಮಾಡಿದೆಲ್ಲ ಏನಕ್ಕೆ ಒಳ್ಳೇದಿಗೆ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಅಂತ್ಯದಲ್ಲಿ ಏನಾಯ್ತು ನಮ್ದು ದೇವ್ರಿಗೆ ಏನಾಯ್ತು ಫಸ್ಟೇ ಫಸ್ಟೇ ಗೊತ್ತಿರೋದ್ರಿಂದ ದೇವ್ರು ಹೇಳ್ತಾರೆ ಅಂತಂದ್ರೆ ನೋವಿನ ಕಾಲದಲ್ಲಿ ಎಲ್ಲಾ ಏನ್ತಾರೆ ಈ ತರ ದೂತಗಳೆಲ್ಲ ಪಾಪ ಮಾಡ್ತಾರೆ ದೇವ್ರಿಗೆ ಏನಾಗಿತ್ತು ಒಂದು ಚೆನ್ನಾಗಿ ಗೊತ್ತಿತ್ತು. ಅದನ್ನ ನೋಡ್ಬೇಕ್ರೆ ಯಾವ ತರ ಯೇಸು ಕ್ರಿಸ್ತ ಸಾಯ್ಬೇಕು ದೇವ್ರು ಫಸ್ಟೇ ಅಂತಾರೆ ಅದು ಗುರ್ತು ಮಾಡ್ಕೊಂಡ್ರೆ ಈ ತರ ಈ ದೂತಗಳು ಕೂಡ ಖಂಡಿತವಾಗಿ ಮಾಡ್ತಾರೆ ಮಾಡೇ ಮಾಡ್ತಾರೆ ಗೊತ್ತಿರೋದ್ರಿಂದ ದೇವ್ರೇ ಮಾಡೋದಂತಂದ್ರೆ ಅವ್ರಿಗಾಗಿ ಏನ್ ಮಾಡಿದ್ರು ಮೋಸ್ಟ್ಲಿ ಈ ನೀರಿನ ಕವಚ ರಿಸರ್ವ್ ಮಾಡಿ ಆ ನೀರಿನ ಕವಚ ಎಲ್ಲರೂ ನಾಶ ಆಗ್ಬೇಕು ಅಂತ ಏನ್ ಮಾಡಿದ್ರು ಒಂದು ಪ್ಲಾನ್ ಮಾಡಿದ್ರು. ಹಾಗೆ ಜೋಬ್ ಅಲ್ಲಿ ಹೇಳ್ತಾ ಗೊತ್ತಾ ಜೋಬ್ 15:15 ಹೇಳ್ತಾರೆ ಆತನ ದೃಷ್ಟಿಯಲ್ಲಿ ಆಕಾಶವು ನಿರ್ಮಲವಾಗಿರೋದು ದೂತಲ್ ಕೂಡ ನಂಬಿಕೆ ಇಡಲ್ಲ ಅಂತ ಹೇಳ್ತಲ್ಲ. ಸೊ ಏನ್ ಹೇಳ್ತಾರೆ ಅಂದ್ರೆ ಜೋಬ್ ಪುಸ್ತಕ ಯಾವಾಗ ಬರ್ತಿದ್ದು ಅಂತ ಹೇಳಿದ್ರೆ ಇಟ್ ಇಸ್ ಬಿಫೋರ್ ಜೆನಿಸಿಸ್ ಅಂತ ಹೇಳ್ತಾರೆ. ಆದಿಕಾಂಡಕ್ಕಿಂತ ಮುಂಚೆ ಬರ್ತಿದ್ದೆ ಅಂತ ಒಂದು ಜೋಬಿನ ಪುಸ್ತಕ ಅಂತ ಹೇಳ್ತಾರೆ. ಯಾಕಂದ್ರೆ ಯೋಬನ ಪುಸ್ತಕದಲ್ಲಿ ಬೇಕಾದ್ರೆ ಯಾವುದೇ ಒಂದು ಧರ್ಮಶಾಸ್ತ್ರ ನೀತಿ ನಿಯಮಗಳು ಮಾತ್ರ ಮಾತಾಡಲ್ಲ, ಯಾವುದೇ ಪ್ರವಾದಿಗಳ ಬಗ್ಗೆ ಮಾತಾಡಲ್ಲ ಅಲ್ವರಾ. ಹಂಗಿರ್ಬೇಕಾದ್ರೆ ಈ ಇದರಲ್ಲಿ ಪ್ರತ್ಯೇಕವಾಗಿ ಯಾವ ಒಂದು ದೇವರ ಮನುಷ್ಯನ ಬಗ್ಗೆ ಮಾತಾಡಲ್ಲ ಎಕ್ಸೆಪ್ಟ್ ಜೋಬ್ ಅದರ. ಆಮೇಲೆ ಈ ಒಂದು ಬಲಿಗಳ ಬಗ್ಗೆ ಆಗಲಿ ಇವ್ನಿಗೆ ಹೆಂಗೆ ಗೊತ್ತಾಯ್ತು ಅಂತಂದ್ರೆ ಮೋಸ್ಟ್ಲಿ ಯಾವ ಥರ ಈ ಆಬೆಲ್ಗೆ ಗೊತ್ತಾಗಿರೋದು ಅದ್ರ ಏನಾಗಿರ್ಬೋದು ಇದು ಇದು ಗೊತ್ತಾಗಿರ್ಬೋದು. ಯಾಕಂದ್ರೆ ಆದಿ ಕಂಡಲ್ಲಿ ಬರ್ತದೆ ಯಾವಾಗ ಮೋಸಸ್ ಮುಖಾಂತರ ಮೋಸಸ್ ಅಂದ್ರೆ ಎಷ್ಟು ನೀರೇ 3,000 ಇಯರ್ಸ್ ಆಮೇಲೆ ಜಡಪಳೆ ಆಗಿ ನೀರೇ 3,000 ಇಯರ್ಸ್ ಆಮೇಲೆ ಅಂತಾರಿವಲ್ಲ, ಸಾರಿ 2,000-2,500 ಇಯರ್ಸ್ ಆಮೇಲೆ ಅಂತೀವಲ್ಲ, ಇವೆಲ್ಲ ಬರ್ದಿರೋದು ಅದರ. ಹಂಗಾರೆ ಅದಕ್ಕಿಂತ ಮುಂಚೆ ಎಷ್ಟೋ ಭಕ್ತಿಗಳೇ ಅಂತ ಇರ್ಬೋದು. ಅದೇ ಒನ್ ಆಫ್ ದ ಇದಂದ್ರೆ ಜೋಬ್. ಸೊ ದೇವರು ಮಾಡೋ ಜೋಬ್ಗೆ ದೂತ್ರಲ್ಲಿ ಕೂಡ ನಂಬಿಕೆ ಇರಲ್ಲ, ನೀನು ನಂಬಿಕೊಂಡಿದೆಯಲ್ಲ ಅಂತಂದ್ಬಿಟ್ಟು ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಇಟ್ಟಿ ಇಲ್ಲ ಅಂತ ಆ ರೀತಿ ಮಾಡೋದು ಎಕ್ಸ್ಪ್ರೆಷನ್ ಮಾಡೋದು. ಅಂದ್ರೆ ದೇವ್ರಿಗೆ ಫಸ್ಟ್ ಏನು ಗೊತ್ತೋ ಇವೆಲ್ಲ ಆಗ್ತವೆ ಅಂತಂದ್ರೆ ಅಂದ್ರೆ ಅಫ್ಕೋರ್ಸ್ ಅವ್ನು ಜಡಪಳೆ ನಂತರನೇ ಬದುಕಿರೋದು ಬಿಡಿ, ಜಡಪಳೆಕ್ಕಿಂತ ಮುಂಚೆ ಏನಲ್ಲ, ಜಡಪಳೆ ಆಗಿದ್ಮೇಲೆ ಅದರ. ಯಾಕಂದ್ರೆ ಜಡಪಳೆಕ್ಕಿಂತ ಮುಂಚೆ ಇದ್ರೆ ಏನಾಗಿದೆ ಏನೋ ಒಂದು ರೆಕಾರ್ಡ್ ಇದ್ದಿರೋದಿನ ಅದರ. ಏನೇ ನಮ್ಗೆ ಗೊತ್ತಿರೋ ಪಿಕ್ಚರ್ ಬೇಕಾರ ಸರ್ ಆ ರೀತಿ ನೋಡ್ಬೇಕಾದ್ರೆ ಏನೋ ಮೋಸ್ಟ್ಲಿ ದೇವ್ರಿಗೆಲ್ಲ ಗೊತ್ತಿರೋ ಮೋಸ್ಟ್ಲಿ ಅದಕ್ಕೋಸ್ಕರ ಮಾಡಿದ್ರು ಆ ಕ್ಯಾನಪಿನ ರಿಸರ್ವ್ ಇಟ್ಟಿದ್ರು. ಆಮೇಲೆ ಅದಾಗಿದ್ಮೇಲೆ ಏನಾಯ್ತು ಅಂದ್ರೆ ಇವಾಗ ಇರೋಂಥ ಒಂದು ಸೀಸನ್ಸ್ ಈ ಸಮ್ಮರ್ ವಿಂಟರ್ ಅಂತ ಆಗಿದೆ ಅಲ್ಲ, ಇವೆಲ್ಲ ಒಳ್ಳೇದಿಗೆ ಅಂತ ಹೇಳ್ತಾರೆ. ಯಾಕಂದ್ರೆ
ಮನುಷ್ಯ ಕಂಟಿನ್ಯೂಸ್ ಆಗಿ ಒಂದೇ ಟೆಂಪರೇಚರ್ ಅವ್ನು ಏನಾಗ್ತಾರೆ ಅವ್ನು ಸೆಟಪ್ ಆಗ್ಬಿಡ್ತಾವ್ರ ಒಂಥರ ಅವ್ನು ಚೇಂಜಸ್ ಇದ್ರೆ ಅವ್ನು ಏನಾಗ್ತಾವ ಒಂಥರ ಅವ್ನು ಒಂಥರ ಸಂತೋಷ ಹೌದ್ರ ಅವಾಗ ಏನು ಮಾಡೋದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನು ಮಾಡೋದು ಅವ್ನು ಹೋಗೋದು ಅದರ ಅದೇ ಎಲ್ಲಾನು ಒಂದು ಅನುಭವಿಸ್ಬೇಕಂತ ಅಂತ ಒಂದು ಆಸೆ ಬರೋದು ಆಮೇಲೆ ಇನ್ನೊಂದು ಏನು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಏನು ಕೊಟ್ಟರು ಅಂತಂದರೆ ರೇನ್ಬೋ ಕೊಟ್ಟರು ಅಂತ ಹೇಳ್ತಾರೆ ಅಲ್ಲಿವರೆಗೆ ಅಂತ ನೀವು ಮುಗಿಲು ಬಿಲ್ಲು ನೋಡಲೇ ಇಲ್ಲ ಯಾರೋ ಆದರೆ ಆ ಒಂದು ಫಸ್ಟ್ ಟೈಮ್ ಏನು ಮಾಡೋದಂತ ನೋಡೋಕ್ಕೆ ಶುರು ಮಾಡೋದು ಇವೆಲ್ಲ ಏನಂದರೆ ಆಕಾಶದಲ್ಲಿ ಅಂತ ನಕ್ಷತ್ರಗಳು ಕೂಡ ನೋಡೋಕೆ ಶುರು ಆಗುತ್ತೆ ಅಲ್ಲಿ ಮುಂಚೆ ನೋಡೋಕ್ಕಾಗತ್ತಾ ಏನು ಫುಲ್ ವಾಟರ್ ಕ್ಯಾನಪ್ ಏನು ಕಾಣಿಸಲ್ಲ ಸೊ ಇದೆಲ್ಲ ಏನು ಮಾಡೋದು ಮುಷ್ಟೆ ಇದೆಲ್ಲ ಮನುಷ್ಯನಿಗೆ ಅನುಭವಿಸೋದಕ್ಕೆ ಏನು ಮಾಡೋದು ಈ ಥರ ಸಿದ್ಧತೆಗಳನ್ನು ಮಾಡೋದು ಅಂತ ಹೇಳ್ತಾರೆ ಓಕೆನಾ ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡೋಣ ಏನು ಡೌಟ್ಸ್ ಇದೆಯಾ ಜಲಪ್ರಳಯದಲ್ಲಿ ಅವರು ಫ್ಯಾಮಿಲಿ ಮಾತ್ರ ಉಳ್ಕೊಂತು ಬಟ್ ಸುಮ್ಮನೆ ಈಗ ಪ್ರಾಣಿ ಪಕ್ಷಿಗಳೆಲ್ಲ ಸುಮ್ಮನೆ ಅದು ಪ್ರಾಣ ಉಳಿತಾವ ಅಂತ ಎರಡೆರಡು ಪ್ರಾಣಿಗಳು ಮಾತ್ರ ಉಳ್ಕೊಂತಾರ ಅಶುದ್ಧ ಅಶುದ್ಧ ಅಂತ ಇಟ್ಕೊಂಡ್ರಲ್ಲ ಇವ್ರ ಮನುಷ್ಯರು ಮಹಾಶರಿಗಳು ಅವ್ರು ಪಾಪ ಮಾಡೋದು ಈ ಪ್ರಾಣಿಗಳು ಏನ್ ತಪ್ಪು ಮಾಡುದು ಸುಮ್ಮನೆ ಉಳಿತಾರಲ್ಲ ಪ್ರಾಣಿ ಪಕ್ಷಿಗಳು ಕರೆಕ್ಟ್ ಕರೆಕ್ಟ್ ಆದ್ರೆ ಇನ್ನೊಂದು ಏನಂದ್ರೆ ನೀವು ಏನ ಅದು ಕರೆಕ್ಟ್ ನೀವು ಹೇಳುತ್ತ ಅದೇನು ತಪ್ಪು ಮಾಡಿಲ್ಲ ಅದರ ತಪ್ಪು ಮಾಡಿದಾಗ ಶಿಕ್ಷೆ ಕೊಡ್ತಾರೆ ಕರೆಕ್ಟ್ ಅಲ್ವಾ ತಪ್ಪೇ ಮಾಡಿಲ್ಲಲ್ಲ ಅದು ಪಾಡ್ದು ಅದಕ್ಕೊಂದು ಜೀವ ಕೊಟ್ಟರು ಇತ್ತು ಅದೇ ತಪ್ಪು ಮಾಡಿತ್ತು ಅಂತ ಒಂದು ಯೋಚನೆ ಇವಾಗ ಅವ್ರನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಏನೋ ಒಂದು ಪರ್ಪಸ್ಫುಲ್ ಆಗಿ ದೇವ್ರ ಸೃಷ್ಟಿ ಮಾಡಿಲ್ಲ ಈಗ ಮನುಷ್ಯ ಸೃಷ್ಟಿ ಮಾಡಿದ್ರೆ ನಿತ್ಯ ಜೀವ ಕೊಡ್ತೀನಿ ಅಂದ್ಬಿಟ್ಟು ಅದೇ ಪ್ರಾಣಿಗಳನ್ನ ಏನೋ ಒಂದು ಪರ್ಪಸ್ಗಾಗಿ ದೇವ್ರ ಸೃಷ್ಟಿ ಮಾಡಿಲ್ಲ ಅದೇನೋ ಒಂದು ಗ್ರೇಸ್ ಕೃಪೆಯನ್ನೇ ಮಾಡಿದ್ರು ಇವಾಗ ಇಟ್ಟಿರೋದು ಅದನ್ನು ದೇವ್ರು ಯಾವಾಗ ಬೇಕಾದ್ರೆ ಮಾಡೋದು ನಾಶ ಮಾಡೋದು ಅದಕ್ಕೆ ಪ್ರಾಣಿಗಳಿಗೆ ಒಂದು ಲೈಫ್ ಸ್ಪ್ಯಾನ್ ಅಂತ ಇಟ್ಬಿಡೋರೆ ಒಂದು ವಯಸ್ಸು ಅಂತ ಇಟ್ಬಿಡೋರೆ ಆನೆ ಇಷ್ಟು ವರ್ಷ ಇರೋದು ಅಷ್ಟು ವರ್ಷ ಆಮೇಲೆ ನೀವು ಏನೇ ಮೆಡಿಸಿನ್ ಕೊಟ್ಟರೆ ಏನು ಮಾಡಿ ಕೊಡೋ ಬದುಕಿಲ್ಲ ಸೊಳ್ಳೆ ಎಷ್ಟು ದಿನ ಇರ್ತದೆ ಗೊತ್ತಾ ಸೆವೆನ್ ಡೇಸ್ ಸೊಳ್ಳೆಗೆ ಆಯ್ತು ಉದ್ದಾಗಿಂದ ಹಿಡಿದು ಅದು ಇರೋವರೆಗು ಏಳು ದಿನ ಆಮೇಲೆ ನೀನು ಬದುಕಪ್ಪ ಬದುಕಪ್ಪ ಬರೀ ರಕ್ತ ಕೊಡ್ತೀನೋ ಬದುಕಲ್ಲ ಅದು ಯಾಕಂದ್ರೆ ಅದು ಏಜ್ ಫಿಕ್ಸ್ ಮಾಡ್ತಾರೆ ಪ್ರಾಣಿಗಳಿಗೆ ಇನ್ನೊಂದು ಏನಂದ್ರೆ ಪಾಪ ಮಾಡೋದು ಸಂಬಳ ಅಂತ ಏನು ಮಾಡಿಲ್ಲ ಮಣ್ಣ ಅಂತ ದೇವ್ರು ಫಿಕ್ಸ್ ಮಾಡಿಲ್ಲ ಅದನ್ನ ನೋಡ್ಬೇಕಾದ್ರೆ ಮತ್ತೆ ಅದಕ್ಕೆ ಹೆಂಗೆ ಸಾವು ಅದಕ್ಕೆ ಸಾವು ಹೆಂಗೆ ನೇಮಿಸ್ಬಿಟ್ರು ಅಂದ್ರೆ ನೇಚರ್ ನೇಮಿಸ್ಬಿಟ್ರು ದೇವ್ರು ಅದ್ರ ಅದನ್ನು ಸೃಷ್ಟಿ ಮಾಡಿದ ಏನಕ್ಕೆ ಅಂದ್ರೆ ಮನುಷ್ಯನ ಪ್ಲೆಜರ್ಗಾಗಿ ಮನುಷ್ಯನ ಒಂದೇಂದ್ರೆ ಒಂದು ಸವಿಕೆಗಾಗಿ ಒಂದು ಚೆನ್ನಾಗಿ ಏನಂತ ಎಂಜಾಯ್ ಮಾಡಲಿ ಅಂತ ಅದರಿಂದ ಅಷ್ಟೇ ಆ ಥರ ಫಸ್ಟ್ ಮಾಡಿದ ಬನ್ನಿ ಬರೀ ಬಂದ್ಬಿಟ್ಟೇನೆ ಮನೋರಂಜನೆಗೆ ಅವ್ನ ಎಂಟರ್ಟೈನ್ಮೆಂಟ್ಗೆ ಆಮೇಲೆ ಏನೋ ಚಿಕನ್ಗೆ ಮಟನ್ ಗಿಟನ್ ತಿನ್ನು ಅಂತ ಅಂದ್ಬಿಟ್ಟು ಇಲ್ಲ ಅದು ಕೇರ್ಲೆಸ್ ಆಗ್ಬಿಡ್ತಾರಲ್ಲ ವರ್ಷದಲ್ಲಿ ಆಗ್ಬಿಡ್ತಾರಲ್ಲ ಅದರ ಯಾಕಂದ್ರೆ ಇವಾಗ 90% ಲೈಫ್ ಕಮ್ಮಿ ಆಯ್ತು ಅಂದ್ರೆ 90% ಮೆಂಟಲ್ ಆ್ಯಟಿಟ್ಯೂಡ್ ಏನಾಯ್ತು ಅಂದ್ರೆ ಇವಾಗ ಫಸ್ಟ್ ಹೆಂಗೆ ಪರಿಶುದ್ಧವಾಗಿ ತಿಂಕ್ ಮಾಡ್ತಾ ಇದ್ನೋ ಅದಕ್ಕಿಂತ ವರ್ಷದಾಗ ಏನು ಮಾಡ್ತಾನೆ ಇವಾಗ ಹಾಂ ಅಂದ್ರೆ ಏನು ಇಮ್ಯಾಜಿನ್ ಮಾಡ್ರಿ ಮನುಷ್ಯ ಎಷ್ಟು ಹೋಪ್ಲೆಸ್ ಆಗಿ ಗೊತ್ತು ಅದರ ಇವಾಗ ಪ್ರಾಣಿಗಳನ್ನ ನೋಡ್ಕೊಂಡು ಬಿಡದೇ ಇದ್ರೆ ಏನು ಮಾಡಿದಾನೋ ವಿಚಿತ್ರವಾಗೆಲ್ಲ ಟ್ರಿಪ್ ಮಾಡಿದ್ರು ಪ್ರಾಣಿಗಳನ್ನ ಚಿಕ್ಕಾಪಟ್ಟೆ ಹೊಡೆಯೋದು ಅದು ಇದು ಮಾಡೋದು ಅದಕ್ಕೆ ಮಾಡ್ತಾರೆ ಒಂದು ಹೇಳ್ದಲ್ಲ ಏನಂದ್ರೆ ಸೈಕಲ್ ಫುಡ್ ಸೈಕಲ್ ನೋಡ್ಕೊಂಡು ಅದೀನಿ ಏನಾಯ್ತು ತಿನ್ನಕ್ಕೆ ಆಸೆ ಏನು ಮಾಡ್ತಾರೆ ಅವ್ನು ನೋಡ್ಕೊಂತಾರೆ ಪ್ರಳಯದಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಇವಾಗ ನೀವು ಜನರಲ್ಲಿ ವ್ಯವಸ್ಥೆ ಮಾಡಿ ಭೂಮಿಲಿ ಎಲ್ಲ ಕಡೆ ಮಾಡಿ ದೇವರು ಸೃಷ್ಟಿ ಮಾಡಿದ್ರೆ ಇವಾಗ ಅಷ್ಟೊಂದು ಕರೆಕ್ಟ್ ಡೆಫಿನೆಟ್ ಇವಾಗ ಅದೆಲ್ಲ ಪ್ರಾಣಿಗಳು ಒಂದು ಕಡೆ ಸೇರ್ಸಕ್ಕಾಗ್ತದ ಆಗಲ್ಲ ಅದಕ್ಕೆ ದೇವ್ರು ಏನು ಮಾಡಿದ್ರು ಅದರಿಂದ ಚಾಯ್ಜಸ್ಟ್ ಬೆಸ್ಟ್ ಆಗಿರೋದು ಏನು ಮಾಡಿ ತಗೊಂಡು ಯಾಕೆ ತಿರ್ಗೇನಾಗ್ತದ ಉತ್ಪತ್ತಿ ಆಗ್ತದೆ ಅಂದ್ರೆ ಆ ದೇವ್ರು ಏನಕ್ಕೆ ಹಂಗೆ ಮಾಡೋದು ಅಂತಂದ್ಬಿಟ್ಟು ಅದು ನಮಗೂ ಕ್ಲಿಯರ್ ಗೊತ್ತಿಲ್ಲ ಅಷ್ಟೇ ಅದ್ರ ನೀತಿವಂತ ದೇವರು ಏನೋ ಕರೆಕ್ಟಾಗಿ ಏನು ಮಾಡಿದ್ರು ಕರೆಕ್ಟಾಗಿ ನೀತಿವಂತ ಮಾಡಿ ಕರೆಕ್ಟ್ ತೊಂದರೆ ಇಲ್ಲ ಕೆಲವೊಂದು ನಾವು ರೀಸನ್ ಮಾಡಿದ್ರೆ ಒಳ್ಳೇದು ಅಂದ್ರೆ ಅದೇ ನಮಗೆ ಗೊತ್ತಿರೋಂಗೆ ಇದು ಅದರ ಇದು ಬಿಟ್ಟು ಇದು ಏನಕ್ಕೆ ಮಾಡೋದು ಅಂತ ಎಕ್ಸಾಕ್ಟ್ ರೀಸನ್ ನಮ್ಗೆ ಏನು ಮಾಡಿಲ್ಲ ನಮಗೆ ಗೊತ್ತಿಲ್ಲ ಅಷ್ಟೇ ಬೇರೆ ಕಮೆಂಟ್ಸಲ್ಲಿ ಇದೆಯಲ್ಲ ಗೊತ್ತಿಲ್ಲ ಅದು ಮೋಸ್ಟ್ಲಿ ಕೊರಿಂಥಲ್ಲಿ ಹೇಳ್ತಾರೆ ಅಪ್ಪಷ್ಟು ಬರುತ್ತೆ ಗಂಡಸರಿಗೆ ಮುಸ್ತಾಕೋದು ಊಟ ಅವಮಾನ ಅಂತ ಅಂದ್ಬಿಟ್ಟು ಇಸ್ರೇಲ್ ಜನ ಹಾಕೊಂಡ್ತಾ ಇದ್ರು ಅಲೆ ಹಾಕೋತಲ್ಲ ಮಹಾಜ ಕಟ್ಟೋಕೆ ಹಾಕ್ಲಬೇಕಲ್ಲ ಏನೋ ರೀಸನ್ ಇರ್ಬೇಕಲ್ಲ ಇನ್ನೊಂದು ಸರಿ ಗೊತ್ತಿಲ್ಲ ಅಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿದ್ಲಲ್ಲ ಮೋಸ್ಟ್ಲಿ ಬಿಕಾಸ್ ಆಫ್ ಏಂಜಸ್ ಅಂತ ಕೊಟ್ಟಾರೆ ಸ್ತ್ರೀಗಳು ಮುಸ್ಕಾಕ್ಬಿಟ್ಟು ಏನಕ್ಕೆ ಅಂದ್ರೆ ದೂತಗಳು ನಿಮಿತ್ತವಾಗಿ ಏನ್ ಕಲ್ತಾರೆ ಅದು ಏನಕ್ಕೆ ಅಂದ್ರೆ ಬರ್ದದಾಸನ ಹೇಳ್ತಾರೆ ದೂತಗಳು ಅಂತಂದ್ರೆ ಒಂದು ಈ ಒಂದು ಬ್ರದರ್ಸ್ಗಳಿಗೆ ಅಥವಾ ಹಸ್ಬೆಂಡ್ಗೆ ಏನು ಮಾಡ್ತಾರೆ ಕಂಪೇರ್ ಮಾಡಿ ಹೇಳ್ತಾರೆ ಅಂತ ಎಕ್ಸಾಕ್ಟ್ ಆಗಿ ದೂತ್ರಿಗೆ ಅಂತ ಹೇಳೋದ ಅಂತಂದ್ಬಿಟ್ಟು ಸಲ ಸೊ ಆ ಒಂದು ಗೌರವದಿಂದ ನೀವೇನು ಮಾಡಿ ಮುಸ್ಕಾಕ್ ಅಂದ್ರೆ ಒಂದು ಅಮ್ಮನ ಹೆಸರ ನೋಡ್ಸೋದು ಅಂತ ಅಂತಂದು ಹೇಳ್ತಾರೆ ಅಷ್ಟೇ ಹಾಕೊಂಬಾರ್ದು ಅಂತ ಹೇಳ್ತಾರೆ ಏನು ರೀಸನ್ ಹಳೆ ಉಡುಪುಗಳು ಹಾಕೊಂತಿದ್ರು ಯಾಜಕರು ಆಮೇಲೆ ದೇವ್ರ ಹತ್ರ ಪ್ರಾರ್ಥನೆ ಮಾಡೋದಕ್ಕೆಲ್ಲ ಮುಸ್ಕಾಕೊಂಡೆ ಪ್ರಾರ್ಥನೆ ಮಾಡೋರು ಅಲ್ಲ ನಮ್ಗೇನು ಮಾಡ್ತಾರೆ ಹಿಂಗೆ ಹೇಳ್ತಾರೆ ಏನಕ್ಕೆ ಹಂಗೆ ಅಲ್ಲಿ ಇರೋದನ್ನ ತೆಗಿತಾರೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ
ಮೋಸ್ಟ್ಲಿ ನಮಗೆ ಕ್ರೈಸ್ಟ್ ಸೆಟ್ ಆಗಿದಾರ ಅದಕ್ಕೋಸ್ಕರ ಟೈಮಿಂಗ್ ತಿಳ್ಕೊಳ್ಳಿ ನಾವು ಅದು ವಚನ ಎಂತ ಬರ್ತಾರಲ್ವಾ ಪುರುಷನು ದೇವರ ಪ್ರತಿರೂಪವು ಪ್ರಭಾವವು ಆಗಿರುವುದರಿಂದ ತಲೆಯನ್ನು ಮುಚ್ಚಿಕೊಳ್ಳಕೂಡದು. ಸ್ತ್ರೀಯಾದರೂ ಪುರುಷನ ಪ್ರಭಾವವಾಗಿದ್ದಾಳೆ. ಪುರುಷನು ಸ್ತ್ರೀಯಿಂದ ಉತ್ಪತ್ತಿಯಾದರಿಂದ ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು. ಇದಲ್ಲದೆ ಪುರುಷನು ಸ್ತ್ರೀ ನಿಮಿತ್ತವಾಗಿ ನಿರ್ಮಾಣವಾದರಿಂದ ಸ್ತ್ರೀಯು ಪುರುಷನ ನಿಮಿತ್ತವಾಗಿ ನಿರ್ಮಾಣವಾದಳು. ಹೀಗಿರುವುದರಿಂದ ದೂತರ ನಿಮಿತ್ತವಾಗಿ ಸ್ತ್ರೀಯು ಪುರುಷನ ಅಧಿಕಾರ ಸೂಚಿಸುವ ಮುಸ್ಕನ್ನು ತಲೆಯ ಮೇಲೆ ಹಾಕಿಕೊಂಡಿರಬೇಕು. ಸ್ತ್ರೀಯು ಪುರುಷನಿಗೋಸ್ಕರ ಸೃಷ್ಟಿ ಮಾಡಿರೋದು, ಅದಕ್ಕೆ ಸ್ತ್ರೀ ಏನಾಗಿದ್ದಾರೆ ಪುರುಷನಿಗೆ ಅಧೀನರಾಗಿದ್ದಾರೆ. ಅದೇ ನೋಡಬೇಕು, ಅದನ್ನು ಸೂಚಿಸಿದಕ್ಕೋಸ್ಕರ ಏನು ಮಾಡಿ ಅವರು ಇವರು ಮುಸ್ಕನ್ನು ಹಾಕೊಂಡು ಅಂತ ಹೇಳ್ತಾರೆ. ಹಂಗಿರ್ಬೇಕು ಹಳೆ ಒಡಂಬಿಕೆ ಏನು ಕೇಳಿದ್ರು ಅಲ್ವಾ, ಹಳೆ ಒಡಂಬಿಕೆ ಹೇಳೋಡಾಗಿತ್ತು ಅಂದರೆ ಅಂದ್ರೆ ಅಲ್ಲಿ ಏನಕ್ಕೆ ಹಾಕೋರು ಅಂತ ರೀಸನ್ ಇರಬೇಕು ಅಲ್ವಾ. ಪುರುಷನು ಕೂದಲು ಬೆಳೆಸಿಕೊಂಡರೆ ಅದು ಅವನಿಗೆ ಅವಮಾನಕರವಾಗಿದೆ ಎಂದು, ಸ್ತ್ರೀಯು ಬೆಳೆಸಿಕೊಂಡರೆ ಕೂದಲು ಅವಳಿಗೆ ಮುಸುಕಿಗೆ ಬದಲಾಗಿ ಕೊಡಲ್ಪಟ್ಟಿರುವುದರಿಂದ ಅದು ಅವಳಿಗೆ ಗೌರವವಾಗಿದೆ ಎಂದು ನಿಮಗೆ ಸ್ವಭಾವ ಸಿದ್ಧವಾಗಿ ತಿಳಿಯುತ್ತದಲ್ಲವೋ. ಅಂದ್ರೆ ಏನೇ ಸ್ತ್ರೀಗಳಿಗೆ ಒಂದು ಕೂದಲೇ ಮುಸ್ಕಿದ್ದಂಗೆ ಅಂತ ಒಂದು ಒಂದು ರೀತಿಯಲ್ಲಿ ಹೇಳ್ತಾರೆ ಆಂಗ್ಲದಲ್ಲಿ. ಅದಕ್ಕೆ ಮಾಡೋದು ಕೂದಲು ಇದ್ದಷ್ಟು ಒಣ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಪುರುಷನಿಗೆ ದೇವರತನ ಇದು ಮುಸ್ಕಾಗ ನೆಸೆಸರಿಲ್ಲ, ಅದಕ್ಕೆ ಮಾಡೋದು ಲಾಂಗ್ ಆಗಿರೋಂತ ಹೆಸರು ಬಿಡ ನೆಸೆಸರಿಲ್ಲ ಅಂತ ಹೇಳ್ತಾರೆ. ಹಾಗೆ ಇವು ಈ ಸ್ತ್ರೀಗಳ ಬಾಯ್ ಕಟ್ ಮಾಡೋದು ಕೂಡ ತಪ್ಪು ಅಂತ ಅಂತಾರೆ. ಈ ಹುಡುಗರು ಜಡೆ ಥರ ಬಿಟ್ಟು ಎಲ್ಲ ಹಾಕಲ್ಲ ಹುಡುಗಿ ಥರ, ಅದು ಕೂಡ ತಪ್ಪು. ಅದೇ ಹಳೆ ಹುಡುಗ ಅಂತ ಹೇಳ್ತಾರೆ ನಿಮ್ಮ ಕಡೆ ಗಂಡಸರಿಗೆ ಈ ಶೇವ್ ಗೀವ್ ಮಾಡ್ಬೇಕಾದ್ರೆ ವಿಚಾರದಲ್ಲಿ ಹೇಳ್ತಾರೆ ನಿಮ್ಮ ವಿಚಾರ ಮಾಡ್ಕೊಬಾರ್ದು, ಆಮೇಲೆ ಡೋಂಟ್ ಶೇವ್ ದ ಕಾರ್ನರ್ಸ್ ಆಫ್ ಯುವರ್ ಇದಂತ ಹೇಳ್ತಾರೆ. ನಜರೇನಾರು ಬಿಡಿ, ಅವ್ರ ನಜರೇ ತಿಂದ ಬಂದ್ರಿಂದ ನಜರೇನು ಅಷ್ಟೇ ಅಷ್ಟೇ. ವೈನ್ ಕುಡ್ದಲ್ಲ ಯೇಸು ಕ್ರಿಸ್ತ ವೈನ್ ಕುಡಿ ನಜರೇಟ್ ಆಗಿರೋ ವೈನ್ ಕುಡಿಬಾರ್ದಲ್ಲ. ಅದಕ್ಕೆ ಮೋಸ್ಟ್ಲಿ ಅದೇನು ಹೇಳ್ತಾರೆ ಜಾನ್ ದ ಬ್ಯಾಪ್ಟಿಸ್ಟ್ ನೆಕ್ಸ್ಟ್ ನಜರೇತ್, ಸ್ನ್ಯಾಮ್ಸನ್ ಓಲ್ಡ್ ಟೆಸ್ಟ್ಮೆಂಟಲ್ಲಿ ನ್ಯೂ ಟೆಸ್ಟ್ಮೆಂಟಲ್ಲಿ ಬರೀ ಜಾನ್ ದ ಬ್ಯಾಪ್ಟಿಸ್ಟ್ ಅಂತ ಹೇಳ್ತಾರೆ. ಸರಿ ನಾನು ಏನಂತ ಜೀಸಸ್ ನಜರೇನ್ ಅಂತಂದ್ರೆ ನಜರೇತ್ ಬಂದಂತ ಅಷ್ಟೇ. ನೀವೇನು ಹೇಳ್ದಲ್ಲ ಏನು ಹೇಳಿದ್ರಿ ಫ್ರೆಂಚ್ ಬೇಡ ಮೋಸ್ಟ್ಲಿ ಅದಕ್ಕೆ ಹೇಳೋಣ ಅಂತ ತಿಳ್ಕೊಂತೀನಿ. ಏನಂದ್ರೆ ಹೌದೌದು ಅದು ಮೋಸ್ಟ್ಲಿ ಅದಕ್ಕೆ ಆ ರೀತಿ ಕೇಳಲ್ಲ, ಏನಂದ್ರೆ ವಿಚಿತ್ರ ವಿಚಿತ್ರವಾಗಿ ಕಟ್ಟಿಂಗ್ ಮಾಡ್ಕೊತಾರಲ್ಲ. ಓಕೆ
ಈಗ ಯಾರಿದ್ರು ಏನ್ ಹೇಳ್ತಾರೆ ಜೀವ ಮಾತ್ರದಲ್ಲಿ ಕೂದಲು ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ, ಆಮೇಲೆ ದಾರಿಗಳನ್ನ ವಿಚಾರ ಮಾಡ್ಕೊಂಡ್ಬಾರ್ದು ಅಂತೆಲ್ಲ ವಾಕ್ಯ ಇದೆ. ಕೂದಲು ಕಟ್ ಮಾಡ್ಕೊಡು ಅಂತ ಹೇಳಲ್ಲ, ಯಾಜಕರಲ್ಲ ಇಸ್ರಾಯೇಲ್ ಗುಂಡೋಡಿಸೋರು ಗೊತ್ತಾ, ಗುಂಡೋಡಿಸಿದೆ ಅಪೋಸ್ತಲ ಗುಂಡೋಡಿಸೋರು ನನಗೆ ಮಾಡೋ ಗುಂಡೋಡಿಸೋರೆ. ವಿಕಾರ ಮಾಡ್ಕೊಂಬಾರ್ದು, ಹೌದು ಸತ್ತೋದವ್ರಿಗೆ ಗುಂಡೋಡಿಸ್ಬೇಡ ಅಂತ ಹೇಳ್ತಾರೆ. ಅದು ಇವಾಗ ಏನಂದ್ರೆ ಆಕ್ಚುಲಿ ಲಿಟ್ರಲ್ ತಗೊಂಡ್ರೆ ವಿಕಾರ ಏನೋ ಈ ಕೂದಲುಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಫ್ಯಾಷನ್ಸ್ ಮಾಡ್ತಾರಲ್ಲ ಆ ತರ ಮಾಡಕ್ ಹೋಗ್ಬಾರ್ದು ಅಂತ ಕೆಲವರು, ಹಿಂಗ್ ಬಿಡ್ತಾರೆ ಹಂಗ್ ಬಿಡ್ತಾರೆ ಹೊಟ್ಟರ್ ಹತ್ರ ಅದೆಲ್ಲ ಮಾಡ್ಬೇಡ್ರಿ, ಡೀಸೆಂಟ್ ಆಗಿರಿ ಅಂತ ಹೇಳೋದು ಇಂಟರ್ನೆಟ್ ಆಗಿ. ಓಕೆ, ಒನ್ ಆಫ್ ದ ರೀಸನ್ಸ್ ಏನಂದ್ರೆ ಒಂದಿದ್ರೆ ಒಂದು ಕಾಮನ್ ಆಗಿ ಒಂದು ಡೀಸೆಂಟ್ ಆಗಿರುತ್ತೆ ಇಲ್ಲಿ ಅಂತ ಅಂದ್ಬಿಟ್ಟು ಅದರ ಕೆಲಸ ಏನ್ಬಿಡ್ತಾರೆ ಇಲ್ಲಿವರೆಗೂ ಬಿಟ್ಟು ಇಲ್ಲಿ ತೆಗಿತಾರೆ, ಅದೇನೋ ಮಾಡ್ತಲ್ಲ ವಾಟ್ಸಪ್ ಅಲ್ಲೇ ಬರೀ ಕೊಡ್ತಾರೆ. ಹಾ ನೋಡಿ ಚೆನ್ನಾಗಿರ್ತಾನೆ ವಾಟ್ ಅಂತ ಆಯ್ತಾನೆ ಅದೇ ಎಲ್ಲಾರ್ಗೂ ಅವ್ನ ಒಬ್ಬನಿಗೆ ಅಲ್ಲ. ಅರ್ಥಾಯ್ತಾ? ಇನ್ನೊಂದು ಇದು ಹಳೆ ಒಡಂಬಡಿಕೆಯಲ್ಲಿ ಆಯ್ತಾ, ಏನ್ ಕೇಳಿದ್ರೆ ಇಸ್ರೇಲ್ಗಳಲ್ಲಿ ಒಂದು ರೆಸ್ಪೆಕ್ಟ್ ಅಂತ ಇತ್ತು, ಇಸ್ರೇಲ್ ಜನಗಳು ಒಂದು ಯಹೂದಿ ಅಂತ ಡ್ರೆಸ್ ಆಗೋದ್ರಿಂದ ಹಿಡಿದ್ರೆ ಎಲ್ಲರಿಗೂ ಒಂದು ಕಷ್ಟ ಅಂತ ಇತ್ತು. ಆ ರೀತಿ ನೀವೇನ್ ಮಾಡಿ ಕ್ಲೀನ್ ಆಗಿ ಮಾಡ್ಕೊಳ್ಳಿ ಅಂತಂದ್ರೆ ನಮ್ಗೇನ್ ಪಾಠ ಅಂದ್ರೆ ನೀವು ಕೂದಲು ಗುಂಡುಡ್ಸ್ಬಿಡಿ ಅಂತ ಹೇಳ್ತಾರೆ, ಸತ್ತೋದ್ರಿಗೋಸ್ಕರ ಕೂದಲು ಗುಂಡುಡ್ಸ್ಬಿಡಿ ಅಂತ ಹೇಳ್ತಾರೆ. ಆಮೇಲೆ ನೀವು ಇದನ್ನ ಮಾಡ್ಬಿಡಿ, ದಾನಿ ವಿಕಾರ ಮಾಡ್ಕೊಂಡು ಆಕ್ಚುಲಿ ಹೇರ್ ಅಂತಂದ್ರೆ ಏನಂದ್ರೆ ನಮ್ಗೆ ಮಹಿಮೆ, ನಮ್ಗೆ ಕಾನ್ಸಿಕ್ರೇಷನ್ ಅಡಿಯಲ್ಲ ಸೂಚನೆ. ಕೂದಲು ಗುಂಡುಡ್ಸ್ಕೊಂಡ್ಬಿಟ್ಟೆ ಸತ್ತೋದ್ರಿಗೋಸ್ಕರ ಏನ್ ಮೀನಿಂಗ್ ಅಂತ ಸಾಯ್ತಾ ಇರ್ತಾರೆ, ಅವ್ರಿಗೋಸ್ಕರ ಯಾಕೆ ದುಃಖ ಮಾಡ್ಸತ್ತೀರ ಕೂದಲು ಗುಂಡುಡ್ಸ್ತೀರಾ, ಅವ್ರ ಪುನರ್ತನ ಬಿಡ್ತಾರೆ ನಂಬಿಕೆ ಇದೆಯಲ್ಲ, ಮತ್ತೆ ನೀವು ಕಾನ್ಸಿಕ್ರೇಷನ್ ಯಾಕೆ ಅವ್ರಿಗೆ ಮುಗಿಸಿ ಬಿಟ್ಕೊಡ್ತೀರಾ ಅಂತ, ಸತ್ತೋದವ್ರಿಗೋಸ್ಕರ ನಿಮ್ಮ ಮಾಡಿದ ಒಡಂಬಡಿಕೆನಾಗಿ ಬಿಟ್ಕೊಡ್ತೀರಿ ಅಂತ ಅವ್ನು ಹೇಳೋದು ಡೈರೆಕ್ಟ್ ಆಗಿ. ಅದ್ರ ಏನಂದ್ರೆ ದಾಡಿ ಗಿಡಿ ಅಂದ್ರೆ ಅದೇ ಅದು ಒಂದು ಡಿಫ್ರೆಂಟ್ ರೀಸನ್ ಅದು ಮಾಡ್ಬೋದು ಅಂದ್ರೆ. ಆದರೆ ಒಂದು ಒಂದು ರೀಸನ್ಗಾಗಿ ಜನರ ಲೋಕದಲ್ಲಿ ಗುಂಡೋಡ್ಸಲ್ಲ ಏನಕ್ಕೆ, ಸತ್ತೋರಿಗೆಲ್ಲ ದೇವ್ರು ಕೊಡೋದಕ್ಕೆ ಅಡಿಗೆ ಓಡಿಸಲ್ಲ ನೀನು ಓಡಿಸಲ್ಲ ಯಾಕೆ ಕೆಲ ಜನ ಓಡಿಸೋ ಡ್ಯಾಂಡ್ ಆಫ್ಸ್ ಆ ಥರ ಇದ್ರೆ ಓಡಿಸ್ಕೊಳ್ಳಿ ಬರೋಲ್ಲ. ಆಮೇಲೆ ನೆಕ್ಸ್ಟ್ ಗುಂಡೋಡ್ಸ್ಕೊ ಬರ್ತೀರಾ ಹೊಡ್ತೋಡಿ ಹಾಗಾದ್ರೆ ಬರ್ದಿರೇ ಡಿಫಿಷಿಯನ್ಸಿ ಅಷ್ಟೇ, ಇವ್ರು ಆ ಥರನೇ ಆಗೋದಲ್ಲ. ಅದೇ ಡಿಫಿಷಿಯನ್ಸಿ ಹೋಗ್ಬಿಟ್ಟು ಒಳ್ಳೆ ಏನಲ್ಲ ಹಾಕಿದ್ರೆ ಡ್ಯಾಂಡ್ರಫ್ಗೆ ಒಳ್ಳೆ ಶಾಂಪು ಬರ್ತಾರೆ ಹೇಳ್ತಾ ಇದ್ದಾರೆ, ಗುಡ್ನೆಸ್ ಹೊಡ್ಸಿದ್ ತೊಂದರೆ ಇಲ್ಲ, ಡ್ಯಾಂಡ್ರಫ್ಗೆ ಒಳ್ಳೆ ಶಾಂಪು ಬರ್ತಾರೆ ಹಾಕ್ಬಿಟ್ಟು ಯಾವುದು ನಿಸರ್ಗಲೆ ಅಂತ ಆಯಿಲ್ ಇದೆ ಅದನ್ನ ಹಾಕಿ ಸೂಪರ್ ಬಿಡ್ತಾರೆ ಕೂದಲು, ಅದು ಕಮ್ಮಿ ಆಗ್ತದೆ. ಇದು ಒಳ್ಳೆ ಆಯಿಲು ಅದು ದಿನ ಹಾಕಿ ಚೆನ್ನಾಗಿ ಮಾಡಿ ಸೂಪರ್ ಬರ್ತದೆ, ಸಾಕ್ಬಿಡಿ ನಿಮ್ಮ ಕೂದಲು ಚೆನ್ನಾಗಿದೆ. ಸರಿ ಓಕೆ ಮುಗಿಸ್ಬಿಡೋಣ, ನೀವು ಬೇಡ ಬಿಡಿಸಿಲ್ಲ.